ನನ್ನನ್ನು ಕೈಹಿಡಿದು ನಡೆಸಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಸ್ಥಾನವನ್ನು ದೊರಕಿಸಿಕೊಟ್ಟ ಗುರುಗಳಾದ ಪ್ರೇಮ ಕವಿ ಕೆ ಕಲ್ಯಾಣ್ ಹಾಗೂ ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ರವರ ಚರಣ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಸಂಭಾಷಣೆ ಬರೆಯಲು ಅವಕಾಶ ಕೊಟ್ಟ ಎಲ್ಲ ನಿರ್ದೇಶಕರಿಗೆ, ಅನ್ನದಾತ ನಿರ್ಮಾಪಕರಿಗೆ ಹಾಗೂ ಸಾಹಿತ್ಯ ಬರೆಯಲು ಅವಕಾಶ ನೀಡಿದ ಸಂಗೀತ ದಿಗ್ಗಜರಿಗೆ ಮತ್ತು ನನಗೆ ಒತ್ತಾಸೆಯಾಗಿ ನಿಂತ ಚಿತ್ರರಂಗದ ಎಲ್ಲ ಸ್ಟಾರ್ಗಳಿಗೆ, ನನ್ನ ಜೊತೆ ಕೆಲಸ ಮಾಡಿದ ಎಲ್ಲ ತಂತ್ರಜ್ಞರಿಗೆ ಸಾವಿರದ ಶರಣು. ನನ್ನ ಕೆಲಸದ ಮೇಲೆ ನಂಬಿಕೆ ಭರವಸೆ ಇಟ್ಟು ನಿರ್ದೇಶಕನ ಸ್ಥಾನದಲ್ಲಿ ಕೂರಿಸಿ ಆಕ್ಷನ್ ಕಟ್ಟೆಳಿಸಿದ ಶ್ರೀ ಆದಿತ್ಯ ರಮೇಶ್ ಕಂಬೆನ್ಸ್ ಮಾಲೀಕರಾದ ಶ್ರೀ ರಮೇಶ್ ಅವರಿಗೆ ಹೃದಯಪೂರ್ವಕ ನಮನಗಳು. ಗುಡ್ ಈವ್ನಿಂಗ್ ಡ್ಯಾಡಿ, ನಿಮ್ಮಿಬ್ರು ತುಂಬಾ ಮಿಸ್ ಮಾಡ್ಕೋತಿದ್ದೀನಿ. ಕ್ಲಾಸಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಅಮ್ಮನ್ ಕೊಡು. ಹಾಯ್ ಮಮ್ಮಿ. ಊಟ ತಿಂಡಿ ನಿದ್ದೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀನಿ, ಏನೋ ತಲೆ ಕೆಡ್ಸ್ಕೋಬೇಡ. ಈಗ ತಾನೇ ಕ್ಲಾಸ್ ಮುಗೀತು, ಮನೆಗ್ ಬಂದೆ, ಫ್ರೆಶ್ ಆದೆ. ಮಮ್ಮಿ, ಪಿಜಿಗಿಂತ ಚಿಕ್ಕಪ್ಪನ್ ಮನೆನೇ ಆರಾಮಾಗಿದೆ. ನಿನಗಿಂತ ಧೈರ್ಯ ಜಾಸ್ತಿ ಆಯ್ತಾ? ಯಾರು? ಯಾರು ಇಲ್ಲಮ್ಮ, ಯಾರೋ ಬಂದಂಗ ಆಯ್ತಷ್ಟೇ. ನೀನೇನ್ ತಲೆ ಕೆಡ್ಸ್ಕೋಬೇಡ, ಸುಮ್ನಿರು. ಚಿಲ್ಕ ಹಾಗೆ ಇದ್ದೀನಲ್ಲ.
ಅಪೂರ್ವ ಇಸ್ ಕಾಲಿಂಗ್ ಅವರ್. ಅಲ್ಲ ಹಲೋ, ನಿಮ್ ಹೌಸ್ ಹತ್ರ ಬಂದಿದ್ವಿ, ನಿಮ್ಮ ದರ್ಶನ ಭಾಗ್ಯ ಸಿಗ್ಲಿಲ್ಲ. ಪ್ರೊಫೆಸರ್ ವಸುಂಧರಾ ಮ್ಯಾಮ್ ಮನೆಗೆ ಹೋಗಿದ್ದೆ. ಎಲ್ಲಾ ವಿಷಯ ಮಾತಾಡ್ದೆ. ಈ ವರ್ಷದ ಫೈನಲ್ ಇಯರ್ ಪ್ರಾಜೆಕ್ಟ್ ಯಾರ ಬಗ್ಗೆ ಅಂದ್ರೆ ಉಮೇಶ್, ಚಿತ್ರದುರ್ಗದ ಹತ್ರ ಅಂದಿದ್ಯಲ್ಲ, ಚಿತ್ರದುರ್ಗದಲ್ಲಿ ನನಗೊಬ್ಬ ಕ್ಲೋಸ್ ಫ್ರೆಂಡ್ ಇದ್ದಾನೆ, ಅವನ್ ಏನ್ ಬೇಕಾದ್ರೂ ಹೆಲ್ಪ್ ಮಾಡ್ತಾನೆ ಅಂದಿದ್ದೆ. ಹೇಳಿದ್ದೆ ನೀವಿಬ್ರು ನನ್ ಜೊತೆ ಹೊರಡಕ್ ರೆಡಿ ಆಗಿ. ಪಕ್ಕಾ ರೆಡಿ ಆಗ್ಬೇಕಾ? ಪ್ರೊಫೆಸರ್ ಹತ್ರ ನಿಮ್ ಬಗ್ಗೆ ಎಲ್ಲ ಮಾತಾಡಿದೀನಿ. ಕಾವ್ಯ ತುಮಕೂರಲ್ಲಿದ್ದಾಳೆ, ಹೋಗ್ತಾ ಕರ್ಕೊಂಡು ಹೋಗೋಣ, ಬರ್ತಾ ಬಿಟ್ ಬರೋಣ. ನಾನ್ಯಾಕ್ ಭಯ ಪಟ್ಕೋಬೇಕು? ಸರಿ ಕಾವ್ಯ ಬೇಡ ಬಿಡ. ಬೇಡ ತಾಯಿ, ನಾನ್ ರೆಡಿ. ಅಲ್ಲ ನಾವಿಬ್ರು ರೆಡಿ. ಎಷ್ಟು ಗಂಟೆ ಹೊರಡೋದು? ಇನ್ನೊಂದು ವಿಷಯ ಏನು ಅಂದ್ರೆ, ಕಟ್ ಮಾಡ್ಬಿಟ್ರು. ಅಲ್ಲ ಕಣ, ಈ ಅಪೂರ್ವ ಯಾವಾಗ್ಲೂ ಉಮೇಶ್ ವಿಷಯನೇ ಕೇಳ್ತಾಳೆ ಯಾಕೆ? ಅಯ್ಯೋ, ಅವಳ ಕೇಳಿ ಕೇಳಿ ಸಾಕಾಗುತ್ತೋ. ಯಾರಿಗ್ ಪ್ರಾಬ್ಲಮ್ ಆದ್ರೆ ನಿನ್ಗೇನು, ನಿನಗ್ ಸಿಕ್ತಲ್ಲ ಕಾವ್ಯಂದ ಮಾತಾಡಕ್ಕೆ. ಅಲ್ಲ ಕಣ, ಅವಳು ಬೆಂಗಳೂರಿಂದ ತುಮಕೂರ್ಗೆ ಸೆಟ್ಲ್ ಆದ್ಮೇಲೆ ಮೀಟ್ ಮಾಡ್ತೀನೋ ಇಲ್ಲೋ ಅನ್ಕೊಂಡ್ಬಿಟ್ಟಿದ್ದೆ. ಈ ಎಡೆ ಎಲ್ಲ ಆದ್ರೂ ಕೊಡೆ ಹಿಡಿಯೋ ಚಾನ್ಸ್ ಸಿಕ್ತಲ್ಲ, ನಾನೇ ಫೋನ್ ಮಾಡ್ಬಿಡ್ತೀನಿ ತಡಿ. ತಾಯಂದ್ರ, ನಮಗ ಒಂದ್ ಇಂಪಾರ್ಟೆಂಟ್ ಕೆಲ್ಸ ಐತಿ, ಅದನ್ನ ಮುಗಿಸ್ಕೊಂಡ್ ಬಂದ್ಬಿಡ್ತೀವಿ. ನೀವ್ ಇಲ್ಲೇ ನಿಂತ್ಕೊಂಡಿರ್ರಿ, ಮೊದ್ಲು ಅನ್ಲೋಡು ಆಮೇಲೆ ಲೋಡು. ಸರಿ ಕಣವ, ನಡಿಲಿ, ಅರ್ಜೆಂಟ್ ಆಗ್ಬಿಟ್ಟೈತ್, ಹೋಗುಮ. ನನಗಂತೂ ಹಲೋ, ಎಷ್ಟ್ ಕಿಲೋಮೀಟರ್? ಯಾಕೆ ನೆಂಟ್ರವ್ರ ಇಲ್ಲಿಂದ 7 ಕಿಲೋಮೀಟರ್ ಐತೆ. ಅಪ್ಪ, ಮೊನ್ನೆವರೆಗೂ ಎಡ್ಗಡೆ ಎದ್ರು ಏನು ನಷ್ಟ ಆಗ್ತಿರ್ಲಿಲ್ಲ, ಇವ ಬಲಗಡೆ ಎದ್ರು ಕಷ್ಟ ಶುರು ಆಗ್ಬಿಡ್ತೈತೆ. ಆ ಅಪೂರ್ವ ಉಮೇಶ್ರ ಕತೆ ಶುರು ಮಾಡಿದ್ಮೇಲೆ ಇನ್ನೇನೇನು ಲಾಸ್ ಆಗುತ್ತೋ. ನೀವು ಪ್ರೇಮೇಶ್ ಫ್ರೆಂಡ್ಸಾ? ಹೌದು. ನೀವು ದೇವು? ಯಾ, ಅವನಲ್ಲಿ ದೇವ. ದೇವ, ಇವರೆಲ್ಲ ನನ್ನ ಪ್ರಾಣ ಸ್ನೇಹಿತರು ಕಣ. ನಿಂಗ್ ಫೋನ್ ಮಾಡಿ ವಿಷಯ ಹೇಳಿದ್ನಲ್ಲ, ಎಲ್ಲ ರೆಡಿ ಮಾಡಿದ್ಯಾ? ಏ, ನಿನ್ನೆ ರೆಡಿ ಮಾಡಿದ್ದೀನಿ. ಉಮೇಶನ್ ಮನೆ ಎದುರುಗಡೆ ಇರೋ ಗೌಡ್ರು ನನ್ ಕಾಸಾ ಕಾಸಾ ದೋಸ್ತು, ಅವ್ರ ಹತ್ರ ಹೋದ್ರೆ ಎಲ್ಲ ವಿಷಯ ತಿಳ್ಕೋಬಹುದು ಮಗ. ಅದು ಸತ್ಯ, ಉಮೇಶ್ ನನಗೆ ಫ್ರೆಂಡ್ ಅಂತ ಹೇಳಿಲ್ವಲ್ಲ. ಒಂದು ಬಂಗಾರದ ಬಳೆ ಕೊಡಿಸ್ಲಿಲ್ಲ, ಸಾಲ ಕೊಡಿಸ್ಲಿಲ್ಲ, ಹಂಗೆ ನೆಗೆದು ಬಿಟ್ಬಿಟ್ಟೆ ನೀನು. ಊರ್ ಜನ ಸತ್ತಾಗ್ಲೂ ಹಿಂಗೆ ಯಾರು ಬರದೆ ಇರ್ಲಿ, ಅವರೆಲ್ಲ ನೆಗೆದು ಬಿಟ್ಟನೆ ಎಲ್ಲಿ ಕಳ್ಳಕ್ಕೆ. ಕೌಟ್ರೆ ಫೋನ್ ಹೇಳಿದ್ನಲ್ಲ, ಗೊತ್ತಾಯ್ತು. ನೋಡ್ತಿರೋ ನೋಡು, ಏನೋ ಜಾತ್ರೆಯಲ್ಲಿ ತೇರ್ ನೋಡ್ದಂಗ ನೋಡ್ತಾ ಅವ್ರೆ. ಹೋಗು, ಹೋಗ್ ಕೂತ್ಕೊಳ್ಳಿ, ಹೋಗು. ಪಾರ್ವತಿ, ಈ ರಾಮಾಚಾರ್ಯಕ್ಕೆ ಸ್ವಲ್ಪ ಅನ್ನ ತಗೊಂಬಾರೆ. ನೀವೇನು ಹೆದರ್ಕೋಬೇಡಿ, ಇವನು ನಮ್ಮೂರ್ನು. ಇಷ್ಟೇ ಚೆನ್ನಕ್ಕೆ ಏನೇನೆಲ್ಲ ಮಾಡಿಸಿ ನೀನು ಭಗವಂತ, ಎಷ್ಟೊಂದ್ ಕೊಲೆಗಳು, ಎಷ್ಟೊಂದ್ ರೇಪುಗಳು, ಏನೇನೆಲ್ಲ ಮಾಡಿಸಿ ನೀನು. ಹೆಣ ತಗೊಂಡು ಹೋದವರು ಉಮೇಶನ ಅವ್ವ ಅಣ್ಣಂದ್ರು. ಊರ್ ಜನ ಎಲ್ಲ ಯಾಕೆ ಅವ್ರ ಸಹಾಯಕ್ಕೆ ಹೋಗ್ತಿಲ್ಲ ಅಂತ ನೀವು ಅನ್ಕೊಂಡಿರ್ಬಹುದು. ಆ ಉಮೇಶ ಮಾಡಿದ ಕೆಟ್ಟ ಕೆಲಸದಿಂದ ಇವತ್ತು ಬೇರೆ ಊರಿಂದ ಗಂಡು ಹೆಣ್ಣು ಕೊಡೋದು ತರೋದು ಎಲ್ಲ ನಿಂತು ಹೋಗಿದೆ. ಇವತ್ತು ಚಿತ್ರದುರ್ಗದ ಅಂದ್ರೆ ಸಾಕು, ಜನಕ್ಕೆ ಬೇಸಿಗೆನಲ್ಲೂ ಚಳಿ ಜ್ವರ ಬರೋ ಹಾಗೆ ಮಾಡ್ಬಿಟ್ಟ ಆ ಉಮೇಶ. ಅದಕ್ಕೆ ಅವನ ಮನೆಯವರಿಗೆ ಬಹಿಷ್ಕಾರ ಹಾಕಿದೀವಿ. ಅಂಕಲ್,
ಈ ಕಾಲದಲ್ಲೂ ಈ ತರ ಬಹಿಷ್ಕಾರ ಹಾಕ್ಬೋದಾ? ಅವ್ರ ಮನೆಯವ್ರೇನು ದೇಶೋದ್ಧಾರದ ಕೆಲಸ ಮಾಡೋರೇನಮ್ಮ? ಆ ಉಮೇಶ ಚಿಕ್ಕ ವಯಸ್ಸಲ್ಲಿ ತಪ್ಪು ಮಾಡಿದಾಗ ಹಿಡಿಯಕ್ ಹೋದ್ರೆ ಜಿಂಕೆ ತರ ಓಡಿ ತಪ್ಪಿಸ್ಕೊಂಡ್ಬಿಡ್ತಿದ್ದ. ಸರಿ ಯಾವನ್ ಲಕ್ಕೋನಾ ಚೆಕ್ ಮಾಡ್ಕ ನಾನ್ ಕದ್ದಿಲ್ಲ ನೀನ ಕದ್ದಿರೋದು ಇನ್ನಿಲ್ ಯಾರು ಕೊದಿಯಕ್ಕಿಲ್ಲ ಕೊಟ್ರೆ ಸರಿ ಆಯ್ತಾಯ್ತು ಕಂಡಿದೀನಿ ನಂಗೆ ಗೊತ್ತು ಕಳ್ಳ ಏನ್ ಮಾಡ್ಬೇಕು ಅಂತ ಮಾಡ್ತೀನಿ ಇವ್ರು ನಿಂಗೆ ಬನ್ರಿ ಹೋಗೋ ಒಳಗಡೆ ಹೋಗ್ ನೋಡೋಗೋ ನನ್ ಮಗ ಕದ್ದವನೆ ಅಂತ ಹೇಳ್ತಿದೀರಲ್ಲ ನಿಂಗ್ ಮಾನ ಮರ್ಯಾದೆ ಇದ್ರೆ ನನ್ ಮಗ ಕದ್ದವನೆ ಅಂತ ಹೇಳ್ತಿದ್ಯಾ ನೀನು ಅದೇನಾರ ಸಿಗ್ಲಿಲ್ಲ ಅಂದ್ರೆ ನಿನ್ ಹೆಂಡತಿ ಮೈ ಮೇಲೆ ತಾಳಿ ಕಿತ್ಕೊಡ್ಬೇಕಾಯ್ತದೆ ನೀನು ನಿಮ್ ನಾಲ್ಗೆ ಸೇದೋಗಿಲ್ಲ ಕರೆಯಮ್ಮ ನಿನ್ ಮಗನ್ ಮುಚ್ಕೊಂಡು ನೀನ್ ಮುಚ್ಕೋ ಬಾಯ್ನ ನೀನ್ ನಿಮ್ ಅಪ್ಪನಿಗೆ ಹುಟ್ಟಿದ್ರೆ ಇಡು ಒಂದ್ ಹೆಜ್ಜೆ ನೋಡವ ಮೂರು ಇರೋರ್ ಹತ್ರ ಆದ್ರೆ ಏನೋ ಮಾತಾಡ್ಬೋದು ನಿಮ್ಮಂತ ಮೂರು ಬಿಟ್ಟು ಹೋಗ್ತವ ಏನ್ ಮಾತಾಡ ಏನ್ ಬರ್ತದೆ ದೊಡ್ಡ ಮನ್ಸ ನೀನು ನೀನ್ ನಿನ್ ಹೆಂಡ್ರಿಗೆ ಎಷ್ಟ್ ಮೋಸ ಮಾಡಿದ್ಯ ಅಂತ ಹೇಳ ನಾನು ನೀವು ನನ್ನ ಬಂದಿದ್ದೀರಾ ನನ್ ಮಕ್ಕಳ ಕಂದ ಏನೇನ್ ತಂದಿದೆ ತೋರಿಸ್ಲಾ ಚಿನ್ನ ಅಪ್ರಂಜಿ ಕದಿಯೋ ಅಂತ ಹೇಳಿದ್ರೆ ಕೆಲ್ಸ ಬರ್ತಿ ಜಾಮಿಟಿ ಕದೀತಾನೆ ತಗೊಳ್ಳ ನಿಂಗೇನ್ ಬೇಕೋ ತಿನ್ನೋಗ್ಲ ಎರಡ್ ರೂಪಾಯಿ ಏನ್ ಬರ್ತದವ ಅದಕ್ಕೆ ನಾಲ್ಕು ರೂಪಾಯಿ ಹಾಕೊಂಡು ಸಾರ ಬೇಕಿತ್ತಲ್ಲ ಮಕ್ಕಳಿಗೆ ಬೆಂಕಿ ಹಾಕ ಮಗ ನಿಂಗೇನ್ ಬೇಕೋ ತಿನ್ನೋಗ್ಲಾ ನಿಂಗ್ ಯಾವಾಗ್ಲೂ ಕದೀತಾ ಇದ್ರೆ ನಾವ್ ಜೀವನ ಪೂರ್ತಿ ಆಯಾ ಆಗಿರ್ಬೋದು ಹಾಕಿ ಬಂಡದ ನೀರು ಕುರಿ ಮಾಂಸ ತತ್ತೀನಿ ಕುರಿ ಮಾಂಸ ಬಂಡದ ನೀರು ಏನು ಬೇಕಾಗಿಲ್ಲ ಇವತ್ತು ರಾಮಾಚಾರಿ ಮದುವೆ ಮಾಡ್ಕೊಂಡ್ ಬಂದು ಹೆಣ್ಣನ್ ಕರ್ಕೊಂಡ್ ಬರ್ತಾವನೆ ಮಾಂಸ ತೋಟಕ್ಕೆ ನಮ್ಮನ್ನ ಅಲ್ಲೇ ಹೇಳವ್ರೆ ಒಲೆ ಹಚ್ಚಂಗಿಲ್ಲ ಅಡ್ಗೆ ಅವ್ರು ಬಂದ್ರು ಅಂತ ಕಾಣ್ತದೆ ಉಮೇಶ ನಿಮ್ ಅಣ್ಣಂದ್ರು ಕರ್ಕೊಂಡು ಅಲ್ಲಿಗೆ ಬಂದ್ಬಿಡು ಅಯ್ಯೋ ದೇವ್ರೇ ನನ್ ಬಂಗಾರ ಏನ್ ಪಸಂದ್ ಆಗೋಳೆ ನಿನ್ ಎಂಡ್ರು ಲಕ್ಷ್ಮಿ ಲಕ್ಷ್ಮಿ ಇದ್ದಂಗೆ ತಡಿ ಯಾವತ್ತಿ ತಗೊಂಡ್ಬಿಟ್ಟು ನನ್ನ ಎಂಡ್ರು ಬೇಜಾರು ಮಾಡ್ಕೋತಾಳೆ ಮಾಲಾಶ್ರೀ ಮಾಲಾಶ್ರೀ ದಕ್ಷಿಣೆ ಹಾಕ್ಲ ಇದೇನವ ಕತ್ತು ಕೈ ಎಲ್ಲ ಕಾಲ್ ಕಾಲಾಗಿ ಐತೆ ಒಡವೆ ಗಿಡವೆ ಏನ್ ಹಾಕಿಲ್ವಾ ನಿಮ್ ತವ್ರ ಮುನ್ ಇಲ್ಲಿ ಎಲ್ಲ ಟ್ರಂಕಲ್ ಐತೆ ಟ್ರಂಕಲ್ ಐತಾ ಭದ್ರ ಭದ್ರ ಕಣಮಿ ಚೆನ್ನಾಗಿ ತಿನ್ನವಾ ರಾತ್ರಿ ಊಟಕ್ಕಾಯ್ತದೆ ಏನಾರ ಮಾಡ್ಕ ಹೋಗ ಊಟ ಚೆನ್ನಾಗಿ ಎಲ್ಲ ಚೆನ್ನಾಗಿತ್ತಪ್ಪ ಗಂಡು ಹೆಣ್ಣು ಇಬ್ಬರಿಗೂ ಒಳ್ಳೇದಾಗ್ಲಿ ರಾಮಾಚಾರ್ಯ ಸಾರ ಕುಡಿದ್ರೆ ಶಕ್ತಿ ಬರ್ತದೆ ನಾಕ್ ನಾಕ್ ದಪ್ಪ ಊಟ ಮಾಡ್ಬೋದು ಗೊತ್ತಾ ಆಲ್ಕೋಹಾಲು ಹಾಲು ಎರಡು ಮಿಕ್ಸ್ ಆಗ್ಬಾರ್ದು ಆಲ್ಕೋಹಾಲು ಆಗ್ಲೇ ಹೊಟ್ಟೆ ಒಳಗೆ ಸೇರ್ಕೊಂಡ್ಬಿಟ್ಟಿದೆ ಹಾಲು ಆಲ್ಕೋಹಾಲ್ ಜೊತೆ ಸೇರಿದ್ರೆ ಒಡೆದು ಮೊಸರಾಗಿ ಮೊಸರು ಬೆಣ್ಣೆ ಆಗಿ ಬೆಣ್ಣೆ ತುಪ್ಪ ಆಗಿ ಎಲ್ಲ ತಪ್ಪೈತದೆ ನಾಳೆ ಹಾಲು ಇವತ್ತು ನಿನ್ನ ಮೈ ಪೂರ್ತಿ ನನ್ನ ಪಾಲು ಆ
ಅಮ್ಮ. ಓ ಅಲ್ಮೇಲೋ ರಾತ್ರಿ ಪೂರ ನಿದ್ದೆ ಇಲ್ಲ ಅಂತ ಕಾಣ್ತೈತೆ. ಹೌದೌದು, ರಾತ್ರಿ ಪೂರ ನಿದ್ದೆನೆ ಬರ್ಲಿಲ್ಲ. ರಾತ್ರಿ ಪೂರ ನಿದ್ದೆ ಇಲ್ಲ ಅನ್ಮ್ಯಾಕೆ ಗದ್ದೆಗೆ 5 ಗಂಟೆಗೆ ಹೋಗವ್ನೆ ನಿನ್ ಗಂಡ ರಾಮಾಚಾರಿ? ಗದ್ದೆಯಲ್ಲಿ ಉಳಿದು ಬಿತ್ತೋದು ಮಾತ್ರ ಗೊತ್ತು ಅನ್ಸುತ್ತೆ. ಅಮ್ಮ ನೀರ್ ಖಾಲಿ, ನೀರ್ ಹಿಡಿಯೋದಿಲ್ಲಿ? ಏ ಅಲ್ಲ ಆಯ್ತಲ್ಲ ಬೋರ್ವೆಲ್ ಒತ್ತೋದು. ಅಯ್ಯಯ್ಯೋ ಬೋರ್ವೆಲ್ಲ ಕಷ್ಟ. ಹ್ಞೂ ಕಷ್ಟ ಕಷ್ಟ, ರಾತ್ರಿದು ಸೊಂಟನವೇ ರಾಮಾಚಾರಿ ಕೊಟ್ಟೆಲ್ಲ ಕೆಲ್ಸ. ಏ ಅಮ್ಮ ನಂಗೆ ಒತ್ತಕ್ ಬರಲ್ಲ. ನಿಂಗೇನು ಒತ್ ಕೊಡ್ಬೇಕು ತಾನೆ, ಹೋಗು ಕೊಡ ತಗೊಂಬ ಹೋಗು. ಏ ಉಮೇಶ ಇದನ್ನ ಮೊದ್ಲು ಇಲ್ಲಿ ಇಟ್ಕೋಬೇಕು, ಆಮೇಲೆ ಹಿಂಗ ಇಟ್ಕೋಬೇಕು. ಓ ಹಿಂಗ, ಅದ್ ಸರಿ. ದಿವಸ ನಾ ಕಾಸ್ ಕೊಡ್ತೀನಿ, ನೀರದ್ ಕೊಡ್ತೀಯ? ಆಯ್ತ್ ನಡ್ರಿ. ಒತ್ಕಡವ ಎದುರುಗಡೆ ಮನೆಗೆ ಹೊಸದಾಗ ಬಂದವಳಲ್ಲ, ಅವಳು ದಿವಸ ಕಾಸ್ ಕೊಡ್ತೀನಿ, ನೀರದ್ ಕೊಡು ಅಂತವಳೆ. ಒತ್ಕೊಡು ಒತ್ಕೊಡ್ಲಾ, ಹಂಗೆ ಒತ್ತೊತ್ತಿಗೆ ಸೇರ್ಕೊಂಡು ತವ್ರ ಮನೆಯಿಂದ ಶಾನೆ ಬಂಗಾರ ತಂದೋಳೆ, ಅದು ನಮ್ಮನೆ ಸೇರ್ಬೇಕು. ಸೇಟೇ ಮೇಲೆ ಹಾಕ್ಬೇಕು, ಕಾಸು ನಮ್ ಕೈಲಿ ಇರ್ಬೇಕು. ರಾಮಾಚಾರಿ ಮನೆಗೊಂದು ದೊಡ್ಡ ತೊಟ್ಟಿ ಕೆಡ್ಸೋನಲ್ಲ, ಆ ತರ ತೊಟ್ಟಿ ಲಂಗ್ ಕೆಡ್ಸಿ ಅದು ತುಂಬಾ ಸರ ತುಂಬಿಸಿ ಇದಾಡ್ಕೊಂತೇರ್ಬೇಕು. ನಿನ್ ಮಕ್ಕಿಷ್ಟ ಏನೇನೆ ರಾಮಾಚಾರಿ ಮನೆಯಿಂದ ಮಾಂಸ ತಂದಿಲ್ವೇ, ಅದನ್ನೇ ಬಿಸಿ ಮಾಡ್ಕೊಡ್ತೀನಿ ತಿನ್ನು. ತಂಗಳ ಯಾಕ್ಲ ನಿಮ್ ಅಣ್ಣಂದ್ರು ಅದನ್ನೇ ತಿನ್ಕೊಂಡು ಕೆಲ್ಸಕ್ ಹೋಗವ್ರೆ, ಬಾಯ್ ಮುಚ್ಕೊಂಡ್ ತಿನ್ನು. ಬೇಡ ಬಿಡು, ಎದುರುಗಡೆ ಮನೆಗ್ ಹೋಯ್ತೀನಿ, ಕಾಸ್ ಕೊಡ್ತಾಳೆ, ಕುಮಾರಪ್ಪ ಬಿಸಿ ಬಿಸಿ ದ್ವಾಸೆ ತಿಂತೀನಿ. ದೋಸೆ ಯಾವಾಗ ಬೇಕಾದ್ರೆ ತಿನ್ಬೋದು, ಕಾಸ್ ಜಾಸ್ತಿ ಕೊಟ್ರೆ ಕೊಟ್ಟು ಸಾರ ತಗೊಂಬಾ. ಓ ಏನು ಉಮೇಶ ಬೆಳಬೆಳಗ್ಗೆ ಬಂದ್ಬಿಟ್ಟಿದ್ಯಾ, ಸ್ಕೂಲ್ಗೆ ಹೋಗ್ಲಿಲ್ವಾ? ಈ ಸ್ಕೂಲ್ಗೆ ಹೋಗೋದ್ ಗೊತ್ತೈತೆ, ಕಾಸ್ ತಗೊಳಕ್ ಬಂದೆ. ಕಾಸ ನಾನ್ ಯಾವಾಗ ಕೊಡ್ತೀನಿ ಅಂದ್ರಿಂದ ನಿನ್ ಕಾಸು? ನಿಂತಿರ ಈ ಟಿ ವಿ ಎಸ್ ಗೆ ಎಣ್ಣೆ ಹಾಕಕ್ ಕಾಸಿಲ್ಲ ನಿನ್ ಹತ್ರ, ಈ ನನಗ್ ಕೊಟ್ಟಯ್ಯ? ಮತ್ ಇನ್ಯಾಕ್ ಬಂದಿದ್ದು? ಅದೇ ರೀ, ಬೆಳಗ್ಗೆ ನನಗ್ ಬೋರ್ವೆಲ್ ಇಂದ ನೀರೋದ್ ಕೊಟ್ಟ, ನಾನೇ ಕಾಸ್ ಕೊಡ್ತೀನಿ ಅಂದಿದ್ದೆ, ಅದಕ್ಕೆ ಬಂದಿದ್ದಾನೆ. ಓ ಹಂಗ, ನಾನು ನಿನ್ ಪ್ಯಾಟೆ ಹುಡುಗಿ, ಕಸ ಹೊಡಿಯೋದು ನೀರ್ ತುಂಬೋದು ಎಲ್ಲ ಕಷ್ಟ ಆಯ್ತದೆ, ಸಹಾಯ ಮಾಡುವ ಅಂತ ಬಂದೆ. ಉಮಾಸನ ಎಲ್ಲ ಮಾಡ್ದ ಅಂದಲ್ಲ, ಒಳ್ಳೇದಾಯ್ತು ಬಿಡು, ನಾನು ಗದ್ದೆ ತಾಕ ಹೋಗಿ ಬರ್ತೀನಿ. ರೀ ತಿಂಡಿ? ಏ ತಿಂಡಿ ಗಿಂಡಿ ಏನು ಬೇಡ ಕಣಮ್ಮಿ, ಮಧ್ಯಾಹ್ನ ಬಂದು ಒಟ್ಟಿಗೆ ಮುದ್ದೆ ಉಣ್ಕೋತೀನಿ. ಹಾ ಸರಿ ಸರಿ, ಬಾ ಉಮೇಶ ಕಾಸು ಕೊಡ್ತೀನಿ. ಉಮೇಶ ತಿಂಡಿ ತಿಂದಿಯೇನೋ? ಇಲ್ಲ ಅದಕ್ಕೆ ಕಾಸಿಗೆ ಬಂದೆ. ಇರೋ ಕೊಡ್ತೀನಿ. ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? 10ನೇ ಕ್ಲಾಸು. ನೀವ್ ಇದನ್ನೆಲ್ಲ ದಿನ ಬಳ್ಕೊಂಡಿರ? ಏನೋ ಪೌಡರ್ ಹಾಕೋದಿಯಾ? ಗಮ್ಮಂತೈತೆ. ಹಾಕೊಳ್ಳುವಂತೆ ಬಾ, ಮೊದಲು ತಿಂಡಿ ತಿನ್ನು ಬಾ. ಅಯ್ಯ ಏನ್ ಮುಚ್ತಿದ್ದೀರಾ? ನಾನ್ ಸೆಂಟ್ ಹಾಕಿಲ್ಲ. ಅದು ಬೆವರು ವಾಸನೆ. ಬೆವರು ವಾಸನೆನಾ? ತೂ ಈ ಬೆವರು ವಾಸನೆ ಒಂಥರ ಅನ್ಸುತ್ತೆ, ಅದ್ ನಿನಗ್ ಗೊತ್ತಾಗಲ್ಲ. ಕೆಟ್ಟ ವಾಸನೆ ಅಯ್ಯ. ಕೆಟ್ಟ ವಾಸನೆ ನಿನಗ್ ಮಾತ್ರ, ನನಗೆ ಬೇರೆ ತರನೇ ಅನ್ಸುತ್ತೆ. ಸರಿ ಕಂಕಳಿಗೆ ಪೌಡರ್ ಹಾಕೋ, ಕೆಟ್ಟ ವಾಸನೆ ಎಲ್ಲ ಹೋಗುತ್ತೆ. ಇನ್ಮೇಲಿದೆ ನಿನ್ ಬೇವಿನ ಕಡ್ಡಿ. ಓಹೋ ಚಿಗುರು ಮಿಸಿ ನೋಡು ಬಂತ. ಈಗ ಅಯ್ಯಯ್ಯೋ ಖರ್ಚ್ಕೊಂಡಿದ್ಯಲ್ಲೋ, ತುಂಬಾ ನೋವಾಗ್ತಿದ್ಯಾ? ನೋಡ್ಕೊಂಡು ಇಲ್ಲಿ ಬಂದ. ಎಲ್ಲ ಮಲಗವ್ರೆ. ಏನು ಎಲ್ಲ ಮಲಗವ್ರೆ? ಅದಕ್ಕೇನೀಗ
ಥೂ ಮೂದೇವಿ ಬಿದ್ಕೋ ಸುಮ್ಕೆ. ಹಂಗ ಅನ್ಬಿಟ್ರೆ ಹಿಂಗೆ ನೀನೇನಾದ್ರು ಅನ್ಕೋ. ಓ ಐದು ಪೈಸ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ. ಯಾಕೆ ಕಾಸು? ಈ ಕಾಸ್ಗೆ ಸಂಗಾತಿ ಅನ್ನೋ ಪುಸ್ತಕ ತಗೊಂಬ. ಈ ಪುಸ್ತಕ ಯಾಕೆ? ನನ್ ಗಂಡಂಗೆ. ಗಂಡಂಗ ಯಾಕೆ? ಅವನು ದಿನಾ TVS ಓರಿಸ್ತಾನೆ, ಹಾಗೆ ಮೂಲೆಯಲ್ಲಿ ಇರ್ತಾನೆ, ಓಡ್ಸಲ್ಲ. ಅದಕ್ಕೆ ಪಾಠ ಕಲ್ಸಕ್ಕೆ. TVS ಹೆಂಗ್ ಓಡಿಸೋದು ಅಂತ ಇದ್ರಲ್ಲಿ ಬರ್ದಿರ್ತದ? ಅದೆಂಗೆ? ಇದನ್ ಓದ್ತಾ ಇದ್ರೆ ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕೆ ಉಕ್ಕುತ್ತೆ, ಆಗ ಸಂತೋಷದಿಂದ TVS ಓಡಿಸ್ಬೋದು. ಸರಿ, ನಾ ಓದ್ತೀನಿ. ಉಕ್ಕುತ್ತೆ ಉಕ್ಕುತ್ತೆ ಸಂತೋಷ ಉಕ್ಕೆ ಉಕ್ಕುತ್ತಂತ. ಏನ್ ನೋಡ್ತಿದ್ಯ ಉಮೇಶ? ಏನಿಲ್ಲ. ಏನ್ಲ ಉಮೇಶ, ಏನು ಲಾಭನೇ ಆಯ್ತಾ ಇಲ್ಲ. ಅದಕ್ಕೆ ಅಂತಾನೆ ಹೋದೆ ಕಣವ್ವ. ಆದ್ರೆ ಏನಾದ್ರೆ ಮೂರ್ ದಿನ ಈ ಕಡೆ ಬರ್ಬೇಡ ಅನ್ಬಿಟ್ಲು, ಆಚೆನೆ ಕುಂತಿದ್ಲು. ಆ ರಾಮಾಚಾರಿನೇ ಅಡ್ಗೆ ಮಾಡ್ಕೊಡ್ತಿದ್ದ. ಹೌದಾ? ಯವ್ವ ಯಾಕವ ಮೂರ್ ದಿನ ಮನೆ ಕಡೆ ಬರ್ಬೇಡ ಅಂದಿದ್ದು? ಮುದೇವಿ ಸುಮ್ಕಿರ್ಲ, ಅದೆಲ್ಲ ನಿಂಗೆ ಗೊತ್ತಾಗಕ್ಕಿಲ್ಲ. ನಾನು ಯಾವಾಗ ಆತರ ಮೂರ್ ದಿನ ಆಚೆ ಕೂತ್ಕೊಳ್ಳೋದು? ಯಾರು? ಉಮೇಶನಾ? ಓ ನಾನೇ. ಸ್ನಾನ ಮಾಡ್ತಾ ಇದ್ದೀನಿ, ಆಮೇಲೆ ಬಾ. ಇಲ್ಲ TV ನೋಡು. ಸರಿ, TV ನೋಡ್ತಿರ್ತೀನಿ. ಮನ್ಸಲ್ಲಿ ಮಡಿಗೆ ತಿಂತಾನೆ ಕಳ್ಳ. ಉಮೇಶ ಸ್ವಲ್ಪ ಬೆನ್ನು ಜೀವಂತೆ ಬಾ. ನಾನ? ಹ್ಞೂ ನೀನೇ. ಗಂಧರ್ವ ಲೋಕ
ಏ ಅಲ್ಮೇಲು, ಇಲ್ಲಿ ನೋಡಿ ಯಾರೋ ನಿಮ್ ನೆಂಟರು ಬಂದವ್ರೆ. ನಿಮ್ ದೊಡ್ಡಮ್ಮನ ಮಗ ಹನುಮಂತು ಅಂತೆ. ಹಾ, ನಾ ಹೋಗ್ಬಿಟ್ಟು ಗುಡ್ಡ ಮಾಂಸ ತತ್ತೀನಿ. ಟಿವಿ ಓಡ್ತದೆ, ಆಫ್ ಮಾಡ್ಕೋ. ಸ್ನಾನ ಮಾಡ್ತಾರ ಅವರು. ಹೆಂಗೆಲ್ಲ ಪ್ರೀತಿ ಮಾಡ್ತಿದ್ದ ಕಡೆ ನೀನನ್ನ, ನಿನಗೆ ಏನೋ ಕಮ್ಮಿ ಮಾಡಿದ್ದೆ. ಮುಟ್ಟಿದ್ರೆ ಎಲ್ಲಿ ನೀನ್ ಬಾಡೋಗ್ತೀಯ ಅಂತ ಮುಟ್ಟದೆ ಹೂನಗೆ ಮುಟ್ಟದೆ ನೋಡ್ಕೊಂಡಲ್ಲ ನಿನ್ನ. ನಾನು ಎಂತ ಮೋಸ ಮಾಡ್ಬಿಟ್ಟೆ ನಿನ್ ತೀಟ ತೀರ್ಸ್ಕೊಳಕ್ಕೋಸ್ಕರ ಒಳ್ಳೆ ಅವ್ರನ್ನ ಹಾಳು ಮಾಡ್ಬಿಡ್ತೀಯ. ಬರೀ ಕಾಮದ ಮಲೇರಿಯಾ ರೋಗನೇ ತುಂಬಿಕೊಂಡಿರೋ ನಿನ್ನಂತವರು ಬದುಕಿರ್ಬಾರ್ದು, ಬದುಕಿರ್ಬಾರ್ದು, ಬದುಕಿರ್ಬಾರ್ದು. ನಾನ್ ನಿನ್ನನ್ನು ಬದುಕಕ್ ಬಿಡಕ್ಕಿಲ್ಲ. ಇವತ್ ರಾತ್ರಿ ನಿನ್ನು ನಿನ್ನನ್ನು ಮುಗಿಸ್ಬಿಡ್ತೀನಿ. ಎಂತ ಕೆಲಸ ಮಾಡ್ಕೊಂಡ್ಬಿಡ್ಲಲ್ಲಪ್ಪ. ಅಯ್ಯೋ 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 ಅಯ್ಯಪ್ಪ, ಸರ್ ನಾನು ಈ ಫಲೋ ಮಾಡಿಲ್ಲ ಸರ್. ಇನ್ಯಾರು ಮಾಡಿದ್ದ? ದೇವ್ರ ಅಣ್ಣಗೂ ನನ್ಗೆ ಗೊತ್ತಿಲ್ಲ ಸರ್. ರಾತ್ರಿ ಎಲ್ಲ ಕುಡಿದ್ಬಿಟ್ಟು ಗಲಾಟೆ ಮಾಡ್ತಾ ಇದೆಯಂತೆ. ಸರ್ ಅಯ್ಯೋ ಸರ್ 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 ಕಂಡಿದ್ದೀನಿ ರಾಮಾಚಾರಿ, ಯಾಕೋ ಇಂಥ ಕೆಲಸ ಮಾಡ್ಬಿಟ್ಟೆ. ನಮ್ ತಾಯಣ್ಣ ನಾನು ಕೊಲೆ ಮಾಡಿಲ್ಲ. ನನ್ ಮಾತ್ ಕೇಳಿ, ಅವ್ನು ತುಂಬಾ ಒಳ್ಳೆಯವನು. ಇಂಥ ಕೆಲಸ ಕೋರ್ಟಲ್ಲಿ ಬಂದು ಮಾತಾಡಿ, ಕರ್ಕೊಂಡ್ಬಂದ್ರೆ ಬೇಗ. ಆ ಘಟನೆ ನಡೆದ ಮೇಲೆ SSLC ಪಾಸ್ ಮಾಡಿಕೊಂಡು ಕಾಶ್ಮೀರಕ್ಕೆ ಹೋದ. ಹೋಗಕ್ ಮುಂಚೆ ನನಗೆ ಫೋನ್ ನಂಬರ್ ಕೊಟ್ಟಿದ್ದ. ನಾನು ಒಂದ್ಸಲಿ ಫೋನ್ ಮಾಡಿದ್ದೆ, ಈಗ ಎಲ್ಲಿದೆಯೋ ಏನ್ ಮಾಡ್ತಿದೀಯೋ ಅಂತ ಕೇಳಿದ್ದಕ್ಕೆ ಇನ್ಮೇಲೆ ಈ ಹಾಡನ್ನ ಹಾಡಬಾರ್ದು ಅಂತ ಡಿಸೈಡ್ ಮಾಡಿ ಕಾಶ್ಮೀರದಲ್ಲಿ ಆರ್ಮಿ ಟ್ರೈನಿಂಗ್ ಸೇರಿದೆ ಗೌಡ್ರೆ. ಆ ಮಿಲಿಟರಿ ಆಫೀಸರ್ ಹೆಂಡತಿಗೆ ಬೇಜಾನ್ ಗಾಂಚಲಿ ಹಿಮಾಲಯ ಪರ್ವತದ ಕೆಳ ಕೂತ್ಕೊಂಡು ಐಸ್ ಕ್ರೀಮ್ ತಿನ್ನುವಂತ ಲೂಸ್ ಗಿರಾಕಿ. ಮನೆ ಕೆಲಸ ಎಲ್ಲ ನನ್ನ ಕೆಲೆ ಮಾಡಿಸೋಳು, ನಾನು ತಾಳ್ಮೆಯಿಂದ ಮಾಡ್ತಾ ಇದ್ದೆ. ಪಾಪ ಆ ಮಿಲಿಟರಿ ಆಫೀಸರ್ ಅವನಾಯ್ತು, ಅವನ ಕೆಲಸ ಆಯ್ತು ಅಂತ ಇದ್ದ. ಅಡಿಕೆ ಮರ ಇದೆ ಆದ್ರೆ ಅಡಿಕೆನೆ ಇಲ್ಲ ಅಂತ ತನ್ನ ಗಂಡನ ಮೇಲಿನ ಕೋಪ ನನ್ನ ಮೇಲೆ ತೋರಿಸೋಳು. ಒಂದ್ ದಿವಸ ನನಗೂ ಪಿತ್ತ ನೆತ್ತಿಗೆ ಇರ್ತು. ಅನ್ನೋ ಹಾಡ್ನ ಹಾಡ್ಲೇ ಬೇಕಾಯ್ತು, ಹಾಡೇ ಬಿಟ್ಟೆ. ಹಿಂಗೆ ಎರಡು ಮೂರು ತಿಂಗಳು ನಮ್ಮಿಬ್ಬರ ಐಸ್ ಪೈ ಸಾಟ ಕದ್ದು ಮುಚ್ಚಿ ನಡೀತಾನೆ ಇತ್ತು. ಗ್ರಾಚಾರ ಕೆಟ್ಟರೆ ಹೊಡೆಯೋ ದೊಣ್ಣೆ ಕೂಡ ಹಾವಾಗ ಹಣೆಗೆ ಹೊಡೆಯುತ್ತೆ ಅಂತಾರಲ್ಲ, ಹಂಗಾಯ್ತು ಗೌಡ್ರೆ. ದೇಶ ಸೇವೆ ಅಂತ ಆ ಪುಣ್ಯದ ಕೆಲಸಕ್ಕೆ ದ್ರೋಹ ಮಾಡಿದ ಈ ದೇಶ ದ್ರೋಹಿನ ಆಫೀಸರ್ ಗುಂಡಿಟ್ಟು ಸಾಯಿಸ್ಬಿಡ್ಬೇಕಾಗಿತ್ತು. ಇಷ್ಟು ಸಾಲದು ಅಂತ ಚಿತ್ರದುರ್ಗಕ್ಕೆ ಬಂದು ಪರಂಧಾಮಯ್ಯ ಅನ್ನೋ ಒಬ್ಬ ASIಗೆ, ನಾನು ದೇಶ ಸೇವೆ ಮಾಡಕ್ಕಾಗ್ಲಿಲ್ಲ, ಸಮಾಜ ಸೇವೆ ಆದರೂ ಮಾಡ್ತೀನಿ, ಜನರ ರಕ್ಷಣೆ ಮಾಡ್ತೀನಿ ಅಂತ ಅತ್ತು ಕರೆದು ಕೈಕಾಲು ಹಿಡಿದು ಪೊಲೀಸ್ ಟ್ರೈನಿಂಗ್ ಸೇರ್ಕೊಂಡೆ ಅಂತ ನನ್ನ ಹತ್ರ ಗರ್ವದಿಂದ ಹೇಳ್ದ. ಅದಾದ 6 ತಿಂಗಳ ನಂತರ ಚಿತ್ರದುರ್ಗದ ರೂಪ ರೇಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಅವನ ಹೆಸರು ಕೇಳಬಂತು. ಹಾಯ್
ನನ್ನ ಮಗ ತಪ್ಪಿಸ್ಕೊಂಡ್ರ ಸಾರ್ ಇನ್ಸ್ಪೆಕ್ಟರ್. ಅಯ್ಯೋ ಏನ್ರಿ, ಒಳಗಡೆ ಸರ್ಚ್ ಮಾಡಿದೆ ಸರ್, ಎಲ್ಲೂ ಏನೂ ಸಿಗ್ಲಿಲ್ಲ. ಎಲ್ಲ ಅವನು ಯಾವಾಗ ಬಂದ, ಏನೇನ್ ತಂದ್ಕೊಟ್ಟ, ಈಗ ಎಲ್ಲವನೇ ಅಂತ ಹೇಳಿಲ್ಲ ಅಂದ್ರೆ ಆಯ್ಸ್ಬಿಡ್ತೀನಿ. ಒಡಿಬೇಡಿ ಬುದ್ಧಿ, ಇಷ್ಟು ವರ್ಷಕ್ಕೆ ಅವನು ಇವತ್ತೇ ಬಂದಿತ್ತು. ಯಾಕೆ ಕೊಟ್ಟೋದವನು, ಅವನ್ ಹಿಂಗೆಲ್ಲ ಮಾಡವನೇ ಅಂತ ನಮಗ್ ಗೊತ್ತೇ ಇರ್ಲಿಲ್ಲ ಅಂತ ಅಂದ್ಕೊಟ್ಟಿದ್ದೀನ. ಆಸೆಯಿಂದ ಎತ್ ಮಾಡ್ಕೀವಿ, ಕೊಡ್ತೀನಿ ಬನ್ನಿ. ಕೊಡ್ಬೇಡ ಕೊಡ್ಬೇಡ ಕಣೆ, ಬೇಡ ಕಣೆ. ಅಯ್ಯ ಇದೆಲ್ಲ ರೂಪನ್ ಮೈ ಮೇಲೆ ಇದ್ದಿದ್ದು. ರೂಪನ್ ಮಾಡ್ರು ನಿನ್ ಮಗನೇ ಮಾಡಿದ್ದು. ರೇ ಗೌಡ್ರೆ, ಬಾಳು ಬದುಕ್ಬೇಕಾದ ಹುಡುಗಿರಿ. ಆಫ್ಟರ್ ಆಲ್ ಚಿನ್ನದ ಆಸೆಗೋಸ್ಕರ ಆ ಹೆಣ್ಮಗಳು ಬಾಳನ್ನ ಇವಳು ಮಗ ಹಾಳ್ ಮಾಡ್ಬಿಟ್ನಲ್ಲ. ರೇ ಅವನೇನಾದ್ರೂ ನನ್ನ ಕೈಗೆ ಸಿಗ್ಲಿಲ್ಲ ಅಂದ್ರೆ. ಇಲ್ಲ ಸಾಹೇಬ್ರೆ ಇಲ್ಲ, ಇನ್ನೊಂದ್ಸಲಿ ಅವನೇನಾದ್ರೂ ನನ್ನ ಕಣ್ಣಿಗೆ ಬಿದ್ರೆ ನಾನೇ ಕರ್ಕೊಂಬಂದ್ ನಿಮ್ ಕೈಗೆ ಒಪ್ಪಿಸ್ತೀನಿ ಸಾಹೇಬ್ರೆ. ಸರಿ ಸರಿ ಅಳ್ಬೇಡ ಕಣೆ. ಎಂಥ ಮಗನ್ ಹೆತ್ತು ಬಿಟ್ಟಿಯೇ ನೀನು. ನಿನ್ನ ಮಗನಿಂದಾಗಿ ನಮ್ಮ ಮರ್ಯಾದೆ ಹಾಳಾಗಿ ಹೋಯ್ತಲ್ಲ. ಪೊಲೀಸ್ನವರು ಇಲ್ಲಿ ಸಿಗ್ಲಿಲ್ಲ ಅಂತ ಎಲ್ಲ ಕಡೆ ಹುಡುಕ್ತಿದ್ರು. ಆ ರೂಪ ಕೇಸಲ್ಲಿ ಅರೆಸ್ಟ್ ಆದ, ಆಮೇಲೆ ಅಲ್ಲಿಂದಾನು ತಪ್ಪಿಸ್ಕೊಂಡು ಬೆಂಗಳೂರಲ್ಲಿ ಸಿಕ್ಕಾಕೊಂಡ ಅಂದ್ರು. ಆಗ್ಲೇ ನೀವು ಹುಚ್ಚ ಅಂತ ಭಯಪಟ್ರಲ್ಲ, ಅವನೇ ಅಲ್ಮೇಲು ಗಂಡ ರಾಮಾಚಾರಿ ಅಂತ. ರಾಮಾಚಾರಿನೇ ಕೊಲೆ ಮಾಡ್ದ ಅನ್ನೋದಕ್ಕೆ ಸರಿಯಾದ ಸಾಕ್ಷಿಗಳು ಸಿಗ್ಲಿಲ್ಲ. ನಾವೆಲ್ಲ ಸೇರಿ ಅವನ್ನ ಜೈಲಿಂದ ಬಿಡಿಸ್ಕೊಂಬಂದ್ವಿ. ಸರಿ ಅಂಕಲ್, ಈ ಊರೆಲ್ಲ ಒಂದ್ ರೌಂಡ್ ಹೋಗಿ ಬರ್ತೀವಿ, ನಾವು ಹಳ್ಳಿ ನೋಡ್ದಾಗ ಆಗತ್ತೆ. ಆಯ್ತಮ್ಮ. ಅತ್ಯಂತ ಸುಂದರವಾದ ಹೆಣ್ಣೆ ತನ್ನ ಗಂಡನಿಗೆ ಶತ್ರು. ನೀನು ಸುಂದರವಾಗಿದೀಯ, ನಿನ್ ಗಂಡನಿಗೆ ಶತ್ರು ಆಗ್ಬಿಡ್ಬೇಡ. ಅವಳು ಶತ್ರು ಆಗ್ಬಿಟ್ಲು, ಶತ್ರು ಆಗ್ಬಿಟ್ಲು. ನನ್ ಗಂಡ ನೆಗದ್ ಬಿದ್ರೆ ಒಬ್ರು ಊರವ್ರು ಮಕ ನೋಡಕ್ಕೂ ಬರ್ಲಿಲ್ಲ. ಅಯ್ಯೋ ಇವ್ ನೆಗದ್ ಬಿದ್ದೋದ, ನನ್ ಮಗ ಜೈಲ್ಗೆ ಹೋಗ್ಬಿಟ್ಟ. ನನ್ ಏನು ಅಂತ ಗಾಂಚಲಿ ಜಾಸ್ತಿ ಆಯ್ತಾ ನಿಂಗೆ? ಏನಮ್ಮ ನೀನು ಇಲ್ಲಿಗೆ ಬರ್ಬೇಡ ಅಂತ ಹೇಳಿರ್ಲಿಲ್ಲ, ಯಾಕೆ ಬಂದ್ರಿ? ಬನ್ನಿ. ಇನ್ನೊಂದ್ ಕಾಲು ಸೊಡ್ಗಾಗೋಗ್ಲಿ. ನಿಂದು ನಿನ್ನ ಹೆಂಡತಿದು ಎಲ್ಲ ಪೇಪರಲ್ಲೂ ಟಿವಿಯಲ್ಲೂ ಹಾಕಿಸ್ಕೋ. ಎರಡು ಬಗೆಯ ಬೇಡ, ಊರಿಗೆ ದ್ರೋಹ ಮಾಡಿ ಬದುಕಲ್ಲಿಸಬೇಡ. ಏನೇ ಮಾಡ್ತಿದ್ಯಾ ನೀನು? ಆ ಉಮೇಶನ್ ಮನೆಯವ್ರು ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಅವನ್ ಕತೆನ ಕೇಳ್ತಿರ್ತಿಯಲ್ಲ, ಇದರಿಂದ ನಿನ್ಗೇನು ಉಪಯೋಗ? ಯಾವ ಉಪಯೋಗನೂ ಇಲ್ಲ. ಮತ್ತ್ಯಾಕೆ? ನೀ ನಿಜವಾಗ್ಲೂ ಸೈಕಾಲಜಿ ಸ್ಟೂಡೆಂಟಾ? ಅನುಮಾನನ? ಅಲ್ಲ ಕಣು, ಉಮೇಶನ್ ವಿಚಾರ ಕೇಳ್ದೆ ಅಲ್ವಾ, ಏನ್ ಅರ್ಥ ಮಾಡ್ಕೊಂಡೆ? ನಿನಗೇನ್ ಅರ್ಥ ಆಯ್ತು? ಹೌಸ್ ಇಸ್ ದ ಫಸ್ಟ್ ಲರ್ನಿಂಗ್ ಸ್ಕೂಲ್ ಫಾರ್ ಎವ್ರಿ ಚೈಲ್ಡ್, ಪೇರೆಂಟ್ಸ್ ಆರ್ ದ ಫಸ್ಟ್ ಟೀಚರ್ಸ್. ಆ ಗುರುಗಳೇ ಮಕ್ಕಳಿಗೆ ಸರಿಯಾಗಿ ಪಾಠ ಕಲಿಸದೆ ಕೆಟ್ಟ ದಾರಿಗೆ ಕರ್ಕೊಂಬಂದ್ರೆ ದಾರಿ ತಪ್ಪೋದು ಮಕ್ಕಳೇ, ಇಲ್ಲಾಗಿರೋದು ಅದೇ. ಆ ಉಮೇಶನ್ನ ತಾಯಿನೇ ತನ್ನ ಕೈಯಾರ ದಾರಿ ತಪ್ಪಿಸಿರೋದು. ಜಾಮೆಟ್ರಿ ಬಾಕ್ಸ್ ಕದ್ದಾಗ್ಲೇ ಕಳ್ತನ ಮಾಡಬಾರ್ದು ಅಂತ ಬರೆ ಹಾಕಿದ್ರೆ ಅವ್ನ್ ಕಳ್ಳನೇ ಆಗ್ತಿರ್ಲಿಲ್ಲ. ಇನ್ನವನ ಅಪ್ಪ ಅಮ್ಮ ಆ ಚಿಕ್ಕ ವಯಸ್ಸಿನ ಮಕ್ಕಳ ಮುಂದೆ ತಮ್ ಸೆಕ್ಸ್ ಅನ್ನೋದನ್ನ ತೋರಿಸ್ಕೊಂಡ್ರು. ಬೆಳಿತಿರೋ ಮಕ್ಕಳ ಮನಸ್ಗೆ ನಾವೇ ಆ ಕೆಟ್ಟದಾರಿಗೆ ಎಳ್ಕೊಂಡು ಹೋಗಕ್ಕೆ ಟಾರ್ ಹಾಕೊಟ್ಟಂಗ್ ಇರತ್ತೆ. ಲೈಂಗಿಕ ಶಿಕ್ಷಣ ಕೊಡ್ಬೇಕು ನಿಜ, ಲೈಂಗಿಕತೆಗೆ ನೂಕ್ಬಾರ್ದು. ಅವನ್ ತಂದೆ ತಾಯಿ ಅವನ್ ಎದುರಿಗೆ ಮಾಡಿದ ಸೆಕ್ಸ್ ಅಟ್ಯಾಚ್ಮೆಂಟ್ ಇಂದ ಎಲ್ಲಿವರೆಗೂ ಕರ್ಕೊಂಡು ಹೋಯ್ತು, ಒಬ್ಬ ಸೈಕೋಪಾತ್ ಆಗಿ ಬೆಳೆಸ್ತು. ಇದಕ್ಕೆ ಆ ಮಹಾತಾಯಿ ಸಪೋರ್ಟ್ ಬೇರೆ. ಗಂಡಸರದು ಎಷ್ಟು ಪರ್ಸೆಂಟ್ ತಪ್ಪಿದ್ಯೋ ಅಷ್ಟೇ ಪರ್ಸೆಂಟ್ ತಪ್ಪು ಹೆಂಗಸರದು ಇದೆ. ಅಲ್ಮೇಲು ಗಂಡನಿಗೆ ತನ್ನ ಕೆಪಾಸಿಟಿ ಬಗ್ಗೆ ಗೊತ್ತಿದ್ದು ಯಾಕೆ ಮದ್ವೆ ಆದ? ಇದರಿಂದ ಅವನ್ ಬಾಳು ಹಾಳು, ಇವಳು ಬಾಳು ಹಾಳು. ಅವಳಿಗೆ ಆ ಕ್ಷಣದ ಸುಖ ಮಾತ್ರ ಕಣ್ಮುಂದೆ ಇತ್ತೆ ಹೊರತು ಸೆಕ್ಸ್ ಆಚೆಗೆ ಒಂದ್ ಲೈಫ್ ಇದೆ ಅನ್ನೋದು ಅರ್ಥನೇ ಮಾಡ್ಕೊಂಡಿರ್ಲಿಲ್ಲ.
ಹಾಗಾಗಿ ಇಬ್ರು ಜೀವನಾನು ಅವ್ರ ಕೈಯಾರೆ ಅವರೇ ಹಾಳು ಮಾಡ್ಕೊಂಡ್ರು. ಸೆಕ್ಸ್ ಅನ್ನೋದು ಊಟಕ್ಕೆ ಉಪ್ಪಿನಕಾಯಿ ತರ ಇರ್ಬೇಕೇ ಹೊರತು ಸೆಕ್ಸೇ ಊಟ ಅಲ್ಲ. ಇನ್ನು ಇವನು ಮಾಡೋ ಅನಾಚಾರ ಎಲ್ಲ ಮಾಡಿ ನೆಮ್ಮದಿಯಾಗಿ ಜೈಲ್ ಸೇರ್ಕೊಂಡ. ಅವ್ರ ಅಪ್ಪ ಸತ್ತಾಗ ಅವ್ರ ಮುಖ ಕೂಡ ನೋಡಕ್ಕಾಗ್ಲಿಲ್ಲ. ಈ ತರ ಮಾಡಿ ಅವ್ರ ಪಾಡಿಗೆ ಅವ್ರು ಜೈಲ್ ಸೇರ್ಕೋತಾರೆ. ಆದ್ರೆ ಅವ್ರ ಫ್ಯಾಮಿಲಿ ಏನೇನ್ ಕಷ್ಟಗಳು ಅನುಭವಿಸ್ತಾರೆ, ಏನೆಲ್ಲ ಅವಮಾನ ಪಡ್ತಾರೆ ಅಂತ ಜೈಲ್ ಸೇರ್ಕೊಂಡವ್ರಿಗೆ ಗೊತ್ತಾಗತ್ತಾ? ತಾಯಿ ನಮ್ಮವ್ವ ಚಿತ್ರದುರ್ಗದ ಏಕಾಂತೇಶ್ವರಿ, ಇಷ್ಟು ಸ್ಮಾಲ್ ವಯಸ್ಸಿಗೆ ಇಷ್ಟೊಂದು ಹಿತೋಪದೇಶ ಹೇಳ್ತಿದ್ಯಾ ಅಂತಂದ್ರೆ ಯಾವ ನನ್ನ ಮಗ ಇದನ್ನ ಕೇಳ್ತಾನೆ? ಶಂಕ ಊದ್ದಷ್ಟು ಕೇಳಿಸ್ಕೊಂಡು ಸುಮ್ನಿರ್ತಾರೆ ಹೊರತು ಊದ್ದೋರ್ ಬಾಯಿ ಎಷ್ಟ್ ನೋವಾಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಬುದ್ಧಿ ಹೇಳಿದ್ರೆ ಜನರು ತಿದ್ಕೊಳ್ತಾರೆ ಅಂತ ನಂಬಿಕೆ ಇದೆಯಾ? ನಾಳೆ ನೀನ್ ಬದುಕಿರ್ತೀಯ ಅನ್ನೋ ನಂಬಿಕೆ ನಿನಗಿದ್ಯಾ? ಇಷ್ಟೇ ನಂಬಿಕೆನೆ ಜೀವನ. ನಾವ್ ಹೇಳೋದನ್ನ 10 ಜನ ಪಾಲಿಸಿದ್ರೆ ಅಷ್ಟೇ ಸಾಕು. ಶಿವನೇ ಶಂಭೋಲಿಂಗ, ಅಮ್ಮ ತಾಯಿ ನಿನಗೆ ಜವಾಬ್ ಕೊಡಕ್ ಆಗಾಕಿಲ್ಲ. ನನ್ನ ಫ್ರೆಂಡ್ ಪೊಲೀಸ್ನವ್ರ ಹತ್ರ ಮಾತಾಡ್ಬಿಟ್ಟವನೆ, ಅವ್ರ ಒಂದ್ ಜಾಗಕ್ಕೆ ಬರ್ರ ಕೇಳವ್ರಿ, ನಾವೆಲ್ಲ ಹೋಯ್ತಾ ಇದೀವಿ, ಏನಂತೀಯ? ನಮಸ್ಕಾರ ಸರ್, ನಿನ್ನೆ ಹೇಳಿದ್ನಲ್ಲ ಬೆಂಗಳೂರವರು. ಓಕೆ ಓಕೆ, ಬಾಯ್ ಕಣ. ನಮಸ್ಕಾರ. ಹಲೋ, ಏನ್ರಿ ಉಮೇಶನ್ ಕತೆ ಕೇಳ್ಕೊಂಡು ರೇಪ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀರಾ? ರೇಪ್ ಮಾಡೋದು ಹೇಗೆ ಅಂತ ಅಲ್ಲ ಸರ್, ತಪ್ಪುಗಳು ನಡೀತಿರೋದು ಯಾಕೆ, ಆಗೋ ಅನಾಹುತನ ತಪ್ಪಿಸೋದು ಹೇಗೆ ಅಂತ. ರೇಪ್ ಮಾಡೋದೇ ಒಂದು ದೊಡ್ಡ ತಪ್ಪು, ಆ ತಪ್ಪಲ್ಲಿ ಇನ್ಯಾವ ತಪ್ಪಿದೆ ಅಂತ ಹುಡ್ಕಕ್ ಹೋಗ್ತೀರಮ್ಮ. ಇನ್ಸಿಡೆಂಟ್ಗಳನ್ನ ಬರೀ ಇನ್ಸಿಡೆಂಟ್ ತರ ನೋಡಿದ್ರೆ ಆಫ್ಟರ್ ಆಲ್ ಒಂದು ಇನ್ಸಿಡೆಂಟ್ ತರ ಕಾಣುತ್ತೆ. ಆದ್ರೆ ಅದ್ರ ಬಗ್ಗೆ ಡೀಪ್ ಆಗಿ ಯೋಚನೆ ಮಾಡಿದಾಗ ಕಂಡು ಕಾಣ್ತಿರೋಂಥ ತಪ್ಪುಗಳು ಪರದೆ ಹಾಕೊಂಡು ಕೂತ್ಕೊಂಡಿರುತ್ತೆ. ಅದೇ ಪರದೆನ್ ಸರಿಸಿ ಆಗ್ತಿರೋ ತಪ್ಪುಗಳ ಬಗ್ಗೆ ಜನಕ್ಕೆ ಅರಿವು ಮೂಡಿಸೋದೇ ನನ್ನ ಪ್ರಯತ್ನ. ನೋಡಮ್ಮ, ಕೆಲವೊಂದು ತಪ್ಪುಗಳನ್ನ ಕಣ್ಣಿ ಕಾಣೋ ಆಕಾಶ ತರ ಹೇಳ್ಬೋದು, ಆಕಾಶದ ಹಿಂದೆ ಇರೋ ತಪ್ಪುಗಳನ್ನ ಮೋಡ್ಗಳು ಮುಚ್ಕೊಂಡು ಹಾಗೆ ಹೇಳೋಕ್ಕಾಗಲ್ಲ. ಆದ್ರೆ ನನಗೆ ಗೊತ್ತಿರೋಷ್ಟು ಹೇಳ್ತೀನಿ, ನಿಮ್ಗೆ ಲಾಭ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಆಗ 1995-96 ಸರ್, ಸರ್ ನನ್ನ ಅಣ್ಣನ ಮಗಳು ನಿನ್ನೆ ರಾತ್ರಿಯಿಂದ ಕಾಣ ಆಗ್ಬಿಟ್ಟಿದ್ದಾರೆ ಸರ್. ಎಲ್ಲಿಂದ? ರಾತ್ರಿ 7 ಗಂಟೆಗೆ ಟ್ಯೂಷನ್ ಮುಗಿಸ್ಕೊಂಡು ಮನೆಗೆ ಬಂದ್ಲು ಸರ್. ಬರ್ತಿದ್ದಾಗೆ ಹಿಟ್ ಬೀಸ್ಕೊಂಬಾ ಅಂತ ಹೇಳಿದೆ. ಹಿಟ್ ಬೀಸ್ಕೊಂಡು ಫ್ರೆಂಡ್ ಮನೆಗೆ ಹೋಗಿ ನೋಟ್ ಬುಕ್ ಇಸ್ಕೊಂಬರ್ತೀನಿ ಅಂತ ಹೇಳಿದ್ಲು ಸರ್. ಬೆಳಗ್ಗೆ ಆದ್ರೂ ಬರ್ಲೇ ಇಲ್ಲ ಸರ್. ಫ್ರೆಂಡ ಹೋಗಿ ವಿಚಾರಿಸಿದ್ವಿ, ಅವಳು ಬಂದೇ ಇಲ್ಲ ಅಂತ ಹೇಳಿದ್ಲು ಸರ್. ಸರಿ, ಗಾಬರಿಯಾಗಿ ಫ್ಲೋರ್ ಮೇಲೆ ಹತ್ರ ಹೋಗಿ ವಿಚಾರಿಸಿದ್ವಿ, ಅವ್ರು ಹಿಟ್ ಮಾಡಿಸ್ಕೊಂಡು ಹೋದ್ರು ಅಂತ ಹೇಳಿದ್ರು. ಆಮೇಲೆ ಬಂದು ನೋಡಿದ್ರೆ ಇಲ್ಲಿ ಬಕೆಟು ಹಿಟ್ ಎಲ್ಲ ಬಿದ್ದಿತ್ತು ಸರ್. ನಮಗೆ ತುಂಬಾ ಭಯ ಆಗಿ ಅವಳ ಫ್ರೆಂಡ್ಸ್ ಮನೇಲೆಲ್ಲ ವಿಚಾರಿಸಿದ್ವಿ, ಅವಳಲ್ಲೆಲ್ಲೂ ಹೋಗಿಲ್ವಂತೆ ಸರ್. ನಿಮ್ಮ ಅಣ್ಣನ ಮಗಳು ಯಾರನ್ನಾದ್ರೂ ಲವ್ ಗಿವ್ ಅಂತ ಏನಾದ್ರೂ? ಚೇಚೆ, ಹಾಗೇನಿಲ್ಲ ಸರ್, ಖಂಡಿತ ಇಲ್ಲ. ಅವಳು ಯಾವತ್ತೂ ಯಾರ ಹತ್ರನೂ ಜಾಸ್ತಿ ಮಾತಾಡ್ದವಳೇ ಅಲ್ಲ ಸರ್. ಬೇಕಾದ್ರೆ ನೀವು ಅವಳ ಫ್ರೆಂಡ್ಸ್ನ ವಿಚಾರಿಸಿ ನೋಡಿ ಸರ್. ಮೂಗೆಲ್ಲೋ ಕಿವಿಯಲ್ಲೂ ಬ್ಲಡ್ ಕ್ಲಾಟ್ ಆಗಿದೆ ಸರ್. ಇದನ್ನೆಲ್ಲ ನೋಡಿದ್ರೆ ಇದು ರೇಪ್ ಅಂಡ್ ಮರ್ಡರ್ ಸರ್. ಪೋಸ್ಟ್ಮಾರ್ಟಮ್ ರೆಡಿ ಮಾಡಿಸಿ. ಎಸ್ ಸರ್. ಸರ್, ನೆನ್ನೆ ಹೇಳಿದ್ನಲ್ಲ ಗೀತಾ ಅಂತ ಇವಳೆ ಸರ್. ದಿನ ರಾತ್ರಿ ಅವಳು ಟ್ಯೂಷನ್ಗೆ ಹೋಗ್ಬಿಟ್ಟು ಬರುವಾಗ ಯಾರೋ 4 ಜನ ತುಂಬ ಚುಡಾಯಿಸ್ತಿದ್ರಂತೆ. ಅದರಲ್ಲೊಬ್ಬ ಲವ್ ಮಾಡೋ ಅಂತ ಹಿಂಸೆ ಇಕ್ತಿದ್ನಂತೆ ಸರ್. ನೋಡಕ್ಕೆ ತುಂಬ ಶ್ರೀಮಂತರ ಮಕ್ಕಳಿದ್ದಂಗಿದ್ರಂತೆ ಸರ್. ಮನೆಯವ್ರಿಗೆ ಈ ವಿಷಯ ಹೇಳಿಲ್ವಾ? ನೀವೆಲ್ಲರೂ ವಿದ್ಯಾವಂತರು, ಅಟ್ ಲೀಸ್ಟ್ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ಬೇಕು ಅನ್ನೋ ಜನರಲ್ ನಾಲೆಜ್ ಇಲ್ವಾ ನಿಮ್ಗೆ? ನೀವು ಇನ್ಫಾರ್ಮ್ ಮಾಡಿದ್ರೆ ಈ ರೀತಿ ಅನಾಹುತಗಳಾಗೋಕ್ ಮುಂಚೆ ತಡಿಬಹುದಿತ್ತು. ಪಬ್ಲಿಕ್ ಪೊಲೀಸ್ನವ್ರ ಜೊತೆ ಒಳ್ಳೆ ರಿಲೇಷನ್ಶಿಪ್ ಇಟ್ಕೊಂಡಿದ್ರೆ ಈ ತರ ಅನಾಹುತ ಆಗೋಕ್ ಮುಂಚೆನೆ ತಡಿಬಹುದು. ಶ್ರೀಮಂತರ ಮಕ್ಕಳಲ್ವಾ, ವಿಚಾರಿಸ್ತೀನಿ. ಇಡೀ ಚಿತ್ರದುರ್ಗದ ಶ್ರೀಮಂತರ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಎನ್ಕ್ವೈರಿ ಮಾಡಿದ್ವಿ, ಯಾವ ವಿಷಯನೂ ಗೊತ್ತಾಗ್ಲಿಲ್ಲ. ಆಗಂತೂ ಕೆಲವು ಶ್ರೀಮಂತರು ತಮ್ಮ ಮಕ್ಕಳನ್ನ ಊರೇ ಬಿಡಿಸ್ಬಿಟ್ರು. ಆದ್ರೆ ಒಂದಿನ ಸರ್, ಒಂದಷ್ಟು ಜನ ಹುಡುಗರು ಹುಡುಗರನ್ನ ಚುಡಾಯಿಸ್ತಾರೆ ಅಂತ ಕಂಪ್ಲೇಂಟ್ ಬಂದಿತ್ತಲ್ಲ ಸರ್, ಇದೇ ಟೀ ಅಂಗಡಿ ಸರ್.
ಏನ್ ಸರ್ ಟೀ ಕೊಡ್ರಾ? ಸಿಗರೇಟು? ಸಿಗರೇಟ್ ಸೇದ್ಬಾರ್ದು, ಕ್ಯಾನ್ಸರ್ ಬರುತ್ತೆ. ಇದನ್ನ ಸರ್ ಹೇಳಿದ ಅವ್ರಿಗೆ ನಾನು, ಕ್ಯಾನ್ಸರ್ ಬರುತ್ತೆ ಮುಂದೆವಾ, ಸ್ಮೋಕಿಂಗ್ ಇಸ್ ಇಂಜಿನಿಯರ್ಸ್ಟು ಹೇಳ್ತಂತ ಹೇಳಿದೆ. ಅದನ್ನ ಬರ್ದಿರೋದು ಪ್ಯಾಕ್ ಮೇಲೆ, ಸಿಗರೇಟ್ ಸೇದೋರ್ ಮೇಲೆ ಅಲ್ಲ ಅಂತ ಹೇಳ್ತಾರೆ ಸರ್ ಅವರು. ಬಹಳ ಲಾಜಿಕ್ ಆಗಿ ಮಾತಾಡ್ತಾರೆ ಸರ್ ಅವರು. 5 ದಿವಸದಿಂದ ನೆಮ್ಮದಿಯಾಗಿದ್ದೀನಿ, ಈ ಕಡೆ ಬಂದಿಲ್ಲ. ಯಾಕಂದ್ರೆ ತಗೊಳ್ಳಪ್ಪ, ನೆನೆಸ್ತಿದ್ದಂಗೆ ಬರ್ತಾ ಇದ್ದಾರೆ ನೋಡಿ ಸರ್. ಬಾರೋ, ನಿನ್ನ ಕಾಲ್ಗೊಂದು ನಮಸ್ಕಾರ. ಅಲ್ವೋ, ನೀನು ಮಾತ್ರ ಬರ್ತಾ ಇದೆಯಾ? ಆ 3 ಕೋತಿಗಳಲ್ಲಿ ಯಾಕೆ ಡಲ್ಲಾಗಿದೆಯಾ? ಓ, ನಿನ್ನ ಲವರ್ ರೂಪ ಸತ್ತೋದ್ಲು ಅಂತಾನಾ? ನಾನು ಹೋಗಿದ್ನಪ್ಪ ಬಾಡಿ ಹತ್ರ. ಯಾಕೆ ನನ್ನ ಹಿಡ್ಕೊಂಡಿದ್ದೀರಾ? ಯಾರು ನೀವು? ಇನ್ಸ್ಪೆಕ್ಟರ್ ಅಜ್ಜಪ್ಪ. ಎಲ್ಲೋ ಇನ್ನೂ 3 ಜನ ಸರ್. ಲವ್ ಮಾಡಿ ನಿಜ ಸರ್, ಆದ್ರೆ ಕೊಲೆ ಮಾಡಿಲ್ಲ ಸರ್. ಇಲ್ಲ ಸರ್, ಸಪೋರ್ಟ್ ಮಾಡಿ ನಿಜ ಸರ್, ಅದು ಕೊಲೆ ಮಾಡಿಲ್ಲ ಸರ್. ಏನು ಗೊತ್ತಿಲ್ಲ ಸರ್, ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್, ಗೊತ್ತಿಲ್ಲ ಸರ್, ನಮ್ಮನ್ನ ಬಿಟ್ಬಿಡಿ ಸರ್. ನಿಮ್ಗಳ ಮಾತಲ್ಲಿ ನನಗ್ ನಂಬಿಕೆ ಬರ್ತಿಲ್ಲ. ನಿಜ ಬಾಯ್ ಬಿಡೋವರೆಗೂ ಕಷ್ಟಡಲೇ ಇರಿ ಸರ್. ರೈ, ಮುಚ್ಚ್ರಿ ಸಾಕು. ನಿಮ್ ಮನೆ ಒಳಗಡೆ ಏನೇನ್ ನಡೀತಿದೆ ಅಂತ ನಿಮ್ಗೆ ಗೊತ್ತಿಲ್ಲ. ಇನ್ನ ನಿಮ್ ಮಕ್ಳು ಹೊರಗಡೆ ಏನೇನ್ ಮಾಡ್ತಿದಾರೆ ಅಂತ ನಿಮ್ಗೆ ಗೊತ್ತಾ? ಫುಲ್ ಎನ್ಕ್ವೈರಿ ಆಗೋವರೆಗೂ ಯಾರು ಏನೇ ಮಾಡಿದ್ರು ನಾನ್ ಬಿಡೋಲ್ಲ. ಆ ರೇಪ್ ಅವ್ರು ಮಾಡಿಲ್ಲ ಅಂದ್ರೆ ನನಗೂ ಸಂತೋಷನೇ. ನಿಮ್ ಮಕ್ಳು ಹೇಳ್ತಿರೋದು ಒಂದಕ್ಕೊಂದು ಲಿಂಕ್ ಆಗ್ತಾ ಇಲ್ಲ. ನೀವೆಲ್ಲ ಹೋಗ್ಬೋದು ಸರ್. ನಾಳೆ ಬೆಳಿಗ್ಗೆ ಗಣರಾಜ್ಯೋತ್ಸವ ಪರೇಡ್ ಇದೆ ಸರ್. ಬೆಳಿಗ್ಗೆ 7 ಗಂಟೆಗಲ್ಲ? ಹೌದು ಸರ್. ನನ್ನ ಹೆಸರು ಸ್ವರೂಪ ಅಂತ, ಜೂನಿಯರ್ ಕಾಲೇಜ್ ಸ್ಟೂಡೆಂಟ್ ನಾನು. ಅಲ್ಲಿ ಹೋಗ್ತಿದ್ದಾನಲ್ಲ ಯಾರವನು? ಉಮೇಶ ಅಂತ, ಪೊಲೀಸ್ ಟ್ರೈನಿ. ಯಾವರು? ಅಸಪ್ಪನ ಮಾಳಿಗೆ, ನಾನು ಅದೇ ಊರು. ಪೊಲೀಸ್ ಅಕಾಮಿಡೇಷನ್ ಇದ್ರು ಕೂಡ ಹೊರಗಡೆ ರೂಮ್ ಮಾಡಿದ್ದ. ನಂಗೆ ಪೊಲೀಸ್ ಡಾರ್ಮೆಟ್ರಿಯಲ್ಲಿ ಜಾಗ ಇರಲಿಲ್ಲ ಅಂತ ಒಂದ್ ವಾರದ ಮಟ್ಟಿಗೆ ಅವ್ನ ರೂಮಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ ಸರ್. ಅವ್ನ್ ಬೆಳಗ್ಗೆ 5 ಗಂಟೆಗೆ ಹೋದ್ರೆ ರಾತ್ರಿ 11:30 ಆಗೋದು ಸರ್ ಬರೋದಕ್ಕೆ. ಅವ್ನ ರೂಮಲ್ಲಿ ಸರ್, ಈ ಬಟ್ಟೆ ನೋಡಿದ್ರೆ ರೂಪನ್ ಅನ್ಸುತ್ತೆ. ಕನ್ಫರ್ಮ್ ರೂಪ ಮರ್ಡರ್ ಮಾಡಿರೋದು ಇವನೇ, ಅನುಮಾನನೇ ಇಲ್ಲ.
ಬಟ್ ಲೇಡೀಸ್ ಇನ್ನರ್ ವೇರ್ ನೋಡ್ತಾ ಇದ್ರೆ ಇವನೊಬ್ಬ ಸೈಕೋಪಾತ್ ಅನ್ಸುತ್ತೆ. ಹೌದು ಸರ್. ಅವನ ಊರು ಅಲ್ವಾ? ಹಾಂ ಸರ್. ಸ್ವರೂಪ ಅನ್ನೋ ಹುಡುಗಿಗೆ ಉಮೇಶಾನೇ ರೂಪನ್ನ ಮರ್ಡರ್ ಮಾಡಿರೋದು ಅಂತ ಹೇಗ್ ಗೊತ್ತಾಯ್ತು ಸರ್? ಅವತ್ತು ಅವನೇ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದು ಅಂತ ಅದ ಹೇಗೆ ಹೇಳ್ತೀರಾ ಸರ್? ಇತ್ತೀಚೆಗೆ ದುರ್ಗದ ಕೆಲವು ಸ್ಟ್ರೀಟ್ ನಲ್ಲಿ ಲೇಡೀಸ್ ಇನ್ನರ್ ವೇರ್ ಕಳ್ತನ ಆಗ್ತಾ ಇದೆ, ಲೇಡೀಸ್ ಮೇಲೆ ಅಟ್ಯಾಕ್ ಕೂಡ ಆಗ್ತಿದೆ ಅಂತ ಅದ್ ನನ್ ಕಿವಿಗ್ ಬಿತ್ತು ಸರ್. ಆದ್ರೆ ನಾನು ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಮೊನ್ನೆ ನಾನು ಟ್ಯೂಷನ್ ಮುಗಿಸ್ಕೊಂಡು ಮನೆಗ್ ಬರ್ತಾ ಇದ್ದೆ, ಆಗ ನಮ್ಮನೆ ದಾರಿಲಿ ಇದ್ದಕ್ಕಿದ್ದಂಗೆ ಕರೆಂಟ್ ಹೋಗ್ಬಿಡ್ತು. ತಕ್ಷಣ ಕರೆಂಟ್ ಬಂತು, ಅವ್ನು ಓಡೋಗ್ಬಿಟ್ಟ. ಈ ವಿಷಯನ ನಮ್ಮನೇಲಿ ಯಾರಿಗೂ ನಾನು ತಿಳಿಸ್ಲಿಲ್ಲ. ಆದ್ರೆ ಅದಾಗ ಒಂದ್ ವಾರಕ್ಕೆ ಮತ್ತೆ ಅದೇ ರೋಡಲ್ಲಿ ಹೋಗ್ತಿದ್ದಾಗ ಕರೆಂಟ್ ಹೋಯ್ತು. ಮತ್ತೆ ಅವ್ನು ಅಟ್ಯಾಕ್ ಮಾಡ್ದ, ಆದ್ರೆ ಅಷ್ಟರಲ್ಲಿ ಕರೆಂಟ್ ಬಂತು. ಅವ್ನ ಮುಖ ನೋಡೋಣ ಅನ್ನೋಷ್ಟರಲ್ಲಿ ಹೆದರ್ಕೊಂಡು ಓಡೋಗ್ಬಿಟ್ಟ. ನಮ್ಮನೇಲಿ ಯಾರು ಇಲ್ದೇ ಇರೋದನ್ನ, ಜೊತೆಗೆ ಕರೆಂಟ್ ಕೂಡ ಹೋಗಿರೋದನ್ನ ನೋಡ್ಕೊಂಡು ನಮ್ಮ ಮನೆ ಮುಂದೆನೆ ನನ್ನ ಮೇಲೆ ಅಟ್ಯಾಕ್ ಮಾಡ್ದ. ನಾನು ಬಿಡಿಸ್ಕೊಳ್ಳೋಕ್ಕೋಸ್ಕರ ಅವ್ನ ಕಿವಿ ಕಚ್ಚದೆ, ಜೋರಾಗಿ ಕಿರ್ಚ್ಕೊಂಡೆ. ಅಷ್ಟೊತ್ತಿಗಾಗಲೇ ಜನರು ಓಡ್ ಬಂದ್ರು. ಅದನ್ನ ನೋಡಿ ಅವ್ನು ಹೆದರ್ಕೊಂಡು ಓಡೋದ. ಅಷ್ಟರಲ್ಲಿ ಕರೆಂಟ್ ಬಂತು. ನೆಲದ ಮೇಲೆಲ್ಲ ಬಟ್ಟೆ ಚೆಲ್ಲಪಿಲಿಯಾಗಿ ಬಿದ್ದಿದ್ವು. ಅದೇನು ಅಂತ ನೋಡಿದ್ರೆ ನನ್ನ ಇನ್ನರ್ ವೇರ್ಗಳು. ನೋಡಿ ನಂಗಂತೂ ಶಾಕ್ ಆಗೋಯ್ತು. ಸ್ವರೂಪನ ಕೇಸ್ ಕಂಡುಹಿಡಿಯೋಕೆ ಹೋಗಿ ರೂಪಾಳ ಕೇಸ್ ಓಪನ್ ಆಯಿತು. ಪರೇಡ್ ಗ್ರೌಂಡಲ್ಲಿ ತಪ್ಪಿಸ್ಕೊಂಡವನು ದಾವಣಗೆರೆಯಲ್ಲಿ ಸಿಕ್ಕಾಕೊಂಡ. ದಾವಣಗೆರೆಯಲ್ಲಿ ವಿಚಿತ್ರ ಏನು ಅಂದರೆ, ಇವನು ಕಳ್ಳತನ ಮಾಡಿ ತಂದುಕೊಡ್ತಿದ್ದ ಚಿನ್ನ ಬೆಳ್ಳಿಗೆ ಆಸೆ ಬಿದ್ದು ಅವರೆಲ್ಲ ಉಮೇಶ್ನಿಗೆ ತಮ್ಮ ಗಂಡಂದ್ರಿಗೆ ಗೊತ್ತಿಲ್ದಂಗೆ ತಮ್ಮ ಮೈನ ಒಪ್ಪಿಸ್ಬಿಟ್ಟಿದ್ರು. ಒಂದ್ಸಲ ಅದೇ ಸ್ಲಮ್ನಲ್ಲಿ ಕಳ್ಳತನ ಮಾಡಿ ಸಿಕ್ಕಾಕೊಂಡಾಗ ಅವನ ಸಪೋರ್ಟಿಗೆ ಆ ಹೆಂಗಸರೇ ನಿಂತಿದ್ರು. ಆಮೇಲೆ ಅವ್ರ ಗಂಡಂದ್ರು ಆ ಹೆಂಗಸರಿಗೆ ಹೊಡೆದ ಮೇಲೆ ಸುಮ್ಮನಾದ್ರು. ಇಡೀ ಸ್ಲಮ್ನವರೆಲ್ಲ ಸೇರಿ ಅವನನ್ನು ಕಂಬ ಕಟ್ಟಾಕಿ ಹಿಗ್ಗ ಮುಗ್ಗ ಚೆಚ್ಚಿ ಪೊಲೀಸ್ನವರಿಗೆ ಒಪ್ಪಿಸಿದ್ರು. ದಾವಣಗೆರೆ ಪೊಲೀಸ್ನವರು ಅವನನ್ನ ನಮ್ಗೆ ಹ್ಯಾಂಡ್ ಓವರ್ ಮಾಡಿದ್ರು. ರೂಪನ್ ಮರ್ಡರ್ ಮಾಡಿದ ನೀನೆ ತಾನೆ? ರೂಪನ್ ಮರ್ಡರ್ ಮಾಡಿದ ಅಂದ್ರೆ ರೂಪನ್ ಡ್ರೆಸ್ ನಿನ್ನ ರೂಮಲ್ಲಿ ಹೇಗೆ ಬಂತು ಹೇಳು ಸರ್. ಸರ್ ನಾನು ಒಬ್ಬನೇ ಏನು ಮಾಡಿಲ್ಲ ಸರ್. ಮತ್ತೆ ಸರ್ ಹೇಳು. ಹೇಳ್ತೀನಿ ಸರ್. ಸರ್ ನನ್ನ ಜೊತೆಯಲ್ಲಿ ನಾಲ್ಕು ಜನ ಇದ್ರು ಸರ್. ನಾಲ್ಕು ಜನ ಯಾರವರು ಹೇಳ್ತೀರಿ ಸರ್? ಆ ನಾಲ್ಕು ಜನ ಹುಡುಗರು ಶ್ರೀಮಂತರ ಮಕ್ಕಳು ಸರ್. ಹೋಗೋಬರ ಹುಡುಗಿರನ್ನ ಚುಡಾಯಿಸ್ಕೊಂಡು ಆ ಟೀ ಅಂಗಡಿನ ಅಡ್ಡ ಮಾಡ್ಕೊಂಡಿದ್ರು. ನನಗೂ ಅಲ್ಲೇ ಪರಿಚಯ ಆಗಿ ಕ್ಲೋಸ್ ಫ್ರೆಂಡ್ಗಳಾದ್ರು. ಆಮೇಲೆ ನನ್ನ ರೂಮ್ನೇ ಅಡ್ಡ ಮಾಡಿಕೊಂಡ್ರು. ಆ ಹುಡುಗರಲ್ಲಿ ಒಬ್ಬ ರೂಪ ಅನ್ನೋ ಹುಡುಗಿನ ಲವ್ ಮಾಡ್ತಾ ಇದ್ದ ಸರ್. ಆದರೆ ಅವಳು ಒಪ್ಪಿರಲಿಲ್ಲ. ಏನೇ ನಿನ್ ಗಂಚಲಿ ಎಸ್ ಸತಿ ಅಂತ ಕೇಳೋದು? ನನ್ ಲವ್ ಮಾಡ್ತಾ ಇಲ್ವಾ ಹೇಳು, ಮಾತಾಡೆ. ಒಂದ್ ದಿವಸ ರೂಪ ಅವನ್ ಕಪಾಳಕ್ಕೆ ಹೊಡೆದು ಅವಮಾನ ಮಾಡಿದ್ಲು ಅಂತ ನನ್ನ ಹತ್ರ ಹೇಳ್ದ. ಆಗ ಮಾತ್ ಕಮ್ಮಿ ಕೆಲ್ಸ ಜಾಸ್ತಿ. ನನ್ ಕಣ್ಣಲ್ಲಿ ನೋಡಕ್ಕಾಗಲ್ಲಪ್ಪ, ನಾಚಿಕೆ ಆಗುತ್ತೆ. ಉಮೇಶ ಸತ್ಯ ಹೋದ್ಲು ಕಣ. ಈಗ ಏನ್ ಮಾಡ್ಬೇಕು? ಬಾಡಿನ್ ಡಿಸ್ಪೋಸ್ ಮಾಡ್ಬೇಕು. ಲೇ ನೀವು ಮೊದಲು ಡಿಸ್ಪೋಸ್ ಆಗಿ ಆಮೇಲೆ. ಅಯ್ಯೋ ಲೇ ಬಾಡಿನ ಡಿಸ್ಪೋಸ್ ನಾನೇ ಮಾಡ್ತೀನಿ ಅಂದೆ. ಹೋಗ್ರ ಏನೋ ಮಾಡಕ್ಕೋಗಿ ಏನಾಗೋಯ್ತಲ್ಲೋ.
ಅಂತ ಹಲಾಲ್ ಕೋರ್ನ ಭೂಮಿಗೆ ಬಿಟ್ರಲ್ಲ, ಮೊದಲು ಅವ್ರ ಅಪ್ಪ ಅಮ್ಮಂದ್ರನ್ನ ತಿಳಿಸಿ. ಸರ್, ಉಮೇಶ ಹೇಳಿದ್ದು ನಾಲ್ಕು ಹುಡುಗರು ರೇಪ್ ಮಾಡಿ ಮರ್ಡರ್ ಮಾಡಿದ್ರು ಅಂತ. ಎಲ್ಲೂ ಈ ನಾಲ್ಕು ಹುಡುಗರ ಬಗ್ಗೆ ವಿಷಯನೇ ಬರ್ಲಿಲ್ಲ, ಅದ್ ಹೆಂಗ್ ಉಮೇಶಂಗ್ ಮಾತ್ರ ಶಿಕ್ಷೆ ಆಯ್ತು? ಅಯ್ಯೋ, ಅವನಿಗೂ ಸಜೆ ಆಗ್ಲಿಲ್ಲ. ವಾಟ್? ಕೇಸ್ ವಜಾ ಆಯ್ತು, ಸರಿಯಾದ ಸಾಕ್ಷಿಗಳಿಲ್ಲದೆ. ಆ ಉಮೇಶ ಸ್ಟೇಷನ್ ಅಲ್ಲಿ ಏನ್ ಹೇಳ್ತಿದ್ನೋ ಕೋರ್ಟ್ನಲ್ಲೂ ಅದನ್ನೇ ಹೇಳ್ತಾನೆ ಅನ್ಕೊಂಡು ನಾನು ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದೆ. ಸ್ವಾಮಿ, ನಾನೇ ರೂಪ ಅನ್ನೋ ಹುಡುಗಿನ ರೇಪ್ ಮಾಡಿ ಮರ್ಡರ್ ಮಾಡಿದೆ. ಉಮೇಶ್ ಎಂಬ ಆರೋಪಿಯು ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವುದನ್ನ ಸ್ವತಃ ಒಪ್ಪಿಕೊಂಡಿರುವುದರಿಂದ ನ್ಯಾಯಾಲಯವು ನಾಲ್ಕು ಹುಡುಗರನ್ನು ಬಿಡುಗಡೆ ಮಾಡಿದೆ. ಆರೋಪಿಯನ್ನು ನ್ಯಾಯಾಂಗ ಬಂಧನದಲ್ಲಿಟ್ಟು ತನಿಖೆ ನಡೆಸಬೇಕಾಗಿ ಆದೇಶಿಸುತ್ತದೆ. ಅವತ್ತು ಕೋರ್ಟ್ ಹತ್ರ ಆ ಜನಗಳನ್ನ ಬ್ರಹ್ಮನೇ ಬಂದಿದ್ರು ತಡೆಯಕ್ಕಾಗ್ತಿರ್ಲಿಲ್ಲ, ಅದಕ್ಕೆ ನಾವೇ ಸುಮ್ಮನಾಗುತ್ತೀವಿ. ನಿನ್ನಂತ ಅಳ್ಕ ನನ್ ಮಗನಿಗೆ ನಾನು ಟೀ ಅಂಗಡಿ ಟೀ ಕೊಟ್ಬಿಡ್ನಲ್ಲ. ಸರ್ ಸರ್ ಸರ್, ಅವನ್ನೆಲ್ಲರೂ ಹೊಡೆದು ಸಾಯಿಸ್ಬಿಡ್ತಾರೆ ಸರ್. ಏನಾದ್ರು ಮಾಡಿ ನಿಲ್ಸಿ ಸಾಯಿಸಿದ್ರೆ ಸಾಯಿಸ್ಲಿ ಬಿಡ್ರಿ ಆ ನನ್ ಮಗನ. ಅಯ್ಯೋ, ನೀನ್ ಬಾಯಿ ಹಾಳಾಗೋಗ. ನಿನ್ ಕ್ಲಿಯರ್ ಮಾಡ್ರಿ. ಏನಜ್ಜಿ, ನಿನ್ ಕೈಲಿ ನಿಂತ್ಕೊಳ್ಳೋಕೆ ಶಕ್ತಿ ಇಲ್ಲ, ಅಂತದ್ರಲ್ಲಿ ನುಗ್ಗಿ ನುಗ್ಗಿ ಹೊಡೆಯಕ್ ಹೋದಲ್ಲ ನೀನು. ಏನ್ ಹೇಳಿ ನನ್ನಪ್ಪನೇ, ಈ ವಯಸ್ಸಲ್ಲಿ ನನ್ ಜೊತೆಗಿದ್ದಿದ್ದು ನನ್ನ ಮಗಳು. ಹೈವೇ ರೋಡಲ್ಲಿ ತಿಂಡಿ ಹೋಟ್ಲ್ ಇಟ್ಕೊಂಡಿದ್ವಿ. ನನ್ನ ಅಳಿಯ ಬೇರೆ ಊರಲ್ಲಿ ಕೆಲ್ಸ ಮಾಡ್ತಾ ಇದ್ದ. ಯೂನಿಯಕ್ ಬೆಳಗಿಂದ ಹಿಂಗೆ ಕುಂತವನೆ. ಯೋ, ಯಾರಯ್ಯ ನೀನು? ಕಿವಿ ಗಿವಿ ಕೇಳಿಸುತ್ತೋ ಇಲ್ವಾ? ಒಳ್ಳೆ ಕರ್ಮ ಆಗೋಯ್ತು. ಇಬ್ಬರಿದ್ದಾರೆ. ಅವ ಸ್ವಲ್ಪ ಅನ್ನ ಜಾಸ್ತಿ ಇಡು. ಬೆಳಗ್ಗೆಯಿಂದ ಒಬ್ಬ ಅಯ್ಯ ಕುಂಚಾಗ್ದಲ್ಲೇ ಕುಂತವ್ನೆ. ಕರಿಯವ್ವ, ಒಬ್ರಿಗೆ ಊಟಕ್ಕೆ ಇಕ್ಕಿದ್ರೆ ಪುಣ್ಯ ಬರುತ್ತೆ. ಯೋ, ಬೆಳಗ್ಗೆಯಿಂದ ತಿಂಡಿನೂ ತಿಂದಿಲ್ಲ, ಊಟನೂ ಮಾಡಿಲ್ಲ, ಎಷ್ಟು ಹೊಟ್ಟೆ ಹಸಿವಾಗ್ತಿದ್ಯೋ. ಬಾರಯ್ಯ, ಊಟ ಮಾಡು ಬಾರಯ್ಯ. ನೀನ್ ನನಗೆ ದುಡ್ಡು ಕೊಡ್ಬೇಡ ಬಾಪ್ಪ, ಪರವಾಗಿಲ್ಲ ಬಾ ಬಾ, ಕೂತ್ಕೋಪ್ಪ ಇಲ್ಲಿ ಕೂತ್ಕೋಪ್ಪ, ಪರವಾಗಿಲ್ಲ ಕೂತ್ಕೋ. ಅವ್ವ, ಆ ವಯ್ಯ ಬಂದವನೆ ಊಟಕ್ಕಿಡು, ಅವನ್ ಯಾರು ಏನು ಅಂತ ಆಮೇಲೆ ವಿಚಾರಿಸೋಣ. ನಾನು ಹೋಗಿ ನೀರು ತತ್ತೀನಿ. ಆಯ್ತವ್ವ, ತಗೋ ಉಣ್ಣು. ಎಷ್ಟೊಂದು ಹೊಟ್ಟೆ ಹಸ್ಕೊಂಡಿದ್ಯ, ಆಗ್ಲಿಂದ ಸುಮ್ಕೆನೆ ಕುಂತಿದ್ದಂತಲ್ಲ, ಒಸಿ ಕೇಳ್ಬಾರ್ದಾಗಿತ್ತ? ತಗೋ, ನಂದು ಊಟ ಆಗಿದೆ, ನಿಧಾನಕ್ಕೆ ತಿನ್ನು. ಆಯ್ತಾ, ಊಟ ಮಾಡ ಆಯ್ತಾ, ಕೈ ತೊಳಿ ಹೋಗು. Thank you.
ಅಲ್ಲಾಜಿ, ಪೊಲೀಸ್ ಕಂಪ್ಲೇಂಟ್ ಕೊಡೋದಲ್ವಾ? ನಮ್ಮಂತ ಬಡವ್ರ ಕಂಪ್ಲೇಂಟ್ ನ ಯಾರಪ್ಪ ಲೆಕ್ಕಕ್ಕಿಟ್ಕೋತಾರೆ? ಇಂಥ ಕೊಲೆಗಳು ನೂರಾರು ನಡೆಯುತ್ತೆ, ಅದ್ರಲ್ಲಿ ನನ್ನ ಮಗಳದು ಒಂದು. ಅವನ್ನ ನೀನ್ ಸುಮ್ನೆ ಬಿಡಬಾರ್ದು, ನಿನ್ ಕೈ ಯಾರ ಸಾಯಿಸ್ಬಿಡು, ಇಲ್ಲ ನಾನೇ ಅವನ್ನ ಸಾಯಿಸ್ತೀನಿ. ಸರ್, ಆ ಹೋಟೆಲ್ ಆಂಟಿ ವಿಷಯದಲ್ಲಿ ನೀವಾದ್ರೂ ಪರ್ಸನಲ್ ಕೇರ್ ತಗೊಂಡು ಅವನು ವಿಷ ಹಾಕಿ ಸಾಯಿಸೋದಲ್ವಾ? ಅವತ್ತು ನಾನು ಏನಾದ್ರೂ ಕೋರ್ಟ್ ಹತ್ರ ಇದ್ದಿದ್ರೆ ಜೈಲ್ಗೆ ಹೋದ್ರೂ ಪರವಾಗಿಲ್ಲ ಅಂತ ಅವನನ್ನ ಸಾಯಿಸ್ಬಿಡ್ತಾ ಇದ್ದೆ. ನನಗೂ ಆರೆಂಜಲೆ ಆವೇಶ ಇತ್ತು. ಏನಾದ್ರೂ ಮಾಡಿ ಮತ್ತೆ ಪೊಲೀಸ್ ಕಸ್ಟಡಿ ತಗೊಂಡು ಅವನ್ ತಾಯಿ ಗರ್ಭನ ಮತ್ತೆ ನೆನ್ಸ್ಕೋಬೇಕು. ಅವನ ಏನ್ ಆ ತರ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಚಿತ್ರದುರ್ಗ ಜೈಲ್ನಲ್ಲಿ ಇವನೇ ರೂಪನ ರೇಪ್ ಅಂಡ್ ಮರ್ಡರ್ ಮಾಡಿದ್ ಅಂತ ಗೊತ್ತಾಗಿ ಅಲ್ಲಿದ್ದ ಖೈದಿಗಳೆಲ್ಲ ಇವನ ಮೇಲೆ ತುಂಬಾ ಗಲಾಟೆ ಮಾಡಕ್ ಶುರು ಮಾಡಿದ್ರು. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ಬೇಕಾದ್ರೆ ತಪ್ಪಿಸ್ಕೊಂಬಿಟ. ಅದಾದ್ಮೇಲೆ ಬ್ಯಾಂಗ್ಳೂರ್ ಉಪ್ಪರ್ಪೇಟೆ ಪೊಲೀಸ್ ಹನುಮಂತ್ ಅನ್ನೋರು ಅವನ್ನ ಅರೆಸ್ಟ್ ಮಾಡಿದ್ರು. ಸರ್, ಕೇದಾರ್ನಾಥ್ ಸರ್, ಕೇದಾರ್ನಾಥ್ ಸ್ವಾಮಿ ಶರಣಮಯ್ಯಪ್ಪ. ಯಾಕೆ ಸ್ವಾಮಿ ಕೂಕೊಂಡ್ರಿ? ಎಷ್ಟು ಮಾಡೋದು ಅವ್ರನ್ನ ಹಾಕ್ತಾರೆ ಸರ್. ತುಂಬಾ ತಾಳ್ಮೆ ಇರೋ ಗುರು ಸ್ವಾಮಿ ಇರಬೇಕು. ಬಂದೇ ಇರಪ್ಪ. ಯಾಕಲ್ಲೋ ಕಳ್ಳ ಸ್ವಾಮಿ, ಅವನ್ ಎಷ್ಟು ಹೊಡೆದ್ರು ನಗ್ತಾನೇ ಇದೆಯಂತಲ್ಲ, ನಾನೇನಾದ್ರೂ ದೊಣ್ಣೆ ತಗೊಂಡು ಓಡಿಬೇಕು. ಯಾಕೋ ಕಳ್ಳ ಸ್ವಾಮಿ, ಯಾಕೆ ಅಂತ ಕಾರಣ ಕೇಳ್ಬೋದಾ? ಬಾಣಲಿ ಇದೆ, ಬಲ್ಪ್ ಇಲ್ಲ. ಪಿಕ್ಚರ್ ಅಲ್ಲಿ ಬಟ್ಟೆ ಬಿಚ್ಚಿ ಹೊಡಿತಾರೆ, ನೀವು ಬಟ್ಟೆನೆ ಬಿಚ್ಚಿಲ್ಲ, ಅದಕ್ಕೆಯ ಅಲ್ಲ ಕೊರೋನಾ ಸ್ವಾಮಿ ಅಂತಂದ. ಅಯ್ಯ, ಚಿತ್ರದುರ್ಗದಲ್ಲಿ ಆ ರೇಂಜಿನ ಕಥೆಗಳು ಇಲ್ಲಿನ್ ಯಾವ ರೇಂಜ್? ಏನು ರೇಪ್ ಕೇಸ, ಲವ್ ಕೇಸ? ಬರ್ಕೊಳ್ಳ ಸರ್. ಅದಲ್ಲ ಸರ್, ಇನ್ನೇನು ಹನುಮಂತು ಅವ್ರನ್ನ ನೋಡ್ಬೇಕಿತ್ತು. ಯಾವ ಹನುಮಂತು ಬೇಕು? ನಮ್ಮಲ್ಲಿ ಮೂರ್ ಹನುಮಂತು ಇದಾರೆ, ಡ್ರೈವರ್ ಹನುಮಂತು, ಜಂಗ್ಲಿ ಹನುಮಂತು, ಬಂಗ್ಲಿ ಹನುಮಂತು. ಇದ್ರಲ್ಲಿ ಯಾರು? ಅದೇ ಸರ್, ಉಮೇಶ್ ನೀಡಿದ್ರಲ್ಲ ಆ ಹನುಮಂತು. ಚಿತ್ರದುರ್ಗ ಕಮ್ಮು ಮತ್ತೀಕೆರೆ ಕಟ್ಟಿಂಗ್ ಅಂಗಡಿ ಅರೆಸ್ಟ್. ಸೊ ದಟ್ಸ್ ಕಾಲ್ಡ್ ಉಮೇಶ. ಅವನ ಹೆಸರು ಕೇಳಿದ ತಕ್ಷಣ ನನ್ನ ಜಿಂದಾಬಲ್ಗಳೆಲ್ಲ ಅಲ್ಲಾಡ್ತಾ ಇದೆ ಕಣೋ. ನಂದು ಅಲ್ಲಾಡ್ತಾ ಇದೆ ಸರ್. ಯು ಟೂ ಪೀಪಲ್ ಗೆ ಏನಾದ್ರೂ ದಟ್ ಫ್ರೆಂಡ್ ಟು ಬ್ಯಾಕ್ ಉಮೇಶ ಅಪ್ ಅಂಡ್ ಡೌನ್ ವರ್ಕ್ ನಾ ಕಿತಾಯ್ತಪ್ಪ. ಯಾಕೋ ಕಿತ್ತೋಗಿರ ಇಂಗ್ಲಿಷ್. ಆದ್ರೂ ಅವನ ವಿಷಯ ಯಾಕ್ರೋ? ಸ್ವಲ್ಪ ಇನ್ಫಾರ್ಮೇಶನ್ ಬೇಕಿತ್ತು. ಇನ್ಫಾರ್ಮೇಶನ್ ನೋಡಮ್ಮ,
ನಿನ್ನ ಸೈನ್ಯನೆಲ್ಲ ಕಟ್ಕೊಂಡು ಅವನ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಹೊರಟಿದ್ಯಾ, ಕರೆಕ್ಟಾ? ಯೆಸ್ ಸರ್. ತಪ್ಪಮ್ಮ ತಪ್ಪು. ನಾವು ಇದಕ್ಕೆ ಮುಂಚೆ ಚಿತ್ರದುರ್ಗ ಸ್ಟೇಷನಲ್ಲೇ ಇದ್ವಿ. ಅಲ್ಲಿಂದ ಬಳ್ಳಾರಿ ಜೈಲ್ಗೆ ಆ ಕೋತಿ ನನ್ನ ಮಗನ ರವಾನೆ ಮಾಡುವಂತಹ ಘನಂದಾರಿ ಕೆಲಸವನ್ನ ನಮ್ಮ ಕೈಯಲ್ಲಿ ಕೊಟ್ಟಿದ್ರು. ಯಪ್ಪ, ಈ ಪೊಲೀಸ್ ಕೆಲಸನೂ ಸಾಕು, ಈ ಕಳ್ಳನ ಮಕ್ಕಳ ಹಿಂದೆ ಅಲಿಯೋದು ಸಾಕು. ಶೇವಿಂಗೂ ಮಾಡಿಲ್ಲ. ಏನು ಹಂಗೆ ನನ್ನ ನುಂಗ ತರ ನೋಡ್ತಾ ಇದ್ಯಾ? ನಾನು ಏನ್ ಮಾಡ್ಲಿ ಹೇಳೋಣ, ನಿಮ್ ಜೊತೆ ಕೂತ್ಕೊಳ್ಳಕ್ಕೆ ಭಯ ಆಗುತ್ತೆ. ಭಯ ನಮಗೆ? ಇಲ್ಲೇ ಬರ, ಬರ ಬಾರಕಂದು ಬರಲಿ, ನಾಟಕ ಬಿಡ ಕಳ್ಳಿ ಮನೆ. ಹೇಳು ಮಶಪ್ಪ, ನಿನ್ನ ರಸವತ್ತಾದ ರಸ ಬಾಳಿನ ತರ ಇರೋ ಆ ರಸಬುರಿ ಮ್ಯಾಟರ್ನ ಹಂಗೆ ಓಪನ್ ಮಾಡು. ಸರ್, ಆತರ ಏನು ಮಾಡಿಲ್ಲ. ಲೇ, ಆತರ ಏನು ಮಾಡಿಲ್ಲ ಅಂದ್ರೆ ನಾನು ಬಿಟ್ಬಿಡ್ತೀನಿ ಕಳ್ಳನ ಮಗನೆ. ಹೇಳಲಿ, ಕಳ್ಳ ಅಲ್ಲ ಸರ್. ಏ, ನಿನ್ ಕಳ್ಳ ಅಲ್ಲ ಕಣಲಿ, ಸುಮ್ನೆ ಹಂಗೆ ಪ್ರೀತಿಗೆ ಕರೆದೆ. ಹೇಳೋ. ಆಯ್ತು ಸರ್, ಹೇಳ್ತೀನಿ. ಆದ್ರೆ ಇದನ್ನ ಇಟ್ಕೊಂಡು ನನ್ ಮೇಲೆ ಕೇಸ್ ಹಾಕ್ಬಿಟ್ರೆ ನಿಂದಿಂದ ಏನಾದ್ರು ಬಂದ್ರೆ ಖಾತರಿ ಕಟ್ ಮಾಡ್ಬಿಡ್ತೀನಿ. ನಿನ್ನ ಬಾಯಲ್ಲಿರ ನಾಲಿಗೆನ ಕೂತ್ಕೊಳ್ಳಿ ಸುಮ್ನೆ. ಸರ್, ಆಕ್ಟಿಂಗ್ ಸಮೇತ ತೋರಿಸ್ಲಾ? ಬೇಡಪ್ಪ, ತಾವು ಕೂತ್ಕೊಂಡು ಹೇಳಿ. ನೀವು ಎಂತ ಮಹಾನ್ ಕಳ್ಳ ಕಲಾವಿದ ಅಂತ ನಮಗ್ ಗೊತ್ತು. ನನಗ್ ಬೇಜಾರಾಗಿ ಒಂದ್ ದಿವಸ ರಾಜಮಂಡ್ರಿಗೆ ಹೋದೆ. ಲೇ, ನೀನ್ ಎಷ್ಟಾದ್ರೂ ಜಗತ್ಮಿಂಡ್ರಿ ಅಲ್ವಾ, ಅದಕ್ಕೆ ಕರೆಕ್ಟ್ ಆಗಿ ರಾಜಮಂಡ್ರಿ ಅಲ್ಲ ರಾಜ ಮುಂಡ್ರಿನೇ ಸೆಲೆಕ್ಟ್ ಮಾಡಿದ್ಯಾ? ಹೇಳ ಹೇಳ. ನಾನು ರಾಜಮಂಡ್ರಿಗೆ ಹೋದ್ನ. ಓ ಸಾಹೇಬ್ ಮಾಲೆ, ಈ ರಾಜು ನಿನ್ನ ಒದರಳು ನಾವೇ. ಡ್ರೈವಿಂಗು ಡ್ರೈವಿಂಗು ಅನಿಸಿ ಅನ್ನಿ ಕಾರು ರಿಪೇರಿ ಪೆಟ್ಟೇಸಾವು. ಇಪ್ಪುಡು ನೀನು ಏ ಬಂಡ್ಲ ಹೇಳಿದಿ? ಒಕ್ಕ ಡ್ರೈವರ್ ಪೆಟ್ಕೊಂಡ್ ತೋಲ್ತಾನು ಅಂತ ದಾನ್ನೆ ಒದ್ದು ಅಂತಾರು, ಮರಿ ನನ್ನ ಪೆಟ್ಕೊಂಡ್ ಮೀರ್ ತೋಲೆಲೇದು ಮರಿ ಎಲ್ಲ. ಆಗ್ಲೆಲ್ಲ ಕಾರ್ ಓಡ್ಸಿ 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 ರಾತ್ರಿನೂ ಎಲ್ಲೆಲ್ಲೋ ಕೈ ಹಾಕಿ ಫಸ್ಟ್ ಗೇರು ಸೆಕೆಂಡ್ ಗೇರು ಗೇರು ಅಂತ ಆಗ್ತೀಯ. ಅದು ಬಿಟ್ಟು ಪೆಟ್ರೋಲ್ ಡೀಸೆಲ್ ಹಾಕು 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 ಅಂದ್ರೆ ನಾನು ಎಲ್ಲಿಂದ ಹಾಕ್ಲಿ? ಇಂತ ಕಷ್ಟಪಡಿ ಸಂಪಾದಿಸಿದಿ ಎಂದು ಕಂಡಿ ಆಯ್ಗ ಜಾಲಿಗ ಆರಾಮ್ಗ ಉಂಡೇದಂತೆಯ್ಯಿ. ನೀನು ರಾಜಮಂಡ್ರಿ ಹೀರೋ, ನೀನು ಬೆಂಗಳೂರು ನಿಂಚಿ ಪೆಳ್ಳಿ ಚೇಸ್ಕೊಂಡು ಹಚ್ಚಿ ಚಾಲಾ ಬೆದ್ದು ತಪ್ಪು ಚೇಸಾನು. ದೊಡ್ಡ ತಪ್ಪು ಮಾಡಿದೆ. ಎಂತ ಇಂಟ್ಲೋ ಏದೇನೋ ಪನುಂಟೆ ಇವಂಡಿ ಸಾಮ್ಲು. ಎವರನಿಗೆ ಕಡಪ ಸಾಮ್ಲು? ಓ ಬಾಂಬ್ಲೋರಿಯಾ ಸಾಮ್ಲು. ಅಕ್ಕ ಪದ್ದೆ ಭೋಜನ ಇವಂಡಿ ಚಾಲು. ನೋಡಿದ್ರೇನೆ ದನ ತಿನ್ನೋ ತರ ಅವನೆ, ಒಂದೊತ್ತು ಊಟ ಸಾಕು ಅಂತಾನೆ. ಸಾಮ್ಲು ಇಕ್ಕಡ ರಂಡಿ. ಇದೇ ಸಾಮ್ಲು? ಇದು ಮಾ ಅಮ್ಮ ವಿಜಯಶಾಂತಿ ಗಾರು ಏಷ್ಯಾರು. ಇದು ಮನ ನಾನ ಬಾಲಕೃಷ್ಣ ಶೆಟ್ಟಿ ಗಾರು ಗುದ್ದ್ಯಾರು. ನೀವು ಏ ಸೆಂಟಿಮೆಂಟ್ ಗ ಅಡುತ್ತೇನೋ ಈ ನಾಗಾರ್ಜುನ ಶೆಟ್ಟಿತೋ ನೀಕು ಪನಿ ಲೇದು. ವೆಳ್ಳರ ವೆಳ್ಳು ವೆಳ್ಳು ನಾ ತಲರಾತ ಸರ್ಲೇದು. ಹೋಗ, ನಿನ್ನೆ ಬರ ಸರಿಗಿಲ್ಲ ಅಂದ್ರೆ ನನ್ನೆ ಬರನು ಸರಿಗಿಲ್ವಾ? ಹೋಗ. ಅರೆ ಇಸ್ಕಿ, ಇನ್ನ ಇಲ್ಲ ನಿಂತಿದ್ಯಾ? ಏನೋ ದೊಡ್ಡ ಕಳ್ಕೊಂಡ್ರ ತರ ನಿಂತಿದ್ಯಲ್ಲೇ. ಇವತ್ತು ನನಗೆ ಕಾರು ಬೇಡ, ಏನು ಬೇಕಾಗಿಲ್ಲ, ನಾನು ಆಟೋಲೇ ಹೋಗ್ತೀನಿ. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ಏಯ್ ಆಟೋ ಚಿರಂಜೀವಿ ಆಪ್ರಾ, ಏಯ್ ಮೇಲೆ ಕೆಳಗೆ ಹಿಂದೆ ಮುಂದೆ ಕರೆಕ್ಟ್ ಆಗಿ ಬಾಗ್ಲಾಕೋ. ಮೇಲೆ ಕೆಳಗೆ ಹಿಂದೆ ಮುಂದೆ ಎಲ್ಲ ಭದ್ರವಾಗೈತೆ. ಏ ಪದ್ರ ಚಿರಂಜೀವಿ, ನೋಡಿದ್ರೆ ಜೋರಾಗೈತೆ, ಮಡ್ತಲ್ಲಿ ಏನು ಇಲ್ಲ. ಒಳ್ಳೆ ದುಡ್ಡಿದೆ, ದೇಪ್ಲೇಬೇಕು ಅಂತ ಡಿಸೈಡ್ ಮಾಡಿ ಸ್ಕೆಚ್ ಹಾಕ್ದೆ. ನೈಟೇ ಎಂಟ್ರಿ ಕೊಟ್ಟೆ. ಮದುವೆ ಆದಾಗ್ಲಿಂದನು ಬರೀ ಗೊರ್ಕೆ ಸೌಂಡೆ. ಒಂದು ದಿವಸನಾದ್ರೂ ಉಪ್ಪಿನಕಾಯಿ ತೊಟ್ಟಂಗಾದ್ರೂ ನನ್ನ ಮುಟ್ಟಿದನ? ನನ್ನ ಕರ್ಮ ಅಪ್ಪ. ಬಾತ್ರೂಮ್ಗೆ ಹೋಗ್ತಾ ಇದೀಯಾ? ಬ್ಯಾಡ್ವೇ, ಅದು ಡೂಪ್ಲಿಕೇಟ್ ಲಾಕ್ ಬೇರೆ. ಡೂಪ್ಲಿಕೇಟ್ ಕೀ ತಗೊಂಬಂದೇ ಚುಚ್ಚಬೇಕು. ಜಾಸ್ತಿ ಹೊತ್ತು ಬಾತ್ರೂಮಲ್ಲಿ ಇರಬೇಡ್ವೇ, ಬೆರಳು ಸಿಗಾಕೊಳ್ಳುತ್ತೆ. ತೋಪಡ ಹೊಡೆದೆ ತೆಗಿಬೇಕು. ಸರ್, ನಾನು ಹೋಗಿದ್ದು ಕದಿಯೋಕೆ, ಆದರೆ ಅಲ್ಲಾಗಿದ್ದೆ ಬೇರೆ. ಸರ್, ನಡುಮನೆಯಲ್ಲಿ ಒಬ್ಳೆ ದೆವ್ವ ಕುಂತಂಗ್ ಕುಂತಿದ್ಲು ಸಾರ್. ಧೈರ್ಯ ಮಾಡಿ ನೋಡೋಣ ಅಂತ
ಹತ್ರ ಹೋದೆ. నీళ్ళు కావాలి. ఆ ఫ్రిడ్జ్ లో ఉంది, పోయి తీసుకో. ನಾನು ಮಲ್ಲಿಗೆ ಇದ್ದೀನಿ, ನೀನೇನು ಮಾಡ್ತಾ ಇದೀಯ? ಜಾಸ್ತಿ ಕೋಲ್ಡ್ ವಾಟ್ರ್ ಕುಡಿಬೇಡ ಕಣೆ, ಎಲ್ಲೆಲ್ಲೋ ಕೋಲ್ಡಾಗಿ. ಆಮೇಲೆ ಅಂಜಲ್ ಮೀನು ಬೇಕು, ದೊಡ್ಡದು ಬಾಂಗ್ಡಾ ಮೀನು ಬೇಕು ಅಂತೀಯ. ನಾನು ಬರ್ಗೆಟ್ಟಿದ್ದೆ, ಸಿಕ್ಕಿದ್ದೆ ಸೀರುಂಡೆ ಅಂತ ಹಾಯ್ತಕ್ಕೂ ಹಾಡ್ನ ಹಾಡ್ಬಿಟ್ಟೆ ಸರ್. ಏನೇ ಅದು ರಾಗಿ ಮಿಷಿನ್ ಸೌಂಡು? ಮೀನು ರುಬ್ತಾ ಇದ್ಯೋ ಪಕ್ಕದ ಮನೆ ಮಾಂಗಿಲ್ಲ ಅಲ್ಲೋ? ಏನು ಇಲ್ಲ, ಮಲ್ಕೊಳ್ಳಿ. ನಾದೇಂ ಪೈಂದಿ, ನೀದೇಂ ಪೈಂದಿ. ಆ ಚೈನ್ ಕೊಡು. ಅದು ಇದೊಂದು ಬೇಡ, ಇದು ಅವ್ರು ಕಟ್ಟಿರೋದು ಸರ್. ಇದೇ ಫೋರ್ಸ್ ಅಲ್ಲಿ ಇನ್ನೂ ಒಂದ್ ಕತೆ ಹೇಳ್ಬಿಡ್ತೀನಿ ಸರ್. ಹೇಳಪ್ಪ ಸರ್. ಆ ರಾಜಮಂಡ್ರಿ ಬಾಂಬ್ನ ನೆನೆಸ್ಕೊಂಡು ನೆನೆಸ್ಕೊಂಡು ಟ್ರೈನ್ ಹತ್ತದೆ, ಪುನಃ ಬಂದ್ಬಿಡದೆ. ಕಾಡಿ ಬೇಡಿ ಒಂದು ಹೋಟ್ಲಲ್ಲಿ ಸಪ್ಲೈಯರ್ ಆಗಿ ಕೆಲಸಕ್ಕೆ ಸೇರ್ಕೊಂಡೆ ಸರ್. ಒಂದು ಒಂದೂವರೆ ತಿಂಗಳು ಕಳೀತು. ಆವಾಗ ಆ ಹೋಟ್ಲ್ ಓನರ್ ಹೆಂಡತಿ ಬಂದ್ಲು, ಒಳ್ಳೆ ಮಲಗೋಬ ಮಾವಿನ ಹಣ್ಣು ಥರ ಇದ್ಲು ಸರ್. ಗಂಡ ಹೆಂಡತಿಯರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋದನ್ನು ತಿಳ್ಕೊಂಡೆ ಸರ್. ಒಬ್ಬಳೇ ಇದ್ದಿದ್ದ ದಿವಸ ನೋಡಿಕೊಂಡು ಸ್ಕೆಚ್ ಹಾಕಿದೆ ಸರ್. ಪಾವ್ ಭಾಜಿ ಆಪ್ ಅಂದರ ಆಯ್ಯೆ ಆಪ್ ಯಹ ಬೇಟಿಯೇ ಮೇ ಅಭಿ ಆತಿ ಹೂ ಠೀಕ್ ಹೈ ಬಿಟ್ಟೆಂ ಭ್ರಷ್ಟಾಚಾರಂ ಭಯಂ ಗೌರಂ ನರಂ ನಶ್ವರಂ ಭ್ರಷ್ಟಾಚಾರಂ ಭ್ರಷ್ಟಾಚಾರಂ ಭಯಂ. ಅಲ್ಲಿಂದ ಎಸ್ಕೇಪ್ ಆದೆ ಸರ್. ಓನರ್ ಹೆಂಡ್ರನ್ನು ಬಿಟ್ಟಿಲ್ವಲ್ಲೋ. ಲೇ ಉಮೇಶ, ನೀನು ಆ ಹುಡುಗಿರನ್ನ ಯಾಕೋ ಮರ್ಡರ್ ಮಾಡಲಿಲ್ಲ? ಅಥವಾ ಮರ್ಡರ್ ಮಾಡ್ಬಿಟ್ಟು ಬೋಳಿ ಮಗನೇ ನಮ್ಮ ಹತ್ರ ಸುಳ್ಳು ಹೇಳ್ತಾ ಇದೀಯಾ? ಸರ್, ನಾನು ಮರ್ಡರ್ ಮಾಡ್ತೀನಿ, ನಕ್ರ ಮಾಡೋರ್ನ ಮಾತ್ರ. ಮುಖ ನೋಡಿದ ತಕ್ಷಣ ಹೇಳ್ಬಿಡ್ತೀನಿ ಸರ್ ನಕ್ರ ಮಾಡ್ತಾರೋ ಇಲ್ವೋ ಅಂತ. ಏನ ಮನಮತನ ಪುತ್ರ ಇವನು ಪಂಡಿತ, ಇವನು ಹೇಳಿದ್ದೆಲ್ಲ ಆಗಿಬಿಡುತ್ತೆ. ಹೇ ಉಮೇಶ, ಅಲ್ಲಿ ನೋಡ, ಅವನು ಪಟಸ್ಬಿಡ್ತೀಯಾ? ನಿಮಗೆ ಬೇಕಾ? ಅದೇನು ಅಷ್ಟು ಸುಲಭ ಏನೋ? ಬಾ ಮುಚ್ಕೊಳಪ್ಪ. ಕಣ್ಣಿಟ್ಟಾಯ್ತು, ಫಸ್ಟ್ ಬಿಚ್ಚಿ. ಏನ ಕೈಗೆ ಹಾಕಿರೋ ಬೇಡಿನ? ಯಾಕೋ ಸುಸ್ಸುಗೋಬೇಕು ಅಷ್ಟೊಂದು ಅವಸರ? ಹೌದು. ಏನ್ ಪೊಲೀಸ್ ಗುರು ನೀನು? ಬಿಚ್ಚು ಅಂದಿದ ತಕ್ಷಣ ಬಿಚ್ಚಬಿಡ್ತೀಯಲ್ಲ. ನಾನು ನೋಡೋಗ್ ಬಿಟ್ರೆ, ನಾನು ನೋಡೋಗ ಆಸೆ ಬಂದ್ಬಿಟ್ರೆ? ಏನ್ ನನ್ ಮಗನ ನೀನು ಪ್ರಾಮಾಣಿಕತೆಗೆ ಚುಕ್ಕಿ ಕಾಣೋ ನೀನು? ಏನಾದ್ರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವನಲ್ವಾ, ಟ್ರೈನಿಂಗ್ ಎಲ್ಲ ಮಾಡಿದ್ಯಾ? ನಮ್ಮವನೇ, ನಿನ್ಗೆ ಅಲ್ಲೇ ಬಿಚ್ತೀನಿ, ನಡಿಯೋ. ಬೇಗ ಬರ್ಬೇಕು. ಅಲ್ಲ ಕಣೋ, ಈ ನನ್ ಮಗ ಬರೀ ಡೌಕೇಶ್ವರನ ಇಲ್ಲ ಬರೀ ಟೋಕೇಶ್ವರನ, ಒಳ್ಳೆಯವನ ಕೆಟ್ಟವನ ಏನು ಗೊತ್ತಾಗ್ತಿಲ್ವಲ್ಲ. ಆದ್ರೂ ಆರ್ಪಿಸ್ ನನ್ ಮಗ ಕಣೋನು. ಬಾರೋ ಕಂದ, ಬಾರೋ ಚುನ, ಬಾ 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 ಬಾ, ಬಾರೋ ಕಣ್ಣನ್ ಮಗನೇ ಬಾರೋ. ಆಯ್ತಾ ಹುಚ್ಚ ಇದ್ದಿದ್ದು ಗುರುವೆ? ಒಂದ್ 5 ನಿಮಿಷ ಯೋಚನೆ ಮಾಡಕ್ ಬಿಡು, ನಿದ್ದೆಲ್ಲ ಸ್ಕೆಚ್ ಹಾಕಿ ನಿಮಗ್ ಫಿಕ್ಸ್ ಮಾಡಿ ಕೊಟ್ಬಿಡ್ತೀನಿ.
ಇವತ್ತು ನಾನು ಕಣ್ಣು ಮುಚ್ಚಿದೆ ಹೋದ್ರೂ ಪರವಾಗಿಲ್ಲ, ಈ ಪಾಪಿ ನನ್ನ ಮಗ ಹೆಂಗೆ ಪಟಾಯಿಸ್ತಾನೆ ಅಂತ ನನ್ನ ಕಣ್ಣಿಂದ ನೋಡಬೇಕು. ಏನೇ ನನ್ನ ಮಗ ಇಂದ್ರಜಾಲ, ಇವನ್ ಮಂತ್ರ ಹಾಕಿದ ತಕ್ಷಣ ಹುಡುಗಿರು ಬಂದು ಇವನ್ ಹತ್ರ ನಿಂತ್ಕೊಂಡ್ಬಿಡ್ತಾರೆ. ಉಮೇಶ ಓಡಬೇಕಂತಾನ? ಅಯ್ಯೋ ಉಮೇಶ, ನೀನು ಬೀಗ ಇಟ್ಟ ನಮಗೆ ಬಗ್ನಿ ಗುಟ್ಟ ಇಟ್ಟ. ಹಂಗಾರೆ ಎಲ್ಲಿ ಹೋದ ಅವನು? ಸಿಕ್ಕದ್ನ? ಇಡೀ ಟ್ರೈನ್ ಜಾಲಾಡ್ಬಿಟ್ವಮ್ಮ. ನಮ್ಮ ಕಡೆ ತಳ್ಬೇಡಿ, ನಮ್ಮ ಕಡೆ. ಅಯ್ಯೋ ಇರಮ್ಮ, ಇಲ್ಲಿ ಕಳ್ಳ ತಪ್ಪಿಸ್ಕೊಂಡ್ಬಿಟ್ಟನೆ. ಪ್ಲೀಸ್ ಸರ್, ಕರೀರಲ್ಲ ನೋಡಿಗ ಸುಮ್ನೇನಮ್ಮ. ಹಾ ಹಾ ತಾಯಿ, ಊರ್ಗೋರೆ ಅಂಟ್ಕೊಂಡು ಉರಿತಾ ಇದೆ, ನೀನ್ ಮಾತ್ರ ಆರಾಕೊಂಡು ಮಲಗಿದ್ಯಾ. ಸರ್ ಏನ ಬಳ್ಳಾರಿ ರೈಲ್ವೆ ಪೊಲೀಸ್ ಸ್ಟೇಷನ್ ಇಲ್ಲ ಬನ್ನಿ ಸರ್. ಸರ್ ಏನು ಯೋಚನೆ ಮಾಡ್ಬೇಡಿ, ಪೊಲೀಸರು ಇಟ್ಕೊಂಡು ಬಿಡ್ತಾರೆ. ಹೋಗ್ಲಿ, ಬಳ್ಳಾರಿಲಾದ್ರೂ ಸಿಕ್ಕದ್ನ? ಯಾವ ಬಳ್ಳಾರಿನಮ್ಮ, ನಾವು ಕೂತಿದ್ರಲ್ಲ ಟ್ರೈನು, ನನ್ನ ಮಗ ಬೇವರ್ಸಿ ನಮ್ಮ ತಲೆ ಮೇಲೆ ಮಲಗಿದ್ದ. ಸದ್ಯ ಉಮೇಶ ಸಿಕ್ಕಾಕೊಂಡ್ಮೇಲೆ ಆಫೀಸರ್ಗೋಣ ಹೆಂಗೋ ಕಾಡಿ ಬೇಡಿ ಚಿತ್ರದುರ್ಗದಿಂದ ಇಲ್ಲಿಗೆ ಶಿಫ್ಟ್ ಮಾಡಿಸ್ಕೊಂಡು ಅಮ್ಮ. ನನಗನ್ಸುತ್ತೆ ಆ ಉಮೇಶಿನ ಕಡೆಯಿಂದ ನಿಮಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ಯಾ? ಆಗಿಲ್ಲ. ಅಲ್ಲ, ಅವನಿಂದ ನೀವೇನೇ ಪ್ರಯೋಜನ ಪಡ್ಕೊಂಡ್ರು ನಮ್ಗೇನು ಉಪಯೋಗ ಇಲ್ಲ ಬಿಡಮ್ಮ. ಸರ್, ಈಗ ಹನುಮಂತ ಅವ್ರು ಎಲ್ಲಿದ್ದಾರೆ ಸರ್? ಈಗ ಹನುಮಂತ ಅವರು ಸಿಸಿಬಿ ಅಲ್ಲಿದ್ದಾರೆ. ಜಾಗ ಮೌಂಟ್ ಕಾರ್ಮೆಲ್ ಕಾಲೇಜ್ ಆಪೋಸಿಟ್ ಇರೋ ಕಾಫಿ ಬಾರ್. ಬಳಸಿ ಮಾತಾಡಕ್ ಬರಲ್ಲ, ಉಮೇಶಿನ ಬಗ್ಗೆ ಕೇಳಬೇಕಿತ್ತು. ಆ ಲೋಫರ್ ನನ್ನ ಮಗನ ಬಗ್ಗೆ ನಿಮಗೆ ಯಾಕಮ್ಮ? ಒಬ್ಬ ಹುಡುಗಿಯಾಗಿ ಆ ನನ್ನ ಮಗನ ಹೆಸರೆತ್ತಿದ್ರೆ ಮೈಯೆಲ್ಲ ಉರಿದೋಗ್ಬಿಡುತ್ತೆ ನಮಗೆ. ಸರ್, ನನಗೂ ಇದೆ ಆಕ್ರೋಶ, ಆವೇಶ ಇದೆ. ಇದಕ್ಕೆಲ್ಲ ಒಂದ್ ಎಂಡ್ ಅಂತ ಕೊಡಕ್ ಆಗದೆ ಹೋದ್ರು ರೇಪು ಮರ್ಡರ್ಗಳು ನಡೆದೇ ಇರೋ ಹಾಗೆ ತಡೆ ಹಾಕ್ಬೋದಲ್ಲ ಅನ್ನೋ ಒಂದು ಸಣ್ಣ ಪ್ರಯತ್ನ, ಪಬ್ಲಿಕ್ಗೆ ಎಚ್ಚರಿಕೆ ಕೊಡ್ಬೋದಲ್ಲ ಅಂತ. ಪಬ್ಲಿಕ್ಗೆ ಎಚ್ಚರಿಕೆ ಗಂಟೆಗಳನ್ನ ಹೊಡೆದು ಹೊಡೆದು ನಮ್ಮ ಡಿಪಾರ್ಟ್ಮೆಂಟ್ನವ್ರ ಕೈ ಸೌದು ಹೋಯ್ತು. ಸಮಾಜಕ್ಕೆ ನೀನೇನೋ ಒಂದು ಒಳ್ಳೆ ಸೇವೆ ಮಾಡಬೇಕು ಅಂತ ಬಂದಿದೀಯ. ನಿನ್ನ ಆಸೆಗೆ ನಾನು ಯಾಕಮ್ಮ ತಣ್ಣೀರು ಹಾಕ್ಲಿ? ಆ ಟೈಮ್ನಲ್ಲಿ ಒಂದು ಕಡೆ ರೌಡಿಗಳ ಕಾಟ, ಇನ್ನೊಂದು ಕಡೆ ಈ ಉಮೇಶನ ಕಾಟ. ಅಷ್ಟೊಂದು ಅರ್ಜೆಂಟ್ ಬರ ಕೇಳಿದ್ರೆ ಸರ್, ಮಡಿವಾಳ ಸ್ಟೇಷನ್ ಅಲ್ಲಿ ಒಬ್ಬ ಬಟ್ಟೆ ಕದ್ದಿರೋನ ಹಿಡಿದಿಯಾರಂತೆ, ತುಂಬಾ ವಿಚಿತ್ರವಾಗಿ ಆಡ್ತೀಯಾನಂತೆ ಸರ್. ಎಲ್ಲಿರೋದು ನೀನು ಅಂತಂದ್ರೆ ಯಶವಂತಪುರ ಅಂತನಂತೆ, ಪೀಣ್ಯ ಅಂತನಂತೆ. ಸರ್, ನಿನ್ನ ಹೆಸರೇನ? ರಮೇಶ ಮುರಾರೀಶ ಹರೀಶ ಕುಬಾರೀಶ ಕಸ್ತೂರಿ ಕರೀಶಾ. ಮೆಂಟ್ಲು ಮುರಂಟ್ಲು ಅಂಟ್ಲು ಕುಜಂಟ್ಲು ಕಸ್ತೂರಿ ಕಂಟ್ಲು ಕಸ್ತೂರಿ. ಇನ್ಸ್ಪೆಕ್ಟ್ರೆ, ಇವನ್ ಯಾರೋ ನಿಮಾನ್ಸಿಂದ ತಪ್ಸ್ಕೊಂಡ್ ಬಂದ ಅಂತ ಕಾಣಿಸುತ್ತೆ. ಏನ್ ಕೇಸ್ರಿ ಇವಂದ? ಸರ್, ಜನಗಳು ಬಟ್ಟೆ ಕದೀತಾ ಇದೆ ಅಂತ ಹಿಡ್ಕೊಟ್ರು ಸರ್ ನನ್ಗೆ, ಅದಕ್ಕೆ ಇನ್ಫಾರ್ಮೇಶನ್ ಕೊಟ್ಟೆ ಸರ್ ನಿಮ್ಗೆ. ಇವನ್ ಅವನಲ್ಲ, ಬಿಟ್ ಕಳಿಸಿ. ಸರಿ ಸರ್. ರೀ ಹನುಮಂತ ಸರ್ ಬನ್ರಿ. ರೀ ಹನುಮಂತ ಸರ್, ನನಗೇನ ಸ್ವಲ್ಪ ಡೌಟ್ ಬರ್ತಾ ಇದೆ, ಮಡಿವಾಳ ಸ್ಟೇಷನ್ ಕನೆಕ್ಟ್ ಮಾಡಿ. ರೀ ಆ ಮೆಂಟ್ಲ ಇದನ್ನ ಓದ್ನಾ ಸರ್. ನೀವು ಬಿಟ್ಟು ಕಳ್ಸೋದ್ರಲ್ಲ, ಆಗ್ಲೇ ಕಳ್ಸ್ಬಿಟ್ಟೆ, ಆದ್ರೆ ಅವ್ನ ಬ್ಯಾಗ್ ಮಾತ್ರ ಇಲ್ಲೇ ಇದೆ ಸರ್. ರೀ ಹನುಮಂತ, ಇಮಿಡಿಯೇಟ್ ಗಾಡಿ ತಿರುಗಿಸಿ. ರೀ ಓಪನ್ ಮಾಡ್ರಿ ಬ್ಯಾಗ್ನ. ಅಯ್ಯೋ ಏನ್ ಸರ್ ಇದು? ಮೈ ಗಾಡ್. ರೀ ಹನುಮಂತ ಸರ್, ಅವನೇ ಕಣ್ರಿ ಉಮೇಶ. ಅಲ್ಲ, ಕೈ ಸಿಕ್ದೋನು ಎಸ್ಕೇಪ್ ಆಗ್ಬಿಟ್ನಲ್ರಿ. ಅವನೇ ಉಮೇಶ ಅಂತ ಹೇಗೆ ಹೇಳ್ತೀರಿ ಸರ್? ರೀ ಅವನ ಕೇಸ್ಗಳಲ್ಲಿ ಈ ಇನ್ನರ್ ವೇರ್ಗಳೇ ಅಲ್ವಾ ಸಾಕ್ಷಿ, ಅವನ್ನ ಹಿಡಿಲೇಬೇಕ್ರಿ ಸರ್. ಹಾಗಾದ್ರೆ ಹೆಂಗೆ ಸರ್? ಗಡ್ಡ ಬಿಟ್ಕೊಂಡು ನಮ್ಮನ್ನ ಯಾವಾರಿಸ್ಬಿಟ್ಟಲ್ಲ ಸರ್. ಹಂಗಾರ ಅವ್ನು ಬೆಂಗಳೂರಿನಲ್ಲೇ ಅವನೇ ಸರ್.
ಹಳೆ ಖಾಲಿ ಸೀಸಾ, ಹಳೆ ಬಟ್ಟೆ, ಹಳೆ ಪೇಪರ್, ಹಳೆ ಪೇಪರ್. ಪಾಪರಪ್ಪ ಸ್ವಲ್ಪ ನಿಂತ್ಕೋ. ಸ್ಲಮ್ಮಲ್ಲಿ ಮಳೆ ಆಳಮ್ಮಲ್ಲಿಗೆ ತಕ್ಕಡಿ ತಗೊಂಡು ಒಳಕ್ ಬಾ. ತಕ್ಕಡಿ ಯಾಕೆ? ನಶ್ವರಂ ಭ್ರಷ್ಟಾಚಾರಂ ಭಯಂ ಘೋರಂ ನರಂ ನಶ್ವರಂ ಭ್ರಷ್ಟಾಚಾರಂ ಭಯಂ. ಒಂದು ದಿವಸ ಯಶವಂತಪುರ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಬಂತು. ಅಣ್ಣ, ನನ್ನ ಮದ್ವೆಗೆ 6 ತಿಂಗಳಾಯ್ತು. ಮದ್ವೆಗೂ ಮುಂಚೆ ನಾನೊಬ್ರನ್ನ ಲವ್ ಮಾಡ್ತಾ ಇದ್ದೆ. ಮನೆಯವರು ಒಪ್ಪದೆ ಇರೋ ಕಾರಣಕ್ಕೋಸ್ಕರ ಬಲವಂತವಾಗಿ ಇವ್ರನ್ನ ಮದ್ವೆ ಆಗ್ಬೇಕಾಯ್ತು. ರಾತ್ರಿ ನಾನು ನನ್ನ ಗಂಡ ಒಂದು ಫಂಕ್ಷನ್ಗೆ ಹೋಗಿದ್ವಿ. ಅಲ್ಲಿ ಅವ್ರು ತುಂಬ ಕುಡಿದು ಟೈಟ್ ಆಗಿ ಬಂದು ಮಲ್ಕೊಂಡ್ಬಿಟ್ಟಿದ್ರು. ಹಿಂದ್ಗಡೆ ಬಾಗ್ಲಿಂದ ನನ್ನ ಲವರ್ನ ಬರಕ್ ಹೇಳಿದ್ದೆ ನಾನು. ಲೇಟಾಗಿ ಬಂದಿದ್ದು ತುಂಬಾ ಒಳ್ಳೇದಾಯ್ತು ಡಾರ್ಲಿಂಗ್. ಡಾರ್ಲಿಂಗ್, ನೀನು ಇಲ್ಲೇ ಇರು, ನಾನು ಹೋಗಿ ಬೆಡ್ರೂಮ್ನ ಲಾಕ್ ಮಾಡ್ಕೊಂಬರ್ತೀನಿ. ಓಕೆ. ಓಹೋ, ಅವನು ಕಳ್ಳ ಅಲ್ಲ. ಇಲ್ಲಿ ನಿಂತಿದ್ಯಾ? ಸಾಯಿಸ್ಬಿಡ್ತೀನಿ, ಕುಕ್ಕೊಂಡ್ರೆ ನಿನ್ ಗಂಡನ್ಗೆ ಹೇಳ್ಬೇಕಾಗತ್ತೆ. ಬಿರುಕಿಯಲ್ಲಿ ಎಲ್ಲಿದೆ ಹೇಳು. ಇನ್ನೊಂದು ಪುಣ್ಯದ ವಿಚಾರ ಏನ್ ಗೊತ್ತಾ? ಆ ಉಮೇಶ ಆ ಎಮ್ಮನ್ನ ಸಾಯಿಸ್ತೇ ಬಿಟ್ಟಿರೋದು. ಸಾಯಿಸ್ಬಿಟ್ಟಿದ್ರೆ ಇವನ್ನ ಹಿಡಿಯೋಷ್ಟ್ರಲ್ಲಿ ಇನ್ನೊಂದಷ್ಟು ಜನ ಹೆಣ್ಣುಮಕ್ಳು ಬಲಿಯಾಗಬೇಕಾಗಿತ್ತು. ಆದ್ರೂ ಸರ್, ಈ ಅನೈತಿಕ ಸಂಬಂಧಗಳನ್ನ ತಡೆ ಹಿಡಿಯೋಕೆ ಆಗ್ತಿಲ್ಲ. ಇಲ್ಲಿ ಗಂಡಸರ್ ತಪ್ಪು ಹೆಂಗಸರ್ ತಪ್ಪು ಅನ್ನೋ ಬರೀ ಲೆಕ್ಕಾಚಾರ ಅಲ್ಲ, ಕ್ಷಣಿಕ ಸುಖನೇ ಮುಖ್ಯನ. ಸುಖ ಪಡೋ ಅವಸರದಲ್ಲಿ ಅವ್ರ ಜೀವ ಜೀವನ ಎರಡನ್ನು ಹಾಳು ಮಾಡ್ಕೋತಿದ್ದಾರೆ. ಎಲ್ ಹೋಗ್ತಿದೆ ನಮ್ ಸಂಸ್ಕೃತಿ? ಇದನ್ನ ತಡೆ ಹಿಡಿಯಕ್ ಆಗೋದೇ ಇಲ್ವಾ ಸರ್? ನೋಡಮ್ಮ, ಒಂದು ಹೆಣ್ಣನ್ನ ಕೆಟ್ಟದಾಗ ನೋಡೋದಕ್ಕೂ ಮುಂಚೆ, ಅವಳನ್ನ ದುರ್ಬಳಕೆ ಮಾಡ್ಕೊಳ್ಳೋದಕ್ಕೂ ಮುಂಚೆ ಒಂದು ಸಲ ಯೋಚನೆ ಮಾಡಬೇಕು. ತನ್ನ ಮನೆಯಲ್ಲೂ ಹೆಂಗಸರಿದ್ದಾರೆ, ಅವ್ರಿಗೂ ಏನಾದರೂ ಈ ಥರದ ಕೆಟ್ಟ ಪರಿಸ್ಥಿತಿ ಬಂತು ಅಂತಂದ್ರೆ ಏನೆಲ್ಲ ಅನಾಹುತಗಳು ಆಗಬಹುದು ಅಂತ ಒಂದು ಕ್ಷಣ, ಒಂದೇ ಒಂದು ಕ್ಷಣ ಯೋಚನೆ ಮಾಡ್ಬೇಕಮ್ಮ. ಸರ್, ಈ ಉಮೇಶ ಮಡಿವಾಳದಿಂದ ತಪ್ಪಿಸ್ಕೊಂಡ ಮೇಲೆ ಎಲ್ಲಿದ್ದ? ಅವನ ಆಕ್ಟಿವಿಟೀಸ್ ಹೆಂಗಿತ್ತು? ಅವನು ಇದ್ದ ಏರಿಯಾದಲ್ಲಿ ಅವನು ಏನನ್ನೂ ಮಾಡ್ತಾ ಇರಲಿಲ್ಲ. ಅವನಿದ್ದ ಜಾಗದಿಂದ 10-15 ಕಿಲೋಮೀಟರ್ ದೂರ ಹೋಗಿ ಈ ತರದ ಕೇಸ್ಗಳನ್ನೆಲ್ಲ ಮಾಡ್ಬಿಡೋನು. ಮೈಲ್ಸ್ ಅಂದ್ರದಲ್ಲಿ ಬೀದಿಲಿ ಬೊಂಬೆ ಮಾರೋರ ಹತ್ರ ಬೆಣ್ಣೆ ಮಾತಾಡಿ ಕೆಲಸ ಗಿಟ್ಟಿಸ್ಕೊಂಡ. ಎಂತ ಕಲ್ಲು ಮನ್ಸಿರೋನು ಕರ್ಗೋಗ್ಬಿಡ್ಬೇಕು, ಆ ರೀತಿ ಮೋಡಿ ಮಾಡ್ಬಿಡೋನು. ಹೀಗೆ ಬೊಂಬೆ ಮಾರ್ಕೊಂಡು
ಅವರೇ ಈ ಮನೆಯವರು ಯಾರು ಇಲ್ವಾ? ಇಲ್ಲಪ್ಪ, ಅವ್ರ ಹೆಂಡತಿನ ಆಯ್ತು ಊರಿಗೆ ಹೋಗಿ. ನೀನ್ಯಾರು? ನಾನು ಅವ್ರ ನೆಂಟ್ರು, ಹುಣ್ಸೂರಿಂದ ಬಂದಿದ್ದೀನಿ. ಏನ್ ಮಾಡೋದವ ಇವಾಗ? ಯಾಕಪ್ಪ? ಅವ ನಿನ್ಗೆ ಅವ್ರು ಚೆನ್ನಾಗಿ ಪರಿಚಯ ಅಲ್ವಾ? ಅವ್ರು ಬಂದ್ಮೇಲೆ ಈಸ್ಕೊಳ್ಳಿವ್ರಂತೆ, ಬಸ್ ಚಾರ್ಜ್ ಕಾಸು ಕೊಡವ. ಅಯ್ಯಯ್ಯೋ, ಅಪ್ಪ ಅಮ್ಮ ಅಕ್ಕ ಯಾರು ಇಲ್ಲ. ಒಂದ್ ನಿಮಿಷ ಇರು. ಏನಪ್ಪ, ನನ್ನ ಹತ್ರ ಇರೋದು ಇಪ್ಪ ಎಲ್ಲೋದ ಇವನು. ಹ್ಮ್, ಕೇಳ್ದ ಹೋಗ್ಬಿಟ. ಎರಡೇ ತಿಂಗಳಿಗೆ ವರದಕ್ಷಿಣೆ ಕೊಡಲಿಲ್ಲ ಅಂತ ಏಳು ಗಂಟೆ ಇಲ್ಲೇ ಬಿಟ್ಬಿಟ್ಟು ಹೋದ ಸರ್. ಏನ್ ಜನರಿ, ವಾರಗಟ್ಲೆ ಊರ್ಗೆ ಹೋದಾಗ ಅಕ್ಕಪಕ್ಕದ ಮನೇಲಿ ಹೇಳ್ಬಿಟ್ಟು ಹೋಗ್ಬೇಕಲ್ವಾ? ಅಟ್ಲೀಸ್ಟ್ ಹಾಲು ಪೇಪರ್ನಾದ್ರೂ ನಿಲ್ಸಿ ಅಂತ ಹೇಳೋ ಪ್ರಜ್ಞಾನಾದ್ರೂ ಬೇಡವಾ? ಪೊಲೀಸ್ನವ್ರು ಕೊಡೋ ಸೂಚನೆಗಳನ್ನ ಜನಸಾಮಾನ್ಯರು ಪಾಲಿಸ್ಬೇಕು. ಪಾಲಿಸದೆ ಹೋದ್ರೆ ಈ ತರದ ಸಮಸ್ಯೆಗಳಾಗ್ಬಿಡ್ತವೆ. ಗೊತ್ತು ಗುರಿ ಇಲ್ದವ್ರಿಗೆ, ಅಪರಿಚಿತರಿಗೆ ಯಾಕೆ ಸಹಾಯ ಮಾಡಬೇಕು? ಸಹಾಯ ಮಾಡಬೇಕು ನಿಜ, ಆದ್ರೆ ಈ ತರ ಆದಾಗ ಆ ಹುಡುಗಿ ಮಾಡಿದ್ದು ಇದೇ ತಪ್ಪು. ಹೌದು ಸರ್, ಆದ್ರೆ ಘಟನೆಗಳೆಲ್ಲ ಹಿಂಗೆ ನಡೀತು ಅಂತ ಇಷ್ಟು ಪರ್ಫೆಕ್ಟ್ ಆಗಿ ಹೇಳ್ತಾ ಇದೀರಲ್ಲ, ಈ ವಿಷಯಗಳೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು? ಅದನ್ನು ಕೂಡ ಉಮೇಶನೇ ಬಾಯ್ಬಿಟ್ಟಿದ್ದು. ಅಲ್ಲ, ನಿಮಗೆ ಸಿಕ್ಕಿದ್ ಹೇಗೆ? ಹಲೋ, ಉಪ್ಪಾರ್ಪೇಟೆ ಪೊಲೀಸ್ ಸ್ಟೇಷನ್. ಸರ್, ನಾನು ಆಟೋ ಡ್ರೈವರ್ ಸುರೇಶ ಮಾತಾಡ್ತಿರೋದು, ಮತಿಕೆರೆಯಿಂದ. Thank you.
ಎಲ್ಲಪ್ಪ ಪೊಲೀಸ್ನವರು? ಸರ್ ಏನಯ್ಯ, ಯಶವಂತಪುರ ರೈಲ್ವೆ ಸ್ಟೇಷನ್ ಈ ಕಡೆ ಹಿಂಗೆ ಸೀದಾ ಹೋಗಯ್ಯ. ಥ್ಯಾಂಕ್ ಯು ಸರ್. ಸರ್ ನೀವು ಪೊಲೀಸಾ? ಹೌದು ಸರ್. ಮತ್ತೆ ಅವ್ರು ಪೊಲೀಸ? ಹೌದು ಸರ್. ಏನಾಯ್ತು? ಅವನೇ ಸರ್ ಉಮೇಶ. ಹೌದಾ? ಸರ್ ನಿಂತ್ಕೊಳ್ಳಿ ಸರ್, ಒಂದ್ ನಿಮಿಷ ಸರ್ ಬಂದೆ. ಯಾವ ಮೊದ್ಲೇ ಹೇಳದಲ್ವನೇ ನೀನು? ಆದರೆ ನನ್ನನ್ನಯ್ಯ ಮಾಡ್ತೀಯ ನೀನು? ನನ್ನನ್ನಯ್ಯ ಮಾಡ್ತೀಯ? ಸಿಕ್ಕಾಕೊಂಡ್ನಲ್ಲ, ನಡೀರಿ. ಇಲ್ಲಿವರೆಗೂ ಏನೇನ್ ಮಾಡಿದ್ದೆ ಹೇಳ ಬೋಳೆ ಮಗನೆ, ಹೇಳು. ಇವೆಷ್ಟೇ ಹೊಡೆದ್ರು ನಿಮ್ ಲಾಠಿನೇ ಮುರಿಯೋದು. ಈಗೇನು ಏನೇನ್ ಮಾಡಿದೀನಿ ಅಂತ ಹೇಳ್ಬೇಕು ತಾನೆ? ನಾನು ಕೇಬಲ್ ಆಪರೇಟರ್ ಆಗೋ ಕೆಲಸ ಮಾಡಿದೆ. ಒಂದಿನ ಕೇಬಲ್ ರಿಪೇರಿಗೆ ಅಂತ ಒಂದ್ ಮನೆಗೆ ಹೋದೆ. ಓ, ಕೇಬಲ್ ರಿಪೇರಿ ಅವರಲ್ವಾ? ಹೌದ ಮೋರೆ, ಕೇಬಲ್ ನೋನೆ. ಹೋಗಿ ಹೋಗಿ, ಬೇಗ ರಿಪೇರಿ ಮಾಡಿ. ನಾನ್ ಯಾವತ್ತು ನೋಡೇ ಇಲ್ವಲ್ಲ. ಅವರೇ ಕಳ್ಸಿರ್ಬೇಕು. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ಅವಳೊಬ್ಳು ವಿಧವೆ, ಮನೇಲಿ ಯಾರು ಇಲ್ಲ ಅಂತ. ಕಾಫಿ ತಗೊಳ್ಳಿ. ಸರಿ ಮೇಡಮ್, ರಿಪೇರಿ ಮಾಡಿದೀನಿ. ಒಂದು ಸಣ್ಣ ವೈರು ಲೀಕ್ ಆಗಿತ್ತು, ಸರಿ ಮಾಡಿದೀನಿ, ಹಾಕ್ ನೋಡಿ. ಸರಿ, ನೀವು ಕುಡೀರಿ, ನಾನು ನೋಡ್ತೀನಿ. ಅಯ್ಯೋ, ಕರೆಂಟ್ ಹೋಯ್ತು. ಕರೆಂಟ್ ಬಂದ ತಕ್ಷಣ ಹಾಕ್ ನೋಡಿ, ನಾನಿನ್ ಬರ್ತೀನಿ. ಸರಿ, ಟೆರೆಸ್ ಬಾಗ್ಲು ಹಾಕಿದ್ದೀರಾ? ಹಾ, ಹಾಕಿದ್ದೀನಿ. ಬರ್ತೀನಿ. ಆಯ್ತು. ಯತಿ, ನೀನೇ ಹೇಳ್ದೆ ನನ್ ಮಗನ್ಗೆ ಅಪ್ಪ ಆಗ್ತೀನಿ ಅಂತ. ನಾನು ತುಂಬಾ ಯೋಚನೆ ಮಾಡ್ದೆ, ಈ ಒಂಟಿ ಜೀವನ ಸಾಕು ಅನ್ನಿಸ್ತು. ನಾನು ನಿಮ್ಮನ್ನ ತುಂಬಾ ತುಂಬಾ ಇಷ್ಟ ಪಡ್ತಾ ಇದ್ದೀನಿ. ಹ್ಯಾಪಿನಾ? ಐ ಆಮ್ ಹ್ಯಾಪಿ. ಏನು, ನಾನು ಗೊತ್ತಾಗ್ಲಿಲ್ವಾ? ನಾನು ಡಾಕ್ಟರ್ ಮನ್ಮಥರಾವ್. ನಿಮ್ಮ ಅಮ್ಮನಿಗೆ ತುಂಬಾ ತಲೆನೋವು ಬಂದು ತಲೆ ತಿರುಗಿ ಬಿದ್ದೋಗ್ಬಿಟ್ರು. ನಾನು ಇಂಜೆಕ್ಷನ್ ಕೊಟ್ಟಿದ್ದೀನಿ. ನೀನು ಎಚ್ಚರ ಮಾಡಬೇಡ. ಇಲ್ಲ, ನಮ್ಮ ಅಮ್ಮಿ ನೋಡ್ಲೇಬೇಕು. ನಿಮ್ಮ ಅಮ್ಮಿನ ನೋಡ್ಲೇಬೇಕಾ? ನೋಡು. ಹೇಮಂತ್, ಇಲ್ಲಾಕ್ ಮಲಗಿದ್ಯಾ? ಮಮ್ಮಿ ಇಲ್ಲಿ. ಮಮ್ಮಿ ಜಯಾ, ಏನೆಲ್ಲ ಖಾಲಿ? ಮಮ್ಮಿ ಜಯಾ, ಜಯಾ, ಜಯಾ. ಜಯಾ, ಏನಾಯ್ತು ಜಯಾ? ಯಾರಿಗೆಲ್ಲ ಮಾಡಿದ್ದೆ ಜಯಾ? ನನ್ನ ಪ್ರೀತಿಗೆ ಉತ್ತರ ಹೇಳ್ತೀನಿ, ಅಲ್ಲೇ ಕಾಯ್ತಾ ಇರೋಂತ ಅಂದೆ. ನನಗೆ ಅಲ್ಲಿ ಕಾಯಕ್ ಹೇಳ್ಬಿಟ್ಟು ನೀನಿಲ್ಲಿ ಜಯಾ. ಅಯ್ಯೋ, ಇಷ್ಟು ವರ್ಷದ ಪ್ರೀತಿಗೆ ಉತ್ತರ ಹೇಳ್ತೀನಿ ಅಂದಿದ್ದು ಉತ್ತರ ಹೇಳ್ದ ಹೋಗ್ಬಿಟ್ಲು ಸರ್. ಬಿಡ್ಬಿಡಿ ಸರ್, ಅವ್ನು ಯಾರು ಅಂತ ಇಟ್ಕೊಂಡ್ಬಂದು ನನ್ ಕೇಳ್ಕೊಡಿ ಸರ್. ಕತ್ತೆ ಸಾಕ್ಬಿಡ್ತೀನಿ ಸರ್, ಮಗುಗೆ ಅಪ್ಪ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೇನೆ ಸರ್. ಆ ಮಗು ಅವತ್ತು ಕಣ್ಣೀರ್ ಹಾಕ್ತಿದ್ದನ್ನ ನೆನ್ಸ್ಕೊಂಡ್ರೆ ಯಾರೋ ಒಬ್ಬ ಮನೆಗೆ ರಿಪೇರಿ ಮಾಡೋದಕ್ಕೆ ಬಂದ್ರೆ ನಾನು ಅವನನ್ನ ನೋಡಿದೀನ. ಅವನು ನಮ್ಮ ಮನೆಗೆ ರೆಗ್ಯುಲರ್ ಆಗಿ ಬರ್ತಿದ್ನಾ ಅಂತ ಒಂದು ಕ್ಷಣ ಆ ಹೆಣ್ಣುಮಗಳು ಯೋಚನೆ ಮಾಡಲಿಲ್ಲ. ಇಂಥ ಕೇಸ್ಗಳಲ್ಲೇ ನಮ್ ಜನ ಯಾಮಾರೋದು ಸರ್. ನಮ್ ಜನಕ್ಕೆ ಯಾವಾಗ ಬುದ್ಧಿ ಬರುತ್ತೋ?
ಎಲ್ಲರೂ ಬುದ್ಧಿ ಇರೋರೆ, ಆದರೆ ಸಮ್ಟೈಮ್ಸ್ ಹೀಗೆ ಮಾಡಿಬಿಡ್ತಾರೆ. ಆ ಸಮ್ಟೈಮ್ನೇ ಕೇರ್ಫುಲ್ ಆಗಿ ತಗೊಂಡ್ರೆ ಈ ರೀತಿ ಆಗೋ ಸಮಸ್ಯೆಗಳಿಂದ ಅವರು ಬಚಾವ್ ಆಗಬಹುದು. ಅವತ್ತು ಕೋರ್ಟ್ನಲ್ಲಿ ಈ ಕೇಸ್ ನಡೀತಾ ಇರಬೇಕಾದ್ರೆ ನಮ್ಮ ಇಡೀ ಡಿಪಾರ್ಟ್ಮೆಂಟೇ ಶೇಕ್ ಆಗೋಯ್ತಮ್ಮ. ಮಗುನ ನಾವು ಸಾಕ್ಷಿ ಹೇಳೋದಕ್ಕೆ ಅಂತ ನಿಲ್ಲಿಸಿದಾಗ ಉಮೇಶ ಚೀಟಿಲ್ ಪಾಯಿಂಟ್ನ ಬರೆದು ತನ್ನ ಲಾಯರ್ಗೆ ವಾದ ಮಾಡೋದಕ್ಕೆ ಹೇಳ್ದ. 6 ವರ್ಷದ ಮಗುಗೆ ನಾನು ಅವರ ಅಮ್ಮನ್ನ ರೇಪ್ ಮಾಡ್ತಿದ್ದೀನಿ ಅಂತ ಹೇಗೆ ಗೊತ್ತಾಗುತ್ತೆ? ಆ ಮಗುಗೆ ರೇಪ್ ಅಂದ್ರೆ ಏನು ಅಂತ ಗೊತ್ತಾ ಅಂತ ವಾದ ಮಾಡಿಸಿ ಕೇಸನ್ನ ತನ್ನ ಕಡೆಗೆ ಮಾಡ್ಕೊಳ್ಳೋದ್ರಲ್ಲಿದ್ದ. ಆದರೆ ನಾವು ಬಿಡ್ಲಿಲ್ಲಮ್ಮ. ಆ ಮಗುಗೆ ಉಮೇಶನ ಫೋಟೋ ತೋರಿಸಿ, ಮಗು ಇದೇ ಅಂಕಲಮ್ಮ ನಿನ್ನ ತಾಯಿನ ಕೊಲೆ ಮಾಡಿದ್ದು ಅಂತ ಸತತವಾಗಿ 10 ವರ್ಷಗಳ ಕಾಲ ಹೇಳ್ಕೊಂಡು ಬಂದಿದ್ದಕ್ಕೆ ಇವತ್ತು ಉಮೇಶನಿಗೆ ಗಲ್ಲು ಶಿಕ್ಷೆ ಆಗಬಹುದು. ಆಗಬಹುದೇನೋ, ಹಾಗೆ ಆಗುತ್ತೆ. ಅಚ್ಚರಿ, ಉಮೇಶನ ಕಥೆ ಕೇಳಿ ಆ ತಪ್ಪುಗಳ ಬಗ್ಗೆ ಜನಗಳಿಗೆ ತಿಳುವಳಿಕೆ ಹೇಳಬೇಕು ಅಂತಂದಿಯಲ್ಲ, ಇದರಿಂದ ನಿನಗೇನ್ ಯೂಸ್? ನೀನೇನಾದರೂ ಉಮೇಶ್ನಿಂದ ತೊಂದರೆಗೊಳಗಾಗಿದೆಯಾ, ಅಥವಾ ತೊಂದರೆಗೊಳಗಾಗಿರೋ ಫ್ಯಾಮಿಲಿ ಕಡೆಯಿಂದ ಏನಾದರೂ ನೀನು? ಹೇಳ್ತೀನಿ ಸರ್, ಹೇಳ್ತೀನಿ. ಪ್ರೇಮೇಶ್ವರ್, ಮಹೇಶ್ವರ್, ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ದಿನ ನಾನು ಉಮೇಶನ್ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತಿದ್ದೆ ಅಂತ ಕೇಳ್ತಿದ್ರಲ್ಲ, ನಾನು ಫಸ್ಟ್ ಇಯರ್ ಸೈಕಾಲಜಿ ಸ್ಟೂಡೆಂಟ್ ಆಗಿ ಸೇರ್ಕೊಂಡಾಗ ನಮ್ಮ ಕಾಲೇಜ್ನ ಇಂಜಿನಿಯರಿಂಗ್ ಸ್ಟೂಡೆಂಟ್ ಭರತ್ ಪರಿಚಯ ಆಯಿತು. ಪರಿಚಯ ಸ್ನೇಹ ಆಯಿತು, ಸ್ನೇಹ ಪ್ರೇಮ ಆಯಿತು. ಈ ಲೋಕನೇ ಮರೆತು ಪ್ರೇಮ ಲೋಕದಲ್ಲಿ ಹಕ್ಕಿಗಳಂತೆ ಹಾರಾಡ್ತಾ ತುಂಬಾ ಹ್ಯಾಪಿ ಆಗಿದ್ವಿ. ಒಂದಿನ ನನ್ನ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ನಡೀತು, ಆದರೆ ಆ ವ್ಯಕ್ತಿ ಯಾರು ಅಂತ ಗೊತ್ತಾಗ್ಲಿಲ್ಲ. ಈ ಘಟನೆನ ಭರತ್ ಹತ್ರ ಹೇಳಿದಾಗ, ನೋಡು ಯಾವ ಕಂಪ್ಲೇಂಟು ಕೊಡಬೇಡ, ಇದರಿಂದ ನಿನಗೆ ಕೆಟ್ಟ ಹೆಸರು. ನಾನು ಕಣ್ಣೀರು ಒರೆಸೋ ಕೈಗಳಾಗಲ್ಲ, ಕಣ್ಣೀರೇ ಬರದೇ ಇರೋ ಹಾಗೆ ನೋಡ್ಕೋತೀನಿ, ನಿನ್ನನ್ನು ಕಾಪಾಡ್ತೀನಿ ಅಂದ. ಅವನ ಮೇಲೆ ನನಗೆ ಇನ್ನಷ್ಟು ಪ್ರೀತಿ ಜಾಸ್ತಿ ಆಯಿತು. ಇದೆಲ್ಲ ಆದ ಕೆಲವು ದಿನಗಳ ನಂತರ. ಇದು ಭರತ್ ಕಾರ್ ಅಲ್ವಾ? ಹೌದು ಕಣೆ. ನೆನ್ನೆಯಿಂದ ಇಲ್ಲೇ ನಿಂತಿದೆ. ಒಳಗೆ ಯಾರೋ ಇದ್ದಂಗಿದ್ದಾರೆ. ಭರತ್ ಕಾರ್ ಒಳಗೆ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಪ್ರೀತಿಯ ಅಪೂರ್ವ, ನನ್ನ ಸಾವಿಗೆ ನಾನೇ ಕಾರಣ. ಅದಕ್ಕೂ ಒಂದು ರೀಸನ್ ಇದೆ. ಚಿಕ್ಕ ವಯಸ್ಸಲ್ಲಿ ಮನೆಯಲ್ಲಿ 10 ರೂಪಾಯಿ ಕಳ್ಳತನ ಆಗಿತ್ತು, ಅದನ್ನ ನಾನೇ ಕದ್ದಿದ್ದೀನಿ ಅಂತ ಎಲ್ಲರೂ ನನ್ನ ಕಳ್ಳ ಕಳ್ಳ ಅಂದ್ರು. ಮುಂದಕ್ಕೆ ನಾನು ನಿಜವಾಗ್ಲೂ ಕದಿಯೋಕೆ ಶುರು ಮಾಡಿದೆ. ಜೊತೆಗೆ ನಮ್ದು ತುಂಬು ಕುಟುಂಬ, ಎಷ್ಟೇ ಜನಗಳ ಮಧ್ಯೆ ಇದ್ರೂ ನಾನು ಒಬ್ಬನೇ ಇರಬೇಕು ಅನ್ನೋ ಮನಸ್ಥಿತಿ ಚಿಕ್ಕನಿಂದನೇ ಬೆಳ್ಕೊಂಡ್ ಬಂದ್ಬಿಡ್ತು. ಯಾರನ್ನಾದರೂ ಯಾವುದಾದ್ರೂ ಕೆಟ್ಟ ವಿಷಯಗಳನ್ನ ನೋಡಿದ್ರು ಕೇಳಿದ್ರು ಅವ್ರ ಥರನೇ ಆಗಬೇಕು ಅಂತ ಮನಸ್ಸಿಗೆ ಬಂದ್ಬಿಡ್ತಾ ಇತ್ತು. ಕಾಲೇಜ್ನಲ್ಲಿ ಹುಡುಗಿಯರು ನನ್ನ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡ್ತಿದ್ರು. ಅದನ್ನು ನೋಡಿದ ನನ್ನ ಫ್ರೆಂಡ್ಸು ನನ್ನ ರೇಗ್ಸೋಕ್ ಶುರು ಮಾಡಿದ್ರು, ಉಮೇಶ ಆಗೋಗ್ತೀಯಾ ಅಂತ. ಈ ಉಮೇಶ ಯಾರು ಅಂತ ತಿಳ್ಕೊಂಡು ಆ ಉಮೇಶನ್ ಕ್ಯಾರೆಕ್ಟರ್ ಮೈಗೂಡ್ಸ್ಕೊಂಡ್ಬಿಟ್ಟೆ. ಅದೇ ಗುಂಗಲ್ಲಿ ಒಂದಿನ ನಿಮ್ಮನೆಗೆ ಬಂದೆ, ನಿನ್ನ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದೆ. ಆ ಟೈಮ್ಗೆ ಸರಿನೋ ತಪ್ಪೋ ಯೋಚನೆ ಮಾಡೋಕ್ಕಾಗಲಿಲ್ಲ, ಆದರೆ ನನ್ನ ಕಣ್ಣಿಗೆ ನನ್ನ ಬುದ್ಧಿಗೆ ನಾನು ಮಾಡ್ತಿರೋದೆ ಸರಿ ಅಂತ ಅನಿಸ್ತು. ಅದಾದ್ಮೇಲೆ ನೀನು ನಡೆದ ಇನ್ಸಿಡೆಂಟ್ ಬಗ್ಗೆ ಹೇಳಿದ್ದು, ನೀನು ನಿಜವಾಗ್ಲೂ ನನ್ನನ್ನು ಎಷ್ಟು ಲವ್ ಮಾಡ್ತಾ ಇದೀಯಾ ಅಂತ ಹಾಕೋತಾಯ್ತು. ಜಿಗುಪ್ಸೆ ಶುರುವಾಯಿತು. ನಿನಗೆ ದ್ರೋಹ ಮಾಡಿದೆ ಅನ್ನೋದಕ್ಕಿಂತ ನಿನ್ನ ಪ್ರೀತಿಗೆ ದ್ರೋಹ ಮಾಡಿದೆ. ಹಿಂಗೆ ಬದುಕಿದ್ರೆ ಆ ಉಮೇಶ್ ಅಂತರ ಆಗ್ಬಿಟ್ರೆ ಮುಂದೆ ನಡೆಯೋ ಅನಾಹುತಗಳ ಬಗ್ಗೆ ನೆನೆಸ್ಕೊಂಡು ಇಮಿಡಿಯೇಟ್ ಡಿಸಿಷನ್ ತಗೊಂಡು ನಾನು ಆತ್ಮಹತ್ಯೆ ಮಾಡಿಕೊಂಡೆ. ನಾನು ಈ ಥರ ಆಗೋದಕ್ಕೆ ನಾನೇ ಕಾರಣ. ಅಪೂರ್ವ, ಇಂಥ ದೊಡ್ಡ ಜ್ವಾಲಾಮುಖಿನ ಎದೆಲೆ ಇಟ್ಕೊಂಡು ಹೆಂಗೆ ತಡ್ಕೊಂಡಿದ್ದೆ? ಈ ಕಥೆನ
ನೀನು ನಿನ್ ಫ್ರೆಂಡ್ಸ್ಗೂ ಹೇಳಿರ್ಲಿಲ್ವೇನಮ್ಮ? ಒಂದೇ ಕಾಲೇಜು, ಒಂದೇ ಸೆಕ್ಷನ್ನು. ಇವಳದ್ ಯಾವಾಗ ಆ ಇಂಜಿನಿಯರಿಂಗ್ ಸ್ಟೂಡೆಂಟ್ನ ಲವ್ ಮಾಡಿದ್ಲೋ ನಮಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಇಂಜಿನಿಯರಿಂಗ್ ಸ್ಟೂಡೆಂಟು ಕಾರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ ಅನ್ನೋದು ಮಾತ್ರ ನಮಗೆ ಗೊತ್ತಾಯ್ತು. ಸರ್, ಲವ್ ಮಾಡೋಕೆ ಒಂದು ಹುಡುಗ ಆಗಲಿ ಹುಡುಗಿ ಆಗಲಿ ಲವ್ಗೆ ಪರ್ಮಿಷನ್ ಸಿಗೋವರೆಗೂ ಎಷ್ಟು ತಾಳ್ಮೆಯಿಂದ ಕಾಯ್ತಾರೆ. ಅದೇ ಲವ್ ಕಮಿಟ್ ಆಗಿದ ತಕ್ಷಣ ಲಿಪ್ ಟು ಲಿಪ್, ಬಾಡಿ ಟು ಬಾಡಿ ಎಕ್ಸ್ಚೇಂಜ್ ಮಾಡಿ ಎಂಜಾಯ್ ಮಾಡ್ತಾರೆ. ಮದ್ವೆ ಆದ್ಮೇಲೆ ಮಾಡ್ಬೇಕಾಗಿರೋ ಕೆಲ್ಸಗಳಿಗೆಲ್ಲ ಯಾಕೆ ಸರ್ ಕಾಯಕ್ಕಾಗಲ್ಲ? ಅವ್ರಿಗೆಲ್ಲ ತಾಳ್ಮೆ ಇರಲ್ಲ. ಈ ಭರತ್ ಅಂತ ಮೆಂಟಾಲಿಟಿ ಇರೋರ್ಗೆಲ್ಲ ಬುದ್ಧಿ ಹೇಳೋದೇ ನನ್ನ ಉದ್ದೇಶ. ಅಪೂರ್ವ, ನೀನೇನೇನ್ ಅಂದ್ಕೊಂಡಿದ್ಯೋ ಅದೆಲ್ಲ ನೆರವೇರ್ಲಮ್ಮ. ಇಷ್ಟೆಲ್ಲ ಹೇಳಿದ್ರಿ, ಆ ಉಮೇಶನ್ನ ಒಂದ್ಸಲ ಮೀಟ್ ಮಾಡಿಸ್ಬಿಡಿ ಸರ್. ಏನಮ್ಮ ಮಾತಾಡ್ತೀಯ ಅವನ ಜೊತೆ? ಕೆಲವು ಮಾತುಗಳಿದೆ, ಅವನ ಹತ್ರನೇ ಹೇಳ್ಬೇಕು. ಜೈಲ್ ಪರ್ಮಿಷನ್ ಹಾಕ್ಸ್ಕೊಡ್ಬಹುದು, ಆದ್ರೆ ಅದಕ್ಕಿಂತ ಬೆಟರ್ ಅವನು ಹುಷಾರಿಲ್ಲ ಅಂತ ನಾಟಕ ಮಾಡಿದಾಗ ಅವನ್ನ ವಿಕ್ಟೋರಿಯಾ ಆಸ್ಪತ್ರೆ ಕರ್ಕೊಂಡು ಬರ್ತಾರೆ. ನಾನು ವಿಕ್ಟೋರಿಯಾ ಪೊಲೀಸ್ ಸ್ಟೇಷನ್ ಅವ್ರಿಗೆ ಹೇಳಿರ್ತೀನಿ, ನೀವು ಅಲ್ಲಿಗೆ ಹೋಗಿ ನೋಡ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಬರ್ತೀವಿ ಸರ್. ಇಲ್ಲ, ಬೆಡ್ ಮೇಲೆ ಕುತ್ಕೊಳ್ಳೋ, ಡಾಕ್ಟರ್ ಬಂದು ನೋಡ್ತಾರೆ. ಗೊತ್ತೋಗಿ ಸರ್. ಯಾಕೆ ಮನುಷ್ಯರನ್ನ ನೋಡೇ ಇಲ್ವಾ? ಹೆಂಗಸರು ಉಗಿದ್ರೆ ಆಹಾ, ನನಗೆ ಸಂತೋಷ. ನಿಮ್ಮಮ್ಮ, ಅಕ್ಕ, ತಂಗಿ, ದೊಡ್ಡಮ್ಮ, ಚಿಕ್ಕಮ್ಮ ಇವರೆಲ್ಲ ಹೆಣ್ಮಕ್ಳೆ ತಾನೆ? ಹಾಡು, ಆ ಹಾಡ್ ಹಾಡಿ ನೀನ್ ಆಸೆ ತೀರಿಸ್ಕೋ. ಯಾಕೆ ಇವ್ರು ಯಾರು ಬೇಡ್ವಾ? ಕಂಡೋರ್ ಮನೆ ಹೆಣ್ಮಕ್ಳು ಮೈಯೇ ಬೇಕಾ? ಲೈ, ಯಾವಳೆ ನೀನು? ನಾನೇನು ನಿನಗೆ ರೇಪ್ ಮಾಡಿದೀನಿ ಅನ್ನೋ ಹಂಗೆ ಮಾತಾಡ್ತಿದ್ಯಲ್ಲ. ರೇಪ್ ಮಾಡಿದಕ್ಕಿಂತ ಹೆಚ್ಚು ಕಣೋ, ನಿನಗೆ ಗೊತ್ತಿಲ್ದಂಗೆ ನನ್ ಬಾಳ ಅಳಸಕ್ಕಾಗ್ದಿರೋ ಗಾಯ ಮಾಡಿಬಿಟ್ಟೆಲ್ಲ ನನಗೆ ಗೊತ್ತಿಲ್ದಂಗೆ. ಓ, ನೀನೇನ ನಮ್ಮೂರಿಗೆ ಹೋಗಿ ಆ ಗೌಡನ ಹತ್ರ ನನ್ನ ವಿಚಾರ ಎಲ್ಲ ತಿಳ್ಕೊಂಡವಳು? ನಮ್ಮಮ್ಮ ಮೊನ್ನೆ ಹೇಳಿದ್ಲು, ನಾನ್ ಏನಾದ್ರೂ ಅವಳ ಮಗಳಾಗಿ ಹುಟ್ಟಿದ್ದಿದ್ರೆ ವಿಷ ಹಾಕಿ ಸಾಯಿಸ್ಬಿಡ್ತಾ ಇದ್ದೆ. ನಾನು ಹೇಳೋ ಮ್ಯಾಟ್ರ್ ಕೇಳಿದ್ರೆ ನನಗೂ ವಿಷ ಹಾಕ್ಬಿಡ್ತೀಯ? ಇನ್ನೇನ್ ಮ್ಯಾಟ್ರ್ ಕೇಳ್ಬೇಕು, ಎಲ್ಲ ಮುಗ್ದೋಗಿರೋ ಕಥೆನೆ. ಬರೀ ಇಷ್ಟು ವಿಷಯಕ್ಕೆ ಇಷ್ಟೊಂದು ಎಗರಾಡ್ತಿದ್ಯಲ್ಲ, ನಾನು ಹೇಳೋ ಇನ್ನೂ ಅಷ್ಟು ವಿಷಯ ಕೇಳ್ಬಿಟ್ರೆ ಅದರಿ ಅಲ್ಲಾಡಿ ಬೆಂಡಾಗೋಗ್ತೀಯ. ವಿಷ ಕೊಟ್ರೆ ವಿಷಾನೇ ಸತ್ತೋಗತ್ತೆ. ಒಳಗಿನ ವಿಷಯ ಆ ರೇಂಜ್ಗೈತೆ. ಅವತ್ತು ರಾಮಾಚಾರಿ ಗಲಾಟೆ ಮಾಡಿ ಹೆಂಡತಿನ ಸಾಯಿಸ್ಬಿಡ್ತೀನಿ ಅಂತ ಒಳಗಡೆ ಹೋದ, ಅವನೇ ಸಾಯಿಸ್ಬಿಟ್ಟ ಅನ್ಕೊಂಡ್ಯಾ? ಅವತ್ ರಾತ್ರಿ ಇಡೀ ಬೀದಿಯಲ್ಲಿ ಯಾರು ಇರ್ಲಿಲ್ಲ. ಲೇ, ನೀನ್ ನಿನ್ ಗಂಡನ್ ಜೊತೆ ಇರೋದೇ ನಂಗೆ ಇಷ್ಟ ಇಲ್ಲ. ಅಂಥದ್ರಲ್ಲಿ ನೀನ್ ಇನ್ನೊಬ್ಬನ ಜೊತೆ ಮಲಗಿದ್ದೆ ಅಲ್ಲ, ನಿನ್ ಉಳಿಸಲ್ಲ ಕಣೆ, ನಾನು ನಿನ್ ಬದುಕಿರಬಾರ್ದು. ನಾನೇನು ಮಾಡಿಲ್ಲಪ್ಪ. ಈ ಕೇಸ ನೀನೇ ಮಾಡಿದೀನಿ ಅಂತ ಒಪ್ಕೋ. ನಾನು ಒಪ್ಕೊಂಡ ಮೇಲೆ ನೀವು ಟಾಟಾ ಮಾಡ್ಬಿಟ್ರೆ ನಾವೆಲ್ಲ ಸೇರಿ ಒಬ್ಬ 50 ಲಕ್ಷಕ್ಕೆ ಡೀಲ್ ಮಾಡಿದೀವಿ. ಅಷ್ಟು ಸುಲಭವಾಗಿ ನಿನ್ನ ಬಿಡಲ್ಲ. ಮಾತು ಅಂದ್ರೆ ಮಾತು.
ಭಾರಿ ಘನಕಾರ್ಯ ಮಾಡಿರೋ ತರ ನಕ್ತ ಹೇಳ್ತಿದ್ಯಲ್ಲ, ಅಸಹ್ಯ ಆಗಲ್ವಾ? ಅಸಹ್ಯನ? ನನಗ್ಯಾಕಾಗ್ಬೇಕು? ಅದು ಸರಿ, ನಿನಗ್ಯಾಕಾಗ್ಬೇಕು, ನನಗಾಗ್ಬೇಕು. ಹೌದು, ನನ್ ಕತೆ ಕೇಳಿ ಪಿಕ್ಚರ್ ಮಾಡ್ತೀಯ, ಕಾದಂಬರಿ ಬರೀತೀಯ, ಇಲ್ಲ ಸೀರಿಯಲ್ ಮಾಡ್ತೀಯ? ದೊಡ್ಡ ತೋಲಾಂಡಿ ನಾಯಕ ನೋಡು ನೀನು, ನಿನ್ನಂತ ಹಲ್ಕಟ್ ನನ್ ಮಕ್ಕಳಿದ್ರೆ ಈ ರಾಜ್ಯ ದೇಶ ಇನ್ನಷ್ಟು ಕುಲಿಗೆಟ್ ಹೋಗುತ್ತೆ. ನಿನ್ನಂತವನ್ನ ನಡು ರೋಡ್ ನಲ್ಲಿ ಚಪ್ಪಲಿ ತಗೊಂಡ್ ಹೊಡೆದು ಜೀವಂತವಾಗಿ ಸುಟ್ಟಾಕಿ ಅಂತ ಹೇಳಕ್ಕೆ? ಚಪ್ಪಲಿ ಹೊಡಿಸ್ತೀಯ? ಹೊಡ್ಸು. ನನ್ಗಿದೆಲ್ಲ ರೂಢಿ ಆಗಿದೆ, ಚಪ್ಪಲಿನೇ ಹೂವ ಅನ್ಕೊಂತೀನಿ. ಸುಡ್ತೀಯ, ಬೆಂಕಿನೇ ಸುಟ್ಟೋಗುತ್ತೆ. ತೊಟ್ಟಿ ನನ್ ಮಗನೇ, ನಿನ್ ಮೈನಲ್ಲಿ ರಕ್ತ ಹರಿತಿಲ್ವಾ? ಮನುಷ್ಯತ್ವಾನೇ ಇಲ್ವಾ? ಕಲ್ಲೇನೋ ನೀನು ಲೋಫರ್. ನಿಮ್ಮಪ್ಪ ಸತ್ತಾಗ ನಾಲ್ಕೇ ನಾಲ್ಕು ಜನ ಇರ್ಲಿಲ್ಲ ಹೊರಕ್ಕೆ, ಗೊತ್ತೇನೋ ನಿನಗೆ? ನನ್ ಮಗ ಹೋಗ್ಬಿಟ್ಟ. ನಮ್ಗಂತೂ ಹಾಲ್ ಕೊಡದ ಸಂತೋಷ ಆಯ್ತಪ್ಪ. ಇದೆಲ್ಲ ನೋಡ್ಕೊಂಡು ನಿಮ್ಮಅಮ್ಮ ನಿನ್ನ ಇನ್ನೂ ಮಾತಾಡ್ಸ್ಕೊಂಡು ಹೋಗಕ್ ಬರ್ತಿದ್ದಾಳಲ್ಲ, ಯಾವ್ದ್ರಲ್ಲಿ ಹೊಡಿಬೇಕ ಅವಳಿಗೆ? ನನಗೆ ಸೆಂಟಿಮೆಂಟ್ ಎಲ್ಲ ಮೆಂಟ್ಲಾಗ್ಬಿಟ್ಟು ಟೆಂಟ್ ಎತ್ಕೊಂಡು ಜೋಗ ಜಲಪಾತದಲ್ಲಿ ಜಾರೋಗಿದೆ. ಇಷ್ಟ ಹೊತ್ತು ನಾನ್ ಯಾವ ಹುಡುಗಿ ಹತ್ರನು ಮಾತಾಡ್ದೋನಲ್ಲ, ನಿನ್ ಹತ್ರ ಮಾತಾಡ್ತಾ ಇದ್ದೀನಿ. ಹೋಗ್ ಹೋಗೋ, ಅದೇನ್ ಕೆಲ್ಸ ನೋಡ್ಕೊಂಡು ತಿನ್ಕೊಂಡು ಆರಾಮಾಗಿರು, ಇಲ್ಲ ಅಂದ್ರೆ ಉಕ್ಕುತ್ತೆ ಉಕ್ಕುತ್ತೆ ಹಾಡು ನಿನಗೂ ಹಾಡ್ಬೇಕಾಗತ್ತೆ. ನಿನ್ ಗಲ್ಲಾದ್ರೂ ತಪ್ಪಿಲ್ಲ ಕಣೋ, ನಿನ್ ಹುಟ್ಟನ ನಿಮ್ಮಅಮ್ಮ ಹೆಂಗ್ ನೋಡಿದ್ಲು, ನಿನ್ ಸಾವನ ಹಂಗೆ ನೋಡ್ಬೇಕು. ಏಯ್ ಹೋಗೆ ಲೇ, ಹೋಗೋ. ಏಯ್ ಚಿನ್ಮಿಣಕಿ, ನನಗ್ ಗಲ್ ಆಗುತ್ತೋ ಆಗಲ್ವೋ ನನಗ್ ಗೊತ್ತಿಲ್ಲ, ಅಕಸ್ಮಾತ್ ನನ್ ರಿಲೀಸ್ ಆಯ್ತು ಅಂತ ಇಟ್ಕೋ, ಫಸ್ಟ್ ನಿನ್ ಮನೆಗೆ ಬರ್ತೀನಿ, ಫಸ್ಟ್ ಬೋಣಿನೇ ನೀನು. ಬಾ ಬಾ, ನನಗೆ ಕುರಿ ಸಾಕೋದು ಗೊತ್ತು, ಕುರಿಗ್ ಹೇಗ್ ಹಿಡ ಹೊಡಿಬೇಕು ಅಂತಾನು ಗೊತ್ತು. ನೀನ್ ರಿಲೀಸ್ ಆಗ ಬಾ, ನಾನ್ ಮಾಡೋ ಮೊದಲನೇ ಮರ್ಡರೆ ನೀನು. ಉಮೇಶ್ ಎಂಬ ಅಪರಾಧಿಯು 21 ಘೋರ ಅತ್ಯಾಚಾರ ಹಾಗೂ ಕೊಲೆಗಳನ್ನು ಮಾಡಿರುವುದು ಸಾಕ್ಷ್ಯಾಧಾರಗಳಿಂದ ಸಾಬೀತಾಗಿರುವುದರಿಂದ ಐಪಿಸಿ ಸೆಕ್ಷನ್ 376 ಹಾಗೂ 302 ಪ್ರಕಾರ ಈತನಿಗೆ ಮರಣದಂಡನೆಯನ್ನು ವಿಧಿಸಲಾಗಿದೆ. ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ. ಉಮೇಶ್ ನಾಮ್ ಕೆ ಇಸ್ ಅಪರಾಧಿ ಕೋ ಸೆಷನ್ಸ್ ನ್ಯಾಯಾಲಯ ಔರ್ ಉಚ್ಚ ನ್ಯಾಯಾಲಯ ಅನುಸಾರ ದಿಯಾ ಹುವಾ ತೀರ್ಪ್ ಕೆ ಆಧಾರ್ ಸೆ ಇಸ್ ಅಪರಾಧಿ ಕೋ ಫಾಸಿ ಕಿ ಸಜಾ ಕಾಯಂ ಕಿ ಜಾತಿ ಹೈ. ಇರೋ ಭೂಮಿ ಎಲ್ಲ ಮಾರಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕ್ಷಮಾದಾನ ಅರ್ಜಿ ಅಂತೆಲ್ಲ ಓಡಾಡ್ದೆ ಮಗ, ಏನು ಆಗ್ಲಿಲ್ಲ. ಆಗ್ಲಿಲ್ಲ, ಅದಕ್ಕೆ ಕಳ್ತಾ ಇದ್ಯಾ? ಅಯ್ಯೋ, ನಿನಗಾಗಿರೋದು ಗಲ್ ಶಿಕ್ಷೆ ಕಣೋ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಏನ್ ನಿನ್ ಮಗ ತಪ್ಪೇ ಮಾಡಿಲ್ವಾ? ಹಂಗಾರೆ ನೀ ಮಾಡಿದ್ದಿಲ್ಲ ನಿಜನ? ನಿನ್ ಮಗ ತಪ್ಪು ಮಾಡಿದ್ರು ಅದು ನಿಜಾನೋ ಸುಳ್ಳು ಅಂತ ಇನ್ನು ಲೆಕ್ಕಾಚಾರ ಹಾಕ್ತಾ ಇದ್ಯಾ? ಮಗ ಯಾಕ್ಲೋ ಹಿಂಗೆಲ್ಲ ಮಾತಾಡ್ತಿದ್ಯಾ? ನನ್ ಸಂಕಟ ನಿಂಗ್ ಅರ್ಥ ಆಗಕ್ಕಿಲ್ವಾ? ಸಂಕಟ? ಯಾವ ಸಂಕಟ? ಸಂಕಟನು ಇಲ್ಲ, ವೆಂಕಟ ರಮಣನು ಇಲ್ಲ, ನನಗೆ ರಕ್ತ ಮಾಂಸ ಮೂಳೆ ಕೆನ್ನೆ ಮೂಗು ಕಣ್ಣು ಕಿವಿ ಬಾಯಿನ ಮುಖಕ್ಕೆ ಜೋಡಿಸಿ ನನಗೆ ಜನ್ಮ ಕೊಟ್ಟಿದೀಯ, ಆದ್ರೆ ಕಣ್ಣೀರ್ ಕೊಡ್ಲಿಲ್ಲ. ಕಂಡೋರ್ ಕಣ್ಣೀರ್ ಹಾಕ್ಸೋದ್ ಕಲ್ಸಿ ಈಗ ನನ್ನ ಮುಂದೆ ಕಣ್ಣೀರ್ ಹಾಕ್ತಾ ಇದೀಯಾ? ಹಂಗಾರ್ ನಿನ್ ಲೆಕ್ಕ, ನಾನೇ ತೆಪ್ಪು ಮಾಡಿ ನಿನ್ನ ಬೆಳೆಸಿದೀನಿ ಅಂತದ? ಏಯ್ ನನಗೆ ಗೊತ್ತಿಲ್ಲ, ಸುಮ್ನೆ ಹೋಗ್ತಾ ಇರೋ. ನೀನೇನೇ ತೆಪ್ಪು ಮಾಡದೆ ಹೋದ್ರು ನಾನೇ ತಪ್ಪು ಮಾಡಿದೀನಿ ಅಂತ ಒಪ್ಕೊಂಡು ನಿನ್ನವನ್ನ ನೀನೇ ತಿಂತಿದೀಯಲ್ಲೋ. ಓಹೋ, ಹೆತ್ತ ಕರಳು, ಕರುಳಿನ ಕುಡಿ, ಕರುಳಿನ ಕರೆ, ಕಥೆ ಇವೆಲ್ಲ ನನಗೆ ಯಾವುದೂ ಇಲ್ಲ. ಏ ಲಾಯ್ರೆ, ಏನ್ರಿ ಏನ್ ಇಲ್ಲಿ ತಾಯಿಗೆ ತಕ್ಕ ಮಗ ಸಿನಿಮಾ ನೋಡ್ತಾ ಇದ್ದೀರಾ? ಕರ್ಕೊಂಡೋಗ್ರಿ. ಏಯ್ ಸುಮ್ನೆ ಹೋಗೋ, ಇಲ್ಲ ನಾನೇ ಹೋಗ್ತೀನಿ. ಅಮ್ಮ ಅನ್ಸ್ಕೊಂಡವಳೆ, ಮುಖ ತೊಳೆದಾಗ ಹಣೆ ಒರೆಸ್ಕೋಬಹುದು ಆದ್ರೆ ಹಣೆ ಬರ ಒರೆಸ್ಕೊಳಕ್ ಆಗಲ್ಲ, ಸರಿಯಲ್ವಾ? ನೀನೇ ತಾನೇ ಹೇಳಿದ್ದು. ಅಯ್ಯೋ ಶಿವನೇ,
ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಇವಳೇ ಅಲ್ವಾ? ನೀ ನನ್ ಮಗನ ವಿಷಯದಲ್ಲಿ ತಲೆ ಹಾಕಿ ಕೆದ್ಕಿದ ಮೇಲೆ ಕಣೆ ಅವ್ರಿಗೆ ಗಲ್ಲಾಗಿರೋದು. ನಾನು ನಿನ್ ಸುಮ್ಕೆ ಬಿಡಕ್ಕಿಲ್ಲ, ಸುಮ್ಕೆ ಬಿಡಕ್ಕಿಲ್ಲ. ನೀನ್ ನಿಜವಾಗ್ಲೂ ಅಮ್ಮನ ಅಮ್ಮ ಅನ್ನಿಸ್ಕೊಳಕ್ಕೆ ಲಾಯಕ್ಕಿಲ್ಲ. ಥೂ, ಕಣ್ಣು ಕಾಣದೆ ಇರೋ ದೇವ್ರಿಗೆ ಪೂಜೆ ಮಾಡೋದಕ್ಕಿಂತ ಕಣ್ಣು ಕಾಣೋ ದೇವ್ರು, ಆ ತಾಯಿ ದೇವ್ರಿಗೆ ಪೂಜೆ ಮಾಡಿದ್ರೆ ಬೇರೆ ಇನ್ಯಾವ ದೇವ್ರಿಗೂ ಪೂಜೆ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ದೊಡ್ಡವ್ರು ಹೇಳ್ತಾರೆ. ಆದ್ರೆ ನೀನು ಬಿಟ್ಟಿಯಲ್ಲೇ, ಜೀವನ ಅಂದ್ರೆ ಏನು ಅಂತ ತಿಳಿಸ್ಕೊಡ್ಬೇಕಾದ ವಯಸ್ಸಿನಲ್ಲಿ ಕೆಟ್ಟ ಚಟಗಳು ಹೇಗ್ ಬೆಳೆಸ್ಕೋಬೇಕು ಅಂತ ತಿಳಿಸ್ಕೊಟ್ಟಂತ ಮಹಾನ್ ತಾಯಿ. ಏಯ್, ನನ್ನ ಬಾಯಲ್ಲಿ ಈ ತರ ಮಾತುಗಳು ಬರಬಾರ್ದು, ಆದ್ರೆ ಬರ ಹಾಗೆ ಮಾಡ್ಬಿಟ್ಟೆ. ನಿನ್ನ ಮಗ ಮಾಡಿರೋ ಹಲ್ಕಟ್ ಕೆಲಸಗಳಿಗೆ ಈಗ್ಲೂ ಸಂಕಟ ಪಡ್ತಿರೋರು, ಈಗ್ಲೂ ಅಳ್ತಿರೋರು, ಅವ್ರುಗಳ ಕಣ್ಣೀರ್ ವರ್ಸಕ್ಕೆ ನಿನಗಾಗತ್ತೇನೆ? ನಿನಗಾಗತ್ತಾ? ಅವ್ರೆಲ್ಲ ನಿನ್ ಮಗನ ಬಗ್ಗೆ ಗೂಬೆ ಕೂರ್ಸಕ್ಕೆ ಅವ್ರಿಗೇನ್ ಹುಚ್ಚ? ನಿಲ್ಸಿ, ನಿಂತ್ಕೋ. ಜೈಲೊಳಗೆ ನನ್ ಮಗನ್ ಕಲ್ಗಾಕ್ಬೇಡಿ, ಲಕ್ಷಾಂತರ ಜನಗಳ ಮಧ್ಯೆ ಅವನನ್ನ ನಡುವಿದೀಲ್ ಕಲ್ಗಾಕಿ. ಪ್ರಪಂಚದಾಗೆ ಕೆಟ್ಟ ಮಕ್ಳು ಇರ್ತಾರೆ, ಆದ್ರೆ ಕೆಟ್ಟ ತಾಯಂದ್ರ ಇರಲ್ಲ ಅಂತ ದೊಡ್ಡ ದೊಡ್ಡ ಜ್ಞಾನಿಗಳು ಹೇಳಿದ್ದಾರೆ. ಆದ್ರೆ ಆ ಪದಕ್ಕೆ ನಾನ್ ವಿರುದ್ಧ ಆಗ್ಬಿಟ್ಟೆ. ಸಾಧಾರಣ ಸಾವು ಬರಬಾರ್ದು, ಗಲ್ಗು ಹಾಕ್ಬಿಡಿ, ಅದು ಒಳ್ಳೆ ಸಾವೇ. ಈಚೆ ಕರ್ಕೊಂಡ್ಬಂದು ಜನಗಳ ಮಧ್ಯೆ ಚಪ್ಪಲಿ ಕಲ್ಲಿಂದ ಚೆನ್ನಾಗಿ ಕೊಡ್ಸಿ. ನನ್ನಂಗೆ ಮಕ್ಕಳನ್ನ ಬೆಳೆಸ್ತಿರೋ ಕೆಟ್ಟ ತಾಯಂದ್ರೆ ನಂದೇ ನಿಮಗೊಂದು ಪಾಠ. ಇಂತ ಹಲ್ಕ ಮಕ್ಕಳನ್ನ ಬೆಳಿಯಾಕ್ ಬಿಡ್ಬೇಡಿ, ವಿಸಾಕ್ ಸಾಯಿಸ್ಬಿಡಿ. ಅತ್ಯಾಚಾರ ಮಾಡೋ ನನ್ ಮಗ ಮಗನಂತ ಹಲ್ಕಗಳ, ನೀವ್ ಅತ್ಯಾಚಾರ ಮಾಡ್ಬೇಕಾದ್ರೆ ನೀವ್ ಎಲ್ಲಿಂದ ಬಂದ್ರಿ ಅಂತ ಯೋಚನೆ ಮಾಡಿದಿರೇನ್ರೊ? ನಿಮ್ ತಾಯಿನ ಅತ್ಯಾಚಾರ ಮಾಡ್ತಿರೇನ್ರೊ? ಬೋಳಿ ಮಕ್ಳ ನೀವೇನೋ ಅತ್ಯಾಚಾರ ಮಾಡಿ ಜೈಲ್ಗೋ ಸುಡ್ಗಾಡ್ಕೋ ಹೋಗ್ಬಿಡ್ತೀರಾ? ಆಮೇಲೆ ಅವ್ರ ಮನೆ ಪರಿಸ್ಥಿತಿ, ನಮ್ ಮನೆ ಪರಿಸ್ಥಿತಿ ಏನಾಗ್ತೈತೆ ಅಂತ ಒಂದ್ಸರ್ತಿ ಆದ್ರೂ ಯೋಚನೆ ಮಾಡಿದೀರಾ? ಏ ಹುಡುಗಿ, ಇಂತ ಹಲ್ಕ ನನ್ ಮಕ್ಳಿಗೆ ಬರೀ ಹರ್ಕತೆ ಮಾಡಿದ್ರೆ ಸಾಕಾಗಕ್ಕಿಲ್ಲ, ರೋಡಲ್ಲೇ ಸುಟ್ಟಾಕ್ಬೇಕು, ರೋಡಲ್ಲೇ ಸುಟ್ಟಾಕ್ಬೇಕು, ಚಪ್ಪಲಿ ತಗೊಂಡು ಹೊಡಿಬೇಕು. ಆಪತ್ ಬಂದ್ ಚಾಪೆ ಸುತ್ಕೊಂಡು ಹೋಗ್ಲಿ. ಅತ್ಯಾಚಾರಿಗಳೆಲ್ಲ ಹಾಳಾಗೋಗ್ಲಿ, ಅತ್ಯಾಚಾರಿಗಳೆಲ್ಲ ಸರ್ವನಾಶ ಆಗೋಗ್ಲಿ, ಎಲ್ಲ ಹಾಳಾಗ್ಲಿ ಮುಂಡೆ ಮಕ್ಕಳು. ಅನ್ನೋನು ಸತ್ತಿರಬಹುದು, ಆದ್ರೆ ಉಮೇಶ್ ನಂತಹ ವಿಕೃತ ರಾಕ್ಷಸರಿಗೆ ಸಾವೇ ಇಲ್ಲ. ಇಂತಹ ವಿಕೃತ ಮನಸ್ಸುಗಳು ನಮ್ಮ ಸುತ್ತಮುತ್ತಾನೆ ಇರ್ತಾರೆ, ನಮ್ ಕಣ್ಣು ಕಾಣಿಸೋದೇ ಇಲ್ಲ.
ಎಚ್ಚರಿಕೆ. ನಶ್ವರಂ ಭ್ರಷ್ಟಾಚಾರಂ ಭಯಂ ಘೋರಂ ಘೋರಂ ನರಂ ನಶ್ವರಂ ಭ್ರಷ್ಟಾಚಾರಂ ಭ್ರಷ್ಟಾಚಾರಂ. ನಶ್ವರಂ ಭ್ರಷ್ಟಾಚಾರಂ ಭಯಂ ಘೋರಂ ಘೋರಂ ನರಂ ನಶ್ವರಂ ಭ್ರಷ್ಟಾಚಾರಂ ಭ್ರಷ್ಟಾಚಾರಂ ಭಯಂ.